Namaste and welcome to BioStudies. Structural organization in animals chapter ನಲ್ಲಿ ಅರ್ಥ್ವಮ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಬೋರ್ಡ್ ಎಕ್ಸಾಮ್ ಗಂತೂ ಇದ್ದೇ ಇರುತ್ತೆ. ನೀಟ್ ಎಕ್ಸಾಮ್ಗೆ ಇಟ್ ಡಿಪೆಂಡ್ಸ್, ಕ್ವಶನ್ಸ್ ಬರಬಹುದು ಅಥವಾ ಬರುತ್ತೇನೆ ಇರಬಹುದು. ಯಾಕಂದ್ರೆ ಅರ್ಥ್ವಮ್ ಅನಿಮಲ್ ಕಿಂಗ್ಡಮ್ ನಲ್ಲೂ ಕೂಡ ನಾವು ಅದನ್ನ ಕಲಿತೀವಿ ಎಂಡೆಡ್ ಫೈಲಮ್ ನಲ್ಲಿ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಕಾಕ್ರೋಚ್. ಕಾಕ್ರೋಚ್ ಅಂತೂ ನಿಮ್ ಬೋರ್ಡ್ ಎಕ್ಸಾಮ್ಗೆ ಇದೆ, ಮತ್ತೆ ಇದು ನೀಟ್ ಸಿಲೆಬಸ್ ಗಂತೂ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸ್ಟಾರ್ಟ್ ವಿತ್ ದ ಕಾಕ್ರೋಚ್. ಓಕೆ, ಅರ್ಥ್ವಮ್ ವಿಡಿಯೋ ಮಾಡ್ಬೇಕಾದ್ರೆ ಅರ್ಥ್ವಮ್ ಫೋಟೋ ಹಾಕಿದ್ನಲ್ಲ, ಸೊ ಅರ್ಥ್ವಮ್ ಅನ್ನ ಎಷ್ಟೋ ಜನ ನೋಡಿರ್ತಾರೆ, ಕೆಲವೊಬ್ರು ನೋಡ್ದನ್ ಇರಬಹುದು. ಬಟ್ ಕಾಕ್ರೋಚ್ ಅಂತಂದ್ರೆ ಎಲ್ಲರೂ ಕಂಪಲ್ಸರಿ ಆಗಿ ನೋಡೇ ನೋಡಿರ್ತೀವಿ. ಮನೆಯಲ್ಲಿ ಇರುತ್ತೆ, ಯಾವ್ದಾದ್ರು ಡ್ಯಾಮ್ ಪ್ಲೇಸಸ್ ಅಲ್ಲಿ ಕಾಣಿಸುತ್ತೆ, ಯಾವ್ದಾದ್ರು ಹಳೆ ಬಿಲ್ಡಿಂಗ್ಸ್ ಇತ್ತು ಅಂದ್ರೆ ಅಲ್ಲಿ ಜಾಸ್ತಿ ಇರ್ತವೆ, ಡ್ರೈನೇಜ್ ಇದ್ದಲ್ಲಿ ಜಾಸ್ತಿ ಇರ್ತವೆ. ಸೊ ಇದು ಎಲ್ಲಾ ಕಡೆ ಕಾಣುವಂತಹ ಒಂದು ಅನಿಮಲ್ ಕಾಕ್ರೋಚ್. ಓಕೆ, ನಾನಂತೂ ಹೆದರ್ತೇನೆ. ಅಫ್ಕೋರ್ಸ್ ಡಿಸೆಕ್ಷನ್ ಕೂಡ ನಾವು ಸಾಕಷ್ಟು ಬಾರಿ ಕಾಕ್ರೋಚ್ ಅನ್ನ ಮಾಡಿದೀವಿ, ಬಟ್ ಅಲ್ಲಿ ಅದು ಡೆಡ್ ಇರೋದ್ರಿಂದ ಆರಾಮವಾಗಿ ಈಸಿಯಾಗಿ ಅದನ್ನ ಹಿಡಿದು ಹ್ಯಾಂಡಲ್ ಮಾಡಿ ಪಿನ್ ಹಾಕಿ ಡಿಸೆಕ್ಷನ್ ಮಾಡ್ತಾ ಇದ್ವಿ. ಬಟ್ ಲೈವ್ ಜೀವಂತ ಇರುವಂತಹ ಕಾಕ್ರೋಚ್ ಗೆ ನಮ್ಗೊಂದು ಎಕ್ಸ್ಪೆರಿಮೆಂಟ್ ಇರ್ತಾ ಇತ್ತು. ಅವಾಗ ಮಾತ್ರ ನಾನು ಅದನ್ನ ಟಚ್ ಮಾಡ್ತೇನೆ ಇರ್ಲಿಲ್ಲ. ಸಮ್ಹೌ ಐ ಮ್ಯಾನೇಜ್ ವಿತ್ ಅ ಕಾಕ್ರೋಚ್. ಓಕೆ, ಸೊ ಕಾಕ್ರೋಚ್ ದೀಸ್ ಆರ್ ಬ್ರೌನ್ ಆರ್ ಬ್ಲ್ಯಾಕ್ ಬಾಡಿಡ್ ಅನಿಮಲ್ಸ್. ಹೌದಾ, ಕೆಲವೊಂದು ಟ್ರಾಪಿಕಲ್ ಕಂಟ್ರೀಸ್ ನಲ್ಲಿ ಗ್ರೀನ್ ಕಲರ್ ಆದಂತಹ, ಯೆಲ್ಲೋ ಕಲರ್ ಆದಂತಹ ಕಾಕ್ರೋಚ್ ಕೂಡ ಇದಾವಂತೆ. ನಾನಂತೂ ನೋಡಿಲ್ಲ ಇನ್ನು. ಸೊ ನಮಗೆ ಕಾಮನ್ ಆಗಿ ಇಂಡಿಯಾದಲ್ಲಿ ಕಾಣುವಂತಹ ಕಾಕ್ರೋಚ್ಗಳು ಬ್ರೌನ್ ಅಥವಾ ಬ್ಲ್ಯಾಕ್ ಕಲರ್ ಬಾಡಿಡ್ ಇರ್ತವೆ. ಹೌದಾ, ದೇ ಲಿವ್ ಇನ್ ಡ್ಯಾಂಪ್ ಪ್ಲೇಸಸ್, ಅಂದ್ರೆ ಸ್ವಲ್ಪನಾದ್ರೂ ತೇವಾಂಶ ಇರುವಂತಹ ಜಾಗಗಳಲ್ಲಿ ಈ ಕಾಕ್ರೋಚ್ಗಳು ಕಂಡುಬರ್ತವೆ. ದೇ ಹ್ಯಾವ್ ಅ ಲಾಂಗ್ ಆಂಟೆನಾ. ಕಾಕ್ರೋಚ್ ಬಾಡಿ ಅಂದ ತಕ್ಷಣ ನಮಗೆ ಕೆಲವೊಂದು ಪಾರ್ಟ್ಸ್ ಗಳು ಕಣ್ಮುಂದೆ ಬರ್ತವೆ. ಅದರಲ್ಲಿ ಫಸ್ಟ್ ಯಾವುದು, ಲಾಂಗ್ ಆಂಟೆನಾ, ಆಮೇಲೆ ಲೆಗ್ಸ್ ಅಂಡ್ ಫ್ಲಾಟ್ ಎಕ್ಸ್ಟೆನ್ಷನ್ ಆಫ್ ದ ಅಪ್ಪರ್ ಬಾಡಿ ವಾಲ್ ದಟ್ ಕನ್ಸೀಲ್ಸ್ ದ ಹೆಡ್. ಸೊ ಪೂರ್ತಿಯಾಗಿ ಬಾಡಿ ಫ್ಲಾಟ್ ಆಗಿರುತ್ತೆ ಇಲ್ಲಿ. ಹೌದಾ, ಅಂಡ್ ರಿಮೈನಿಂಗ್ ಇನ್ ಬಾಡಿ ಪಾರ್ಟ್ಸ್ ಇದಲ್ಲ ಅದೆಲ್ಲವೂ ಒಂದು ಮೇಲ್ಗಡೆ ಒಂದು ಕವರ್ ನಲ್ಲಿ ಅದು ಒಳಗಡೆ ಕನ್ಸೀಲ್ ಆಗಿ ಲಾಕ್ ಆದಂಗೆ ಕಾಣಿಸುತ್ತೆ. ಈ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ನೀವು ಮೇಲ್ಗಡೆಯಿಂದ ಹಿಂಗ್ ಕಾಣಿಸುತ್ತಾ, ಬಟ್ ಇದ್ರದ್ದು ಆಕ್ಚುಯಲ್ ಏನ್ ಬಾಡಿ ಇದೆಯಲ್ಲ ಅದು ಫುಲ್ ಕೆಳಗಡೆ ಇರುತ್ತೆ. ಈ ವಿಂಗ್ಸ್ ಆಗ್ಬೋದು, ಈ ಟ್ರಯಾಂಗುಲರ್ ಸ್ಟ್ರಕ್ಚರ್ ಆಗ್ಬೋದು, ಇದೆಲ್ಲವೂ ಒಂದ್ ರೀತಿ ಕವರಿಂಗ್ ಇದ್ದಂಗೆ ಮೇಲ್ಗಡೆ. ಓಕೆ, ಈ ಲಾಂಗ್ ಆಂಟೆನಾ ವೆರಿ ಫೇಮಸ್. ಕಾಕ್ರೋಚ್ ಸತ್ತಂದ್ರೂ ಅದನ್ನ ನಾವು ಎತ್ತೋದು ಆ ಆಂಟೆನಾ ಇಂದಾನೆ. ಅದು ಜೀವಂತ ಇದ್ದಾಗ ಅದಕ್ಕೆ ಕಾಡಿಸ್ಲಿಕ್ಕೆ ಕೂಡ ಕೆಲವೊಬ್ರು ಆಂಟೆನಾ ಇಂದಾನೆ ಅದನ್ನ ಎತ್ತುತ್ತಾರೆ. ಓಕೆ, ದೀಸ್ ಆರ್ ನಾಕ್ಚುರ್ನಲ್. ನಾಕ್ಚುರ್ನಲ್ ಅಂದ್ರೇನು, ನೈಟ್ ಟೈಮ್ ಆಕ್ಟಿವ್ ಅನಿಮಲ್ಸ್. ಹೌದಾ, ರೇರ್ಲಿ ನಮಗೆ ಡೇ ಟೈಮ್ ನಲ್ಲಿ ಕಾಕ್ರೋಚ್ ಗಳು ಕಾಣ್ತವೆ. ಅದು ಕಂಡ್ರೆ ಹೆಂಗೆ, ಎಲ್ಲೋ ಒಂದ್ ಕಡೆ ಅವು ಕುಂತಿರ್ತವೆ, ಬಟ್ ಅವು ಆಕ್ಟಿವ್ ಆಗಿ ನಡೆದಾಡೋದಾಗ್ಲಿ ಅಥವಾ ಅದರದ್ದು ಫುಡ್ ಆಗ್ಲಿ, ಸೊ ಆಕ್ಟಿವ್ ಇರೋ ಟೈಮ್ ಯಾವತ್ತು, ನೈಟ್. ಸೊ ನೈಟ್ ಟೈಮ್ ಆಕ್ಟಿವ್ ಅನಿಮಲ್ಸ್. ಸೊ ನೈಟ್ ಅಲ್ಲಿ ಆಕ್ಟಿವ್ ಇರುವಂತಹ ಅನಿಮಲ್ಸ್ ಗೆ ಏನಂತ ಕರೀತಾರೆ, ನಾಕ್ಚುರ್ನಲ್ ಅನಿಮಲ್ಸ್ ಅಂತ ಕರೀತಾರೆ. ಆಮ್ನಿವೋರ್ಸ್, ನಮ್ಗೆ ಕಾರ್ನಿವೋರ್ಸ್ ಗೊತ್ತು, ಹರ್ಬಿವೋರ್ಸ್ ಗೊತ್ತು. ಆಮ್ನಿವೋರ್ಸ್ ಅಂತಂದ್ರೆ ಏನು, ಎಲ್ಲಾ ರೀತಿಯಾದಂತಹ ಫುಡ್ ಅನ್ನು ಇವು ತಗೋತಾವೆ. ಒಂದು ಪೇಪರ್ ಅನ್ನ ಹಿಡಿದು ಅವಕ್ಕೆ ತಿನ್ಲಿಕ್ಕೆ ಅವೈಲೇಬಿಲಿಟಿ ಅಲ್ಲಿ ಏನಿರುತ್ತೋ ಅದನ್ನ ಎಲ್ಲವೂ ತಿಂತವೆ. ಅಂಡ್ ದೇ ಆರ್ ಓರೇಷಿಯಸ್ ಫೀಡರ್, ಓಕೆ, ಜಾಸ್ತಿನೂ ತಗೋತಾವೆ. ಅಂಡ್ ದೇ ಆರ್ ಸೀರಿಯಸ್ ಪೆಸ್ಟ್. ಪೆಸ್ಟ್ ಅಂದ್ರೆ ಏನು, ಈಗ ನಾವು ಕೀಟ ಅಂತ ಹೇಳ್ತೀವಲ್ಲ, ಅಂದ್ರೆ ಮನುಷ್ಯನಿಗೆ ಯಾವ ಹಾರ್ಮ್ಫುಲ್ ಇಫೆಕ್ಟ್ ಅನ್ನ ಮಾಡ್ತಾವಲ್ಲ ಅವನ್ನ ನಾವು ಪೆಸ್ಟ್ ಅಂತ ಕರಿತೀವಿ. ಅಂಡ್ ದೀಸ್ ಆರ್ ದ ವೆಕ್ಟರ್ಸ್ ಆಫ್ ಸೆವೆರಲ್ ಡಿಸೀಸಸ್. ಇವು ಕೂಡ ಡಿಸೀಸ್ ಅನ್ನ ಕ್ಯಾರಿ ಮಾಡ್ತವೆ. ಅದಕ್ಕೆ ಕಾಕ್ರೋಚ್ ಮನೇಲಿ ಇದ್ರು ಕೂಡ ಅದು ಡೇಂಜರ್. ಯಾಕಂದ್ರೆ ನೈಟ್ ಟೈಮ್ ಅಲ್ಲಿ ಕಿಚನ್ ನಲ್ಲಿ ಏನಾದ್ರೂ ಬೈ ಎನಿ ಚಾನ್ಸ್ ಓಪನ್ ಇತ್ತು ಅಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್ ಅದ್ರ ಮೇಲೆಲ್ಲ ಇವು ಅಡ್ಡಾಡ್ಬಿಟ್ಟಿರ್ತವೆ. ಅಂಡ್ ದೇ ಕ್ಯಾರಿ ದ ಸೀರಿಯಸ್ ಡಿಸೀಸಸ್. ಸೊ ಇಷ್ಟು ಇಂಟ್ರೊಡಕ್ಷನ್ ಕಾಕ್ರೋಚ್ ಬಗ್ಗೆ ಸಾಕು ಅಂತ ನಾನು ಅನ್ಕೋತೇನೆ. ಕ್ಲಾಸಿಫಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಕಿಂಗ್ಡಮ್ ಯಾವುದು, ಅನಿಮಲಿಯಾ. ಅಫ್ಕೋರ್ಸ್ ಫೈಲಮ್ ಯಾವುದು, ಆರ್ಥ್ರೋಪೋಡಾ. ನಾವು ಯಾಕೆ ಕಾಕ್ರೋಚ್ ಆರ್ಥ್ರೋಪೋಡದಲ್ಲಿ ಬರುತ್ತೆ, ಬಿಕಾಸ್ ಆರ್ಥ್ರೋ ಅಂದ್ರೆ ಏನು, ಜಾಯಿಂಟೆಡ್. ಪೋಡಾ ಅಂತಂದ್ರೆ ಏನು, ಲೊಕೊಮೋಟರಿ ಆರ್ಗನ್ಸ್, ಅಪೆಂಡೇಜಸ್. ಸೊ ದೀಸ್ ಅನಿಮಲ್ಸ್ ಹ್ಯಾವ್ ಜಾಯಿಂಟೆಡ್ ಅಪೆಂಡೇಜಸ್. ದೇ ಹ್ಯಾವ್ ಜಾಯಿಂಟೆಡ್ appendages. Okay, I hope NCERT book ತಗಿಟ್ಕೊಂಡಿರ ಅಂತ ಅನ್ಕೋತೀನಿ. ತಗದಿಲ್ಲ ಅಂತಂದ್ರೆ ವಿಡಿಯೋ ಪಾಸ್ ಮಾಡಿ ಪ್ಲೀಸ್ ಕಾಕ್ರೋಚ್ ಚಾಪ್ಟರ್ ನ ಓಪನ್ ಮಾಡಿಟ್ಕೊಳ್ಳಿ. ಇಂಪಾರ್ಟೆಂಟ್ ಪಾಯಿಂಟ್ ಬಂದಾಗ ಅಲ್ಲಿ ನೋಟ್ ಮಾಡ್ತಾ ಹೋಗಿ ವಿದೌಟ್ ಫೇಲ್. ಓಕೆ, ನಾವು ಕ್ಲಾಸ್ ಇನ್ಸೆಕ್ಟ ಸಿ ಫೈಲಮ್ ಆರ್ಥ್ರೋಪೋಡಾ ಒಳಗಡೆ
ಸಾಕಷ್ಟು ಡಿಫ್ರೆಂಟ್ ಕ್ಲಾಸಸ್ ಬರ್ತವೆ. ಓಕೆ, ಬಟ್ ಈ ಕಾಕ್ರೋಚ್ ಅನ್ನ ಕ್ಲಾಸ್ ಇನ್ಸೆಕ್ಟ್ ಒಳಗಡೆ ಹಾಕಿದ್ದಾರೆ. ಯಾಕೆ? ಫಸ್ಟ್ ಆಫ್ ಆಲ್, ಇನ್ಸೆಕ್ಟ್ ಅಂತಂದ್ರೆ ಅಲ್ಲಿ ಬಾಡಿ ಯಾವತ್ತು, ಅನಿಮಲ್ ಬಾಡಿ ಯಾವತ್ತು ತ್ರೀ ಪಾರ್ಟ್ಸ್ ಅನ್ನ ಹೊಂದಿರುತ್ತೆ. ಯಾವ್ಯಾವ್ದು? ಹೆಡ್, ಥೊರಾಕ್ಸ್ ಅಂಡ್ ಅಬ್ಡೋಮೆನ್. ಇದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಫುಲ್ ಗೊತ್ತಾಗುತ್ತೆ, ಅದಕ್ಕೆ ಶಾರ್ಟ್ ಫಾರ್ಮ್ ಅಲ್ಲಿ ಬರಿತಾ ಇದ್ದೇನೆ. ಸೊ ಹಿಯರ್ ದ ಅನಿಮಲ್ ಬಾಡಿ ಈಸ್ divided into head, thorax and abdomen, and they have wings and legs. They have wings, wings irtave, rekkegalu irtave, and they have jointed appendages, legs irtave. So these animals, the cockroaches, they come under class insecta. And very common Indian species, andre namge kaanuvantha en cockroach idiyalla adarudu scientific hesaru enu, periplaneta americana. ಯಾರಾದ್ರೂ ಸೆಕೆಂಡ್ ಪಿಯುದರು ಈ ವಿಡಿಯೋ ನೋಡ್ತಾ ಇದ್ರೆ, ಫಸ್ಟ್ ಪಿಯು ನಾವು ನಾಮನ್ಕ್ಲೇಚರ್ ಬಗ್ಗೆ ಕಲ್ತಿದ್ವಿ, ಸೈಂಟಿಫಿಕ್ ನೇಮಿಂಗ್ ಆಫ್ ಅನ್ ಆರ್ಗ್ಯಾನಿಸಮ್. ಸೊ ಜೀನಸ್ ಮತ್ತೆ ಸ್ಪೀಸೀಸ್ ಅನ್ನ ಬರೀಬೇಕಾದ್ರೆ ಫಸ್ಟ್ ಲೆಟರ್ ಯಾವತ್ತು ಕ್ಯಾಪಿಟಲ್, ಸೆಕೆಂಡ್ ಲೆಟರ್ ಸ್ಪೀಸೀಸ್ ಹೆಸರು ಯಾವತ್ತು ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ, ಅವು ಯಾವತ್ತು ಇಟಾಲಿಕ್ಸ್ ನಲ್ಲಿ ಬರೀಬೇಕು. ಬರದಿಲ್ಲ ಅಂತಂದ್ರೆ ಸಪರೇಟ್ ಆಗಿ ಆ ಎರಡನ್ನು ಅಂಡರ್ಲೈನ್ ಮಾಡ್ಬೇಕು ಅಂತ. ಸೊ ಇಲ್ಲಿ ಸ್ಲ್ಯಾಂಟ್ ಆಗಿರೋದ್ರಿಂದ ನಾನು ಇಲ್ಲಿ ಅಂಡರ್ಲೈನ್ ಮಾಡಿಲ್ಲ. ಸೊ ಜೀನಸ್ ಪೆರಿಪ್ಲಾನೆಟಾ and species name americana. So most commonly seen cockroach scientific hesaru yavudu? Periplaneta americana, remember. Okay, now morphology. ಸೊ ಹೊರಗಡೆಯಿಂದ ನಮ್ಗೆ ಏನೇನ್ ಕಾಣಿಸುತ್ತಲ್ಲ ಅದನ್ನ ನಾವು ಕರೆಕ್ಟ್ ಆಗಿ ಓದ್ತಾ ಹೋಗೋಣ. ಕಾಕ್ರೋಚ್ ಹೆದರ್ಕೋಬೇಡಿ, ತುಂಬಾ ಈಸಿ ಆದಂತಹ ಒಂದು ಕಾನ್ಸೆಪ್ಟ್, ನಿಮಗ್ ನೋಡ್ತಾ ನೋಡ್ತಾ ಗೊತ್ತೇ ಆಗೋದಿಲ್ಲ ಹೆಂಗೆ ಎಲ್ಲ ಕಾನ್ಸೆಪ್ಟ್ ಅನ್ನ ಕಲ್ತ್ರಿ ಅಂತ. ಸೊ ಫಸ್ಟ್ ವಿ ವಿಲ್ ಟೇಕ್ ದ ಮಾರ್ಫಾಲಜಿ. ದಿಸ್ ಈಸ್ ಆಲ್ಸೋ ವೆರಿ ವೆರಿ ಈಸಿ, ಯಾಕಂದ್ರೆ ಕಾಕ್ರೋಚ್ ಬರೋದ್ರಲ್ಲಿ ಕ್ಲಾಸ್ ಇನ್ಸೆಕ್ಟಾದಲ್ಲಿ. ಹೌದಾ, ಇನ್ಸೆಕ್ಟ ಅಂದ್ರೆ ಏನು? ಹೆಡ್, ಥೊರಾಕ್ಸ್ ಅಂಡ್ ಅಬ್ಡೋಮೆನ್. ಹೆಡ್, ಥೊರಾಕ್ಸ್ ಅಂಡ್ ಅಬ್ಡೋಮೆನ್ ಇರಬೇಕು, ಕರೆಕ್ಟ್. ಸೊ ಫಸ್ಟ್ ವಿ ವಿಲ್ ಡ್ರಾ ಅ ಟ್ರಯಾಂಗುಲರ್ ಹೆಡ್. ನೌ ದಿಸ್ ಈಸ್ ದ ಹೆಡ್ ಪೋರ್ಷನ್. ಓಕೆ, ಒಂದು ಸ್ಮಾಲ್ ನೆಕ್ ರೀಜನ್ ಇರುತ್ತೆ, ಅದಾದ್ಮೇಲೆ ನೌ ದಿಸ್ ಈಸ್ ದ ಅಬ್ಡೋಮೆನ್, ರೈಟ್. ಅಂಡ್ ದಿಸ್ ಅಬ್ಡೋಮೆನ್ ಇಟ್ ವಿಲ್ ಬಿ continued with the, see this thorax and continued with the abdomen. So first point, morphology andre eno, horagade inda external characters, the body is divisible into head, thorax and abdomen. ಈ ಹೆಡ್ ಮತ್ತೆ ಥೊರಾಕ್ಸ್ ಮಧ್ಯೆ ಒಂದು ಸ್ಮಾಲ್ ಕನೆಕ್ಷನ್ ಇರುತ್ತೆ, ದಟ್ ವಿ ಕಾಲ್ ಇಟ್ ಆಸ್ ಅ ನೆಕ್. ಓಕೆ, ನೌ ಈ ಹೆಡ್, ಥೊರಾಕ್ಸ್ ಮತ್ತೆ ಅಬ್ಡೋಮೆನ್ ನಾವು ಎಂಬ್ರಿಯೋದಲ್ಲಿ ಬೇರೆ ರೀತಿ ಇರುತ್ತೆ, ಮತ್ತೆ ಅದೇ ಕಾಕ್ರೋಚು ಅಡಲ್ಟ್ ಆದ್ಮೇಲೆ ಬೇರೆ ರೀತಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಹೆಡ್, ಥೊರಾಕ್ಸ್ ಅಂಡ್ ಅಬ್ಡೋಮೆನ್ ಎಂಬ್ರಿಯೋ ಅಂತಂದ್ರೇನು ಡೆವಲಪ್ಮೆಂಟಲ್ ಸ್ಟೇಜಸ್ ನಲ್ಲಿ ಹೆಂಗಿರುತ್ತೆ, ಮತ್ತೆ ಅಡಲ್ಟ್ ಕಾಕ್ರೋಚ್ ನಲ್ಲಿ ಹೆಂಗಿರುತ್ತೆ, ನೀಟಿಗೆ ಇದು ಬರ್ಬೋದು. ಎಂಬ್ರಿಯೋ ಇದ್ದಾಗ ಹೆಡ್ ನಲ್ಲಿ ಸಿಕ್ಸ್ ಸೆಗ್ಮೆಂಟ್ಸ್ ಇರ್ತವೆ. ಓಕೆ, ಅನಿಮಲ್ ಬಾಡಿ ಈಸ್ ಡಿವೈಡೆಡ್ ಅಂಡ್ ಇಟ್ ಹ್ಯಾಸ್ ಮೆನಿ ಸೆಗ್ಮೆಂಟ್ಸ್. ಹೌದಾ, ಸೊ ಎಂಬ್ರಿಯೋ ಇದ್ದಾಗ ಕಾಕ್ರೋಚ್ ಹೆಡ್ ಅಲ್ಲಿ ಸಿಕ್ಸ್ ಸೆಗ್ಮೆಂಟ್ಸ್ ಇರ್ತವೆ. ಅದೇ ಎಂಬ್ರಿಯೋ ಬೆಳೀತಾ ಬೆಳೀತಾ ಅಡಲ್ಟ್ ಕಾಕ್ರೋಚ್ ಆದ್ಮೇಲೆ ಈ ಆರು ಸೆಗ್ಮೆಂಟ್ಸ್ ಗಳು ಫ್ಯೂಸ್ ಆಗಿ ಅಡಲ್ಟ್ ನಲ್ಲಿ ಅಡಲ್ಟ್ ಓಕೆ ಅಡಲ್ಟ್ ಕಾಕ್ರೋಚ್ ನಲ್ಲಿ ಒಂದೇ ಒಂದು ಸೆಗ್ಮೆಂಟ್ ಕಾಣಿಸುತ್ತೆ. ಥೊರಾಸಿಕ್ ಹೆಂಗೆ? ಥೊರಾಸಿಕ್ ನಲ್ಲಿ ಎಂಬ್ರಿಯೋ ಇದ್ದಾಗೂ ಮೂರೇ ಇರ್ತವೆ ಸೆಗ್ಮೆಂಟ್ಸು, ಅಡಲ್ಟ್ ಆದಾಗೂ ಅದು ಮೂರೇ ಇರುತ್ತೆ. ಸೊ ದೇರ್ ಇಸ್ ನೋ ಡಿಫ್ರೆನ್ಸ್. ಅಬ್ಡೋಮೆನ್ ಅಲ್ಲಿ ಏನಾಗುತ್ತೆ, ಎಂಬ್ರಿಯೋನಿಕ್ ಸ್ಟೇಜ್ ನಲ್ಲಿ 11 ಸೆಗ್ಮೆಂಟ್ಸ್ ಇರ್ತವೆ, ಅಡಲ್ಟ್ ಆಗ್ತಾ ಆಗ್ತಾ ಫ್ಯೂಸ್ ಆಗಿ ಅವು 10 ಸೆಗ್ಮೆಂಟ್ಸ್ ಆಗ್ತವೆ. ಸೊ ಟೋಟಲ್ ಆಗಿ ಇಲ್ಲಿ 14 ಸೆಗ್ಮೆಂಟ್ಸ್ ನಮಗ್ ಕಾಣ್ತವೆ, ಅಂಡ್ ಹಿಯರ್ ಇಟ್ ಈಸ್ 20. ಹೌದಾ, 11, 16, 4, 20. ಸೊ ದಿಸ್ ಯು ಹೌ ಟು ರಿಮೆಂಬರ್. ಸೊ ಸಿಕ್ಸ್ ಇಂದ ಫ್ಯೂಸ್ ಆಗಿ ಒಂದಾಗುತ್ತೆ, 3 to 3 ಅಂಡ್ 11 to 10. ಸೊ ಮೇಜರ್ ಆಗಿ ನಾವು ಬಾಡಿಯನ್ನ ಡಿವೈಡ್ ಮಾಡೋದು ಹೆಂಗೆ? ಹೆಡ್, ಥೊರಾಕ್ಸ್ ಅಂಡ್ ಅಬ್ಡೋಮೆನ್. ಹೆಡ್ ನಲ್ಲಿ ಅಗೇನ್ ಸೆಗ್ಮೆಂಟ್ಸ್ ಇರ್ತವೆ, ಥೊರಾಕ್ಸ್ ನಲ್ಲಿ ಸೆಗ್ಮೆಂಟ್ಸ್ ಇರ್ತವೆ, ಅಂಡ್ ಅಬ್ಡೋಮೆನ್ ಅಲ್ಲಿ ಸೆಗ್ಮೆಂಟ್ಸ್ ಇರ್ತವೆ. ಅಂಡ್ ದಿಸ್ ವಿ ಆರ್ ಸ್ಟಡಿಂಗ್ ದ ಅಡಲ್ಟ್ ಕಾಕ್ರೋಚ್. ಸೊ ಅಡಲ್ಟ್ ಕಾಕ್ರೋಚ್ ಅಂತಂದ್ರೆ ಹೆಡ್ ನಲ್ಲಿ ನಮಗೆ ಜಸ್ಟ್ ಒಂದೇ ಒಂದು ಕಾಣಿಸುತ್ತೆ, ಬಟ್ ಆಕ್ಚುಲಿ ಅಲ್ಲಿ ಆರು ಸೆಗ್ಮೆಂಟ್ಸ್ ಫ್ಯೂಸ್ ಆಗಿರ್ತವೆ. ಆರು ಯಾವು ಅಂತ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಥೊರಾಸಿಕ್ ನಲ್ಲಿ ಎಷ್ಟಿರುತ್ತೆ? ಥೊರಾಸಿಕ್ಸ್ ನಲ್ಲಿ 3 ಸೆಗ್ಮೆಂಟ್. ಸೊ 1 and 3. ಸೊ 1, 2 and 3. 1, 2 and 3. ಹೌದಾ, ಅಬ್ಡೋಮನ್ ಅಲ್ಲಿ ಎಷ್ಟಿರ್ಬೇಕು? ಅಬ್ಡೋಮನ್ ಹ್ಯಾಸ್ 10 ಸೆಗ್ಮೆಂಟ್ಸ್, ಕರೆಕ್ಟ್. ಸೊ ಹಿಯರ್ ವಿಲ್ ಡ್ರಾ 10. 1, then 2, 3, 4, 5, 6, 7, 8, 9 and 10. ಸೊ ಹಿಯರ್ ಇಟ್ ಈಸ್ 1 to 10 ಸೆಗ್ಮೆಂಟ್. ಸೊ ರಿಮೆಂಬರ್, ದ ಫಸ್ಟ್ ಪಾರ್ಟ್ ಈಸ್ ಹೆಡ್,
ಓಕೆ. ಸೆಕೆಂಡ್ ಪಾರ್ಟ್ ಈಸ್ ಥೊರಾಕ್ಸ್. ಟೆಕ್ಸ್ಟ್ ಬುಕ್ ನಲ್ಲಿ ಎಲ್ಲಾದ್ರೂ ಬರಿತಾ ಹೋಗಿ, ಓಕೆ, ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಆಗುತ್ತೆ. ಅಂಡ್ ಥರ್ಡ್ ಒನ್ ಈಸ್ ಅಬ್ಡೋಮೆನ್. ನಾವ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ತ್ರೀ ಸ್ಟ್ರಕ್ಚರ್ಸ್? ಹೆಡ್, ಹೆಡ್ ಅಂದ್ರೇನು? ಎಂಟೀರಿಯರ್ ಪಾರ್ಟ್ ನಲ್ಲಿ ಇರುತ್ತೆ. ವಿ ವಿಲ್ ಟೇಕ್ ದಿಸ್ ಒನ್ ಬೈ ಒನ್. ಇಲ್ಲಿ ರಫ್ ಆಗಿ ನಾನು ಏನ್ ಇಂಪಾರ್ಟೆಂಟ್ ಅಂತ ಬರಿತೀನಿ. ಹೆಡ್ ನಲ್ಲಿ ಮೆಜಾರಿಟಿ ನಮ್ಗೆ ಏನ್ ಕಾಣಿಸುತ್ತೆ? ಸೆನ್ಸರಿ ಆರ್ಗನ್ಸ್ ಅಥವಾ ಸೆನ್ಸರಿ ಸ್ಟ್ರಕ್ಚರ್ಸ್ ಇರ್ತವೆ. ಹೌದಾ? ಇವನ್ ನಮ್ ಹೆಡ್ ತಗೊಂಡ್ರು ಮೆಜಾರಿಟಿ ಆಫ್ ದ ಸೆನ್ಸರಿ ಆರ್ಗನ್ಸ್, ಪಂಚೇಂದ್ರಿಯಗಳು ಅಂತ ಹೇಳ್ತೀವಲ್ಲ ನಾವು, ಅವೆಲ್ಲವೂ ಹೆಡ್ ನಲ್ಲೇ ಇರ್ತವೆ. ಸೊ ಅನಿಮಲ್ ಈ ಕಾಕ್ರೋಚ್ ನಲ್ಲೂ ಕೂಡ ಹೆಡ್ ರೀಜನ್ ನಲ್ಲಿ ವಿ ವಿಲ್ ಗೆಟ್ ದ ಸೆನ್ಸರಿ ಆರ್ಗನ್ಸ್. ಥೊರಾಕ್ಸ್ ನಲ್ಲಿ ಎಷ್ಟು ಸೆಗ್ಮೆಂಟ್ ಇದೆ? ಮೂರು ಸೆಗ್ಮೆಂಟ್ಸ್ ಇದಾವೆ. ಅಂಡ್ ದಿಸ್ ಥೊರಾಕ್ಸ್ ಇಟ್ ಹ್ಯಾಸ್ ಅ ಲೊಕೊಮೋಟರಿ ಸ್ಟ್ರಕ್ಚರ್ಸ್. ಲೊಕೊಮೋಟರಿ ಸ್ಟ್ರಕ್ಚರ್ಸ್, ಲೊಕೊಮೋಷನ್ ಅಂದ್ರೆ ಏನಂತ ಹೇಳಿದ್ವಿ ನಾವು, ಚಲನೆಗೆ ಬೇಕಾದಂತಹ ಸ್ಟ್ರಕ್ಚರ್ಸ್ ಗಳು ಯಾವ್ಯಾವ ಇರ್ತವೆ? ಇಟ್ ಕ್ಯಾನ್ ಬಿ ದ ಲೆಗ್ಸ್, ಓಕೆ, ಆರ್ ಇಟ್ ಕ್ಯಾನ್ ಬಿ ದ ವಿಂಗ್ಸ್. ಕರೆಕ್ಟಾ? ಪ್ಲೀಸ್ 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 ಫಾರ್ ಗಾಡ್ ಸೇಕ್ ಇದನ್ನೆಲ್ಲಾದ್ರೂ ಬರಿತಾ ಹೋಗಿ ಸುಮ್ನೆ ವಿಡಿಯೋ ನೋಡಕ್ ಹೋಗ್ಬೇಡಿ, ಓಕೆ. ಸೊ ಥೊರಾಸಿಕ್ ನಲ್ಲಿ ಏನಾಯ್ತು? ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಇರ್ತವೆ. ಅಂಡ್ ದೇ ಆರ್ ಇನ್ ದ ಫಾರ್ಮ್ ಆಫ್ ಲೆಗ್ಸ್ ಅಂಡ್ ವಿಂಗ್ಸ್. ಲೆಗ್ಸ್ ಎಷ್ಟು ಪೇರ್ ಇರ್ತವೆ? ತ್ರೀ ಪೇರ್ ಆಫ್ ಲೆಗ್ಸ್, ಅಂದ್ರೆ ಟೋಟಲ್ ಈ ಕಡೆ ಮೂರು ಈ ಕಡೆ ಮೂರು, ಆರು ಇರ್ತವೆ. ಒನ್ ಟೂ ತ್ರೀ, ಒನ್ ಟೂ ತ್ರೀ, ಓಕೆ. ಅಂಡ್ ಟೂ ಪೇರ್ ಆಫ್ ವಿಂಗ್ಸ್, ಓಕೆ. ದೀಸ್ ಆರ್ ದ ಲೊಕೊಮೋಟರಿ ಸ್ಟ್ರಕ್ಚರ್. ನಾವು ಕಮಿಂಗ್ ಟು ಅಬ್ಡೋಮೆನ್. ಅಬ್ಡೋಮೆನ್ ನಲ್ಲಿ ಯಾವುದೇ ರೀತಿಯಾದಂತಹ ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಇರೋದಿಲ್ಲ. ಅನಿಮಲ್ ಬಾಡಿ ಇದು ಮೇಜರ್ ಏನು ವಿಸ್ಟ್ರಲ್ ಆರ್ಗನ್ಸ್ ಇರ್ತಾವಲ್ಲ, ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಗೆ ಸಂಬಂಧಪಟ್ಟಿದ್ದು, ರೆಸ್ಪಿರೇಟರಿ, ನರ್ವಸ್, ರಿಪ್ರೊಡಕ್ಷನ್ ಎಕ್ಸ್ಪೆಷಲಿ, ಅವೆಲ್ಲವೂ ಆರ್ಗನ್ಸ್ ಅಬ್ಡೋಮೆನ್ ನಲ್ಲಿ ಇರ್ತವೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಮೇನ್ ತ್ರೀ ಬಾಡಿ ಪಾರ್ಟ್ಸ್. ಸೊ ಜಸ್ಟ್ ರಿಮೆಂಬರ್, ಹೆಡ್, ಥೊರಾಕ್ಸ್ ಅಂಡ್ ಅಬ್ಡೋಮೆನ್. ಹೆಡ್ ನಲ್ಲಿ ಸೆನ್ಸರಿ ಆರ್ಗನ್ಸ್, ಥೊರಾಕ್ಸ್ ನಲ್ಲಿ ಲೊಕೊಮೋಟರಿ ಸ್ಟ್ರಕ್ಚರ್ಸ್, ಅಂಡ್ ಅಬ್ಡೋಮೆನ್ ನಲ್ಲಿ ಮೇಜರ್ ವಿಸ್ರಲ್ ಆರ್ಗನ್ಸ್ ಇರ್ತವೆ. ನಾವು ವಿಲ್ ಟೇಕ್ ದೀಸ್ ಒನ್ ಬೈ ಒನ್ ನೌ, ಓಕೆ. ನಾವ್ ಫಸ್ಟ್ ಕಮಿಂಗ್ ಟು ದ ಹೆಡ್ ಪೋರ್ಷನ್. ಸೊ ಮಾರ್ಫಾಲಜಿ ಆಫ್ ಹೆಡ್. ನಾವ್ ಇಫ್ ಯು ಟೇಕ್ ದ ಕಾಕ್ರೋಚ್ ಬಾಡಿ, ಇಫ್ ದಿಸ್ ಇಸ್ ದ ಥೊರಾಕ್ಸ್ ಅಂಡ್ ದಿಸ್ ಇಸ್ ದ ಅಬ್ಡೋಮೆನ್. ಕಾಕ್ರೋಚ್ ದಿನ್ ಹೆಡ್ ಇರುತ್ತಲ್ಲ ಮುನ್ಗಡೆ, ನೋ ದಿಸ್ ಈಸ್ ದ ಸಾರಿ ಟ್ರಯಾಂಗುಲರ್ ಹೆಡ್, ಓಕೆ. ಬಟ್ ಇನ್ ಕೇಸ್ ಆಫ್ ಕಾಕ್ರೋಚ್ ಈ ಹೆಡ್ ಪೋರ್ಷನ್ ಕರೆಕ್ಟ್ ಆಗಿ ಕೆಳಗಡೆ ಅದು ಹಿಂಗೆ ಬೆಂಡ್ ಆಗಿರುತ್ತೆ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ 90 degrees ಟು ದ ಬಾಡಿ ಆಕ್ಸಸ್, ಕರೆಕ್ಟ್. ಸೊ ವಿಲ್ ಡ್ರಾ ಹಿಯರ್. ಸೊ ದಿಸ್ ಈಸ್ ದ ಹೆಡ್ ಪೋರ್ಷನ್, ಓಕೆ. ನೌ ಥೊರಾಕ್ಸ್, ದೆನ್ ಸ್ಮಾಲ್ ನೆಕ್. ಈ ನೆಕ್ ಅನ್ನ ಇಟ್ಕೊಂಡು ಹೆಡ್ ಈ ರೀತಿಯಾಗಿ ಡೌನ್ವರ್ಡ್ ಆಗಿರುತ್ತೆ. ಸೊ ಇಲ್ಲಿ 90 degrees ಆಯ್ತಾ ಇದು, ಪರ್ಪೆಂಡಿಕ್ಯುಲರ್ ಟು ದ ಬಾಡಿ ಆಕ್ಸಸ್. ಬಾಡಿ ಆಕ್ಸಸ್ ಹಿಂಗಿದೆ ಬಟ್ ಹೆಡ್ ಕೆಳಗಡೆ ಇದೆ. ಸೊ ಇದಕ್ ಹೆಡ್ ಕೆಳಗಡೆ ಬಂದಿರೋದ್ರಿಂದ ಮೌತ್ ಏನಾಯ್ತು? ಕೆಳಗಡೆ ಬಂದ್ಬಿಡ್ತು, ಓಕೆ. ಮೌತ್ ಎಕ್ಸಾಕ್ಟ್ಲಿ ಬಾಡಿ ಆಕ್ಸಸ್ ಗೆ ಕೆಳಗಡೆ ಬಂತು. ಸೊ ಇಂತಹ ಹೆಡ್ ಪೋರ್ಷನ್ ಗೆ ನಾವೇನಂತ ಕರಿತೀವಿ? ಹಿಪ್ನೋಗ್ನಾಥಸ್ ಅಂತಾನೂ ಕರೀತಾರೆ. ಹಿಪ್ನೋಗ್ನಾಥಸ್, ಓಕೆ. It is called as hypognathus. Okay. So what do you mean by hypognathus? Hypo antandre enu kelagade, yen kelagade ide? Mouth kelagade ide. Gnathus andre enu? Gnatha antandre opening anta artha. Yavudadu opening illi? Mouth. So mouth exactly body axis ge kelagade barutte. So in case of cockroach, ee word annu nenpitkobeku. It is hypognathus. Okay. Now, the head is almost triangular in shape. ನೀವು ಕಾಕ್ರೋಚ್ ಅನ್ನ ಮುಂದ್ಗಡೆಯಿಂದ ಏನಾದ್ರೂ ನೋಡ್ಲಿಕ್ಕೆ ಧೈರ್ಯ ಇದ್ರೆ, ಮುಂದ್ಗಡೆಯಿಂದ ಅದನ್ನ ಅದು ಕುಂತಾಗ ನೋಡಿದ್ರೆ ಈ ರೀತಿಯಾದಂತಹ ಹೆಡ್ ನಿಮ್ಗೆ ಕಾಣಿಸುತ್ತೆ. ಸೊ ನಾವು ಇವಾಗ ಇಲ್ಲಿಂದ ಹೆಡ್ ಅನ್ನ ನೋಡ್ತಾ ಇದ್ದೀವಿ ಈ ಪೋರ್ಷನ್ ನಲ್ಲಿ. ಸೊ ಅದಕ್ಕೆ ನಮ್ಗದು ಟ್ರಯಾಂಗುಲರ್ ಕಾಣುತ್ತೆ. ನಾವು ದ ಮೇಜರ್ ಆರ್ಗನ್ಸ್, ನಾವೇನಂತ ಹೇಳಿದ್ವಿ ಸ್ಟಾರ್ಟಿಂಗ್ ಅಲ್ಲಿ, 6 segments ಕೂಡಿರ್ತಾವೆ ಅಂತ ಹೇಳಿದ್ವಿ, ಹೌದಾ? ಸೊ ಆ 6 segments ಯಾವ್ಯಾವು ಅಂತ ಒಂದ್ಸತಿ ನೋಟ್ ಮಾಡ್ಕೊಳ್ಳೋಣ. ನಾವ್ ಜಸ್ಟ್ ರೈಟ್ ಹಿಯರ್, ನಾವ್ ದಿಸ್ ಈಸ್ ದ ಟ್ರಯಾಂಗುಲರ್, ಓಕೆ, ಹೆಡ್ ಪೋರ್ಷನ್. ಮೇಲ್ಗಡೆ ಇಲ್ಲಿ 2 segments ಜಾಯಿನ್ ಆಗಿರ್ತವೆ. ಆ 2 segments ಗೆ ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಜಸ್ಟ್ ರಿಮೆಂಬರ್, ವರ್ಟೆಕ್ಸ್, ಓಕೆ. ಈ ವರ್ಟೆಕ್ಸ್ ಆದ್ಮೇಲೆ ಈ ಪೋರ್ಷನ್ ಇದೆಯಲ್ಲ, ಇದಕ್ಕೆ ಫ್ರಾನ್ಸ್ ಅಂತ ಕರೀತಾರೆ. ಫ್ರಾನ್ಸ್ ಅಲ್ಲ, ಫ್ರಾನ್ಸ್, FRONS, ಫ್ರಾನ್ಸ್. ಈ ಫ್ರಾನ್ಸ್ ಮುಂದ್ಗಡೆ ಪೋರ್ಷನ್ ಇನ್ನೊಂದ್ ಸೆಗ್ಮೆಂಟ್ ಇರುತ್ತೆ, ಅದನ್ನ ಕ್ಲೈಪಿಯಸ್ ಅಂತ ಕರೀತಾರೆ. ಕ್ಲೈಪಿಯಸ್ ಅಂಡ್ ಈ ಕಡೆ ಒಂದು ಮತ್ತೆ ಈ ಕಡೆ ಒಂದು ಸೆಗ್ಮೆಂಟ್,
These are called as gene. Gene. Okay. So, ಯಾರು ನಿಮ್ಗೆ ನೆನ್ಪಿಟ್ಕೋಬೇಕು, ಇದು ಎರಡು, 1, 2, 3, 4, 5, 6. ಸೊ ಈ ಆರು ಸೆಗ್ಮೆಂಟ್ಸ್ ಒಂದಕ್ಕೊಂದು ಫ್ಯೂಸ್ ಆಗಿ ಅಡಲ್ಟ್ ನಲ್ಲಿ ಪೂರ್ತಿಯಾಗಿ ಒಂದು ಹೆಡ್ ಅನ್ನು ನಾವು ಫಾರ್ಮ್ ಮಾಡ್ತವೆ. ಓಕೆ, ಸೊ ರಿಮೆಂಬರ್ ದಿಸ್. ಈ ಎರಡು ವರ್ಟೆಕ್ಸ್ ಅದು ಮಧ್ಯ ಇದೆಯಲ್ಲ, ಈ ಪೋರ್ಷನ್, ಇದಕ್ಕೆ ಎಪಿಕ್ರೇನಿಯಂ ಅಂತಾನು ಕರೀತಾರೆ. ಸೊ ಜಸ್ಟ್ ರಿಮೆಂಬರ್ ಎಪಿಕ್ರೇನಿಯಂ, ಎಪಿಕ್ರೇನಿಯಂ ದಿಸ್ ವರ್ಡ್. ಓಕೆ, ನಾವು ನಮ್ಗೆ ಹೆಡ್ ಅಲ್ಲಿ ಇವಾಗ ಒಂದೇ ಸೆಗ್ಮೆಂಟ್ ಕಾಣುತ್ತಾ, ಹೆಡ್ ನೋಡಿದ ತಕ್ಷಣ ನಮ್ಗೆ ಫಸ್ಟ್ ಕಾಣಿಸೋದೇನು, ಬ್ಲ್ಯಾಕ್ ಕಲರ್ ಕಿಡ್ನಿ ಶೇಪ್ಡ್ ಸ್ಟ್ರಕ್ಚರ್ಸ್. ಕರೆಕ್ಟಾ? ನೌ ವಾಟ್ ಆರ್ ದೀಸ್ ಕಿಡ್ನಿ ಶೇಪ್ಡ್ ಸ್ಟ್ರಕ್ಚರ್ಸ್? ದೀಸ್ ಆರ್ ನಥಿಂಗ್ ಬಟ್ ದ ಐಸ್. ಬಟ್ ಇನ್ ಕೇಸ್ ಆಫ್ ಕಾಕ್ರೋಚ್ ದ ಐಸ್ ಈಸ್ ಕಾಲ್ಡ್ ಕಂಪೌಂಡ್ ಐ. ಯಾಕೆ ಕಂಪೌಂಡ್ ಐ? ಯಾಕಂತಂದ್ರೆ ಈ ಫುಲ್ ಐಸ್ ನಲ್ಲಿ ಅಗೇನ್ ಸ್ಮಾಲ್ ಸ್ಮಾಲ್ ಈ ತರ ಸ್ಟ್ರಕ್ಚರ್ಸ್ ಇರ್ತವೆ. ಓಕೆ, ಸೊ ದಿಸ್ ಈಸ್ ಅ ಕಂಪೌಂಡ್ ಐ. ಕಂಪೌಂಡ್ ಐ, ಪ್ಲೀಸ್ ಇದನ್ನೆಲ್ಲಾದ್ರೂ ಬರಿತಾ ಹೋಗಿ. ಓಕೆ, ಸೊ ಈ ಕಂಪೌಂಡ್ ಐ ಒಳಗಡೆ ಸಾಕಷ್ಟು ಸ್ಮಾಲ್ 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 ಹೆಕ್ಸಾಗೋನಲ್ ಸ್ಟ್ರಕ್ಚರ್ಸ್ ಇರ್ತವೆ, ಅವು ಒಂದಕ್ಕೊಂದು ಜಾಯಿನ್ ಆಗಿ ಕಂಪೌಂಡ್ ಐ ಅನ್ನ ಫಾರ್ಮ್ ಮಾಡಿರ್ತವೆ. ಈ ಒಂದೊಂದು ಬಾಕ್ಸ್ ಇದೆಯಲ್ಲ, ನಾವು ದಿಸ್ ಈಸ್ ಒನ್ ಬಾಕ್ಸ್. ಓಕೆ, ಸೊ ದಿಸ್ ಇದರಲ್ಲಿರುವಂತಹ ಒಂದೊಂದು ಬಾಕ್ಸ್ ಏನಂತ ಕರೀತಾರೆ, ಒಮ್ಯಾಟಿಡಿಯಂ, ಅಥವಾ ಇಲ್ಲಿ ಒಮ್ಯಾಟಿಡಿಯಾ ಅಂತ ಬರೆಯೋಣ. ಒಮ್ಯಾಟಿಡಿಯಾ, ವಾಟ್ ಇಸ್ ದಿಸ್ ಒಮ್ಯಾಟಿಡಿಯಂ? ಕಂಪೌಂಡ್ ಐ ಒಳಗಡೆ ಇರುವಂತಹ ಸ್ಮಾಲ್ ಹೆಕ್ಸಾಗೋನಲ್ ಸ್ಟ್ರಕ್ಚರ್ಸ್. ಈ ಒಮ್ಯಾಟಿಡಿಯಾ ಏನ್ ಮಾಡ್ತವೆ, ಈ ಒಂದು ಕಂಪೌಂಡ್ ಐ ಒಳಗಡೆ ಯು ವಿಲ್ ಗೆಟ್ ನಿಯರ್ಲಿ 2000 ಒಮ್ಯಾಟಿಡಿಯಾ. ಒಂದು ಐ ಒಳಗಡೆ ಇಷ್ಟು ಸ್ಮಾಲ್ ಹೆಕ್ಸಾಗೋನಲ್ ಒಮ್ಯಾಟಿಡಿಯಾ ಇರ್ತಾವಲ್ಲ, ಅಂಡ್ ಆಲ್ ದೀಸ್ ಒಮ್ಯಾಟಿಡಿಯಾ ಟೂಗೆದರ್ ದೇ ವಿಲ್ ಫಾರ್ಮ್ ಆನ್ ಇಮೇಜ್. ಇವಾಗ ಹೆಂಗೆ ನಮ್ಗೆ ಒಂದೇ ಒಂದು ಇದು ಫುಲ್ ಒಂದೇ ಸ್ಟ್ರಕ್ಚರ್ ಇಂದ ಒಂದು ಇಮೇಜ್ ಅಂತ ಆಗ್ಬಿಡುತ್ತೆ, ಬಟ್ ಇಲ್ಲಿ ಏನಾಗುತ್ತೆ, ಈ ಎಲ್ಲಾ ಒಮ್ಯಾಟಿಡಿಯಾಗಳಲ್ಲೂ ಇಮೇಜ್ ಇದ್ದು ಸ್ಮಾಲ್ 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 ಪಾರ್ಟ್ ಇರುತ್ತೆ. ಇವಾಗ ಏನಾದ್ರೂ ಈ ಕಾಕ್ರೋಚು ಒಂದ್ಯಾವುದೋ ಒಂದು ಒಂದು ಟ್ರೀ ಅನ್ನ ನೋಡ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ, ಒಂದು ಗಿಡವನ್ನ ನೋಡ್ತಾ ಇದೆ. ಸೊ ಪ್ರತಿಯೊಂದು ಒಮ್ಯಾಟಿಡಿಯಾದಲ್ಲೂ ಗಿಡ ಮೂಡಿರೋದಿಲ್ಲ, ಈ ಎಲ್ಲಾ ಒಮ್ಯಾಟಿಡಿಯಾ ಸೇರಿ ಇಲ್ಲಿ ಪೂರ್ತಿಯಾಗಿ ಹಿಂಗೆ ಒಂದು ಪೂರ್ತಿಯಾದಂತಹ ಇಮೇಜ್ ಫಾರ್ಮ್ ಆಗಿರುತ್ತೆ. ಸೊ ಅಂತಹ ಇಮೇಜ್ ಅನ್ನ ನಾವು ಮೊಸಾಯಿಕ್ ಇಮೇಜ್ ಅಂತ ಕರಿತೀವಿ. ಅಗೇನ್ ಇಂಪಾರ್ಟೆಂಟ್ ಫಾರ್ ನೀಟ್, ದ ಇಮೇಜ್ ಫಾರ್ಮ್ಡ್ ಇನ್ ಕಾಕ್ರೋಚ್ ಕಂಪೌಂಡ್ ಐ ಈಸ್ ಆಲ್ವೇಸ್ ಮೊಸಾಯಿಕ್ ಫಾರ್ಮ್. ಮೊಸಾಯಿಕ್ ಟೈಲ್ಸ್ ಗೊತ್ತಲ್ಲ, ಇವಾಗ ನಮ್ಮ ಮನೆಯಲ್ಲಿ ಫ್ಲೋರ್ ನೋಡಿದ್ರೆ ಒಂದಕ್ಕೊಂದು ಟೈಲ್ಸ್ ಅನ್ನ ನಾವು ಜಾಯಿನ್ ಮಾಡಿರ್ತೀವಿ ಎಜ್ಜಿಗೆ, ಆಮೇಲೆ ಅದು ಕಂಪ್ಲೀಟ್ ಆಗಿ ಒಂದು ಫ್ಲೋರ್ ಅಂತ ಅನ್ಸ್ಕೊಳ್ಳುತ್ತೆ ಕೆಳಗಡೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಮ್ಯಾಟಿಡಿಯಾ ಪೂರ್ತಿ ಬಟ್ ಶಾರ್ಪ್ ಇಮೇಜ್ ಇರೋದಿಲ್ಲ, ಬ್ಲರ್ಡ್ ಇರುತ್ತೆ ಆಲ್ಮೋಸ್ಟ್. ಓಕೆ, ಸೊ ಇಂತಹ ಇಮೇಜ್ ಅನ್ನ ನಾವು ಮೊಸಾಯಿಕ್ ಇಮೇಜ್ ಅಂತ ಕರಿತೀವಿ. ಎಲ್ ಫಾರ್ಮ್ ಆಗುತ್ತೆ, ಇದು ಕಾಕ್ರೋಚ್ ಇದ್ದು ಕಂಪೌಂಡ್ ಐ ಒಳಗಡೆ ಫಾರ್ಮ್ ಆಗುತ್ತೆ. ಓಕೆ, ಸೊ ವಿ ಹ್ಯಾವ್ ಒನ್ ಪೇರ್ ಆಫ್ ಕಿಡ್ನಿ ಶೇಪ್ಡ್ ಕಂಪೌಂಡ್ ಐಸ್ ವಿಚ್ ಹೆಲ್ಪ್ಸ್ ಇನ್ ವಿಷನ್. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಈಸ್ ನೆಕ್ಸ್ಟ್ ಸ್ಟ್ರಕ್ಚರ್ ಈ ಕಂಪೌಂಡ್ ಐ ಮುಂದಗಡೆ ಇಲ್ಲಿ ಈ ರೀತಿಯಾದಂತಹ ಸಾಕೆಟ್ಸ್ ಇರ್ತವೆ, ಅಂದ್ರೆ ಪೌಚ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಓಕೆ, ಈ ಪೌಚ್ ಲೈಕ್ ಸ್ಟ್ರಕ್ಚರ್ ಇಂದ ಹೊರಗಡೆ ಬರುವಂತಹ ಥಿನ್ ಹೇರ್ ಲೈಕ್ ಸ್ಟ್ರಕ್ಚರ್, ವಾಟ್ ಇಸ್ ದಿಸ್? ಇಟ್ ಈಸ್ ನಥಿಂಗ್ ಬಟ್ ದ ಆಂಟೆನಾ. ಸೊ ಈ ಪೌಚ್ ಇಂದ ಹೊರಗಡೆ ಒನ್ ಪೇರ್ ಆಫ್ ಆಂಟೆನಾ ವಿಲ್ ಕಮ್ ಔಟ್, ಬಟ್ ಇಂಪಾರ್ಟೆಂಟ್ ಈಸ್ ದೀಸ್ ಆಂಟೆನಾ ಆರ್ ಆಲ್ವೇಸ್ ಸೆಗ್ಮೆಂಟೆಡ್. ಸೊ ಸೆಗ್ಮೆಂಟ್ಸ್ಗಳು ಒಂದಕ್ಕೊಂದು ಜಾಯಿನ್ ಆಗಿ ಇಲ್ಲಿ ಆಂಟೆನಾ ಅನ್ನುವಂತಹ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡಿರ್ತವೆ. ಸೊ ವಾಟ್ ಆರ್ ದೀಸ್? ದೀಸ್ ಆರ್ ನಥಿಂಗ್ ಬಟ್ ದ ಆಂಟೆನಾ. ಒಂದಿದ್ರೆ ಆಂಟೆನಾ, ಎರಡಿದ್ರೆ ಆಂಟೆನೆ. ವಾಟ್ ಇಸ್ ದ ಫಂಕ್ಷನ್ ಆಂಟೆನೆ? ದೇ ಆರ್ ಸೆನ್ಸರಿ ಇನ್ ನೇಚರ್. ಓಕೆ, ನೆಕ್ಸ್ಟ್ ಒನ್, ಈ ಐಸ್ ಕಂಪೌಂಡ್ ಐ ಮತ್ತೆ ಇದೇನು ಆಂಟೆನೆ ಇದೆಯಲ್ಲ, ಇವೆರಡರ ಮಧ್ಯೆ ಮೇಲ್ಗಡೆ ಇಲ್ಲಿ ನಮ್ಗೆ ಹಿಯರ್ ವಿ ಕ್ಯಾನ್ ಸಿ ದ ಸ್ಮಾಲ್ ವೈಟ್ ಕಲರ್ ಡಾಟ್ಸ್. ಓಕೆ, ನೌ ದೀಸ್ ಆರ್ ನಥಿಂಗ್ ಬಟ್ ದ ಸಿಂಪಲ್ ಐಸ್. ಸಿಂಪಲ್ ಐ ಅಂದ್ರೆ ಅಲ್ಲಿ ಒಮ್ಯಾಟಿಡಿಯಾ ಅಂತ ಏನು ಇರೋದಿಲ್ಲ, ಇದನ್ನ ಒಸಿಲಾಯಿ ಅಂತಾನು ಕರೀತಾರೆ. ನೌ ದಿಸ್ ಸಿಂಪಲ್ ಐ, ಇಟ್ ಹ್ಯಾಸ್ ನೋ ಫಂಕ್ಷನ್ ಇನ್ ಇಮೇಜ್ ಫಾರ್ಮೇಶನ್. ಸೊ ಸಿಂಪಲ್ ಐ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಐ ಕಾಕ್ರೋಚ್ ನಲ್ಲಿ ಯಾವುದೇ ರೀತಿಯಾದಂತಹ ವಿಷನ್ ಅನ್ನ ಹೊಂದಿರೋದಿಲ್ಲ, ಬಟ್ ಇಟ್ ಈಸ್ ಸೆನ್ಸಿಟಿವ್ ಟು ಲೈಟ್. ಇಟ್ ಈಸ್ ಸೆನ್ಸಿಟಿವ್ ಟು ಲೈಟ್.
ಓಕೆ, ಬಿಕಾಸ್ ಇಟ್ ಹ್ಯಾಸ್ ಫೋಟೋ ರಿಸೆಪ್ಟರ್ಸ್. ಆಮೇಲೆ ಇದನ್ನ ನಾವು ಸ್ಟಡಿ ಮಾಡ್ತೇವೆ. ಸೊ ಈ ಐಸ್ ಏನ್ ಮಾಡ್ತವೆ, ಹೊರಗಡೆ ಕತ್ಲಿದೆಯೋ ಅಥವಾ ಬೆಳಕಿದೆಯೋ, ಎಷ್ಟು ಲೈಟ್ ಇಂಟೆನ್ಸಿಟಿ ಇದೆ ಅಂತ ಯಾರಿಗೆ ಗೊತ್ತಾಗುತ್ತೆ? ಸಿಂಪಲ್ ಐಸ್ಗೆ ಗೊತ್ತಾಗುತ್ತೆ. ಬಟ್ ಅವು ಇಮೇಜ್ ಫಾರ್ಮೇಶನ್ ದಲ್ಲಿ ಏನು ಕೆಲಸ ಮಾಡೋದಿಲ್ಲ. ಸೊ ಇದೆರಡು, ಈ ಮೂರು ಸ್ಟ್ರಕ್ಚರ್ ಮೇಲ್ಗಡೆ ಆಯ್ತು. ಹಂಗೆ ಕೆಳಗಡೆ ಬರ್ತಾ ಬರ್ತಾ ಇಲ್ಲಿ ಏನಾಗುತ್ತೆ, ಮೌತ್ ಇರುತ್ತೆ. ಕರೆಕ್ಟಾ? ಯಾಕಂದ್ರೆ ನಾವು ಮುಂಚೆನೆ ಹೇಳ್ಬಿಟ್ಟಿದೀವಿ ಮೌತ್ ಈಸ್ ಡೌನ್ವರ್ಡ್ಸ್ ಅಂತ. ನಾವು ಹಿಯರ್ ಕೆಳಗಡೆ ಪಾರ್ಟ್ ನಲ್ಲಿ ವಿ ವಿಲ್ ಗೆಟ್ ಡಿಫ್ರೆಂಟ್ ಮೌತ್ ಪಾರ್ಟ್ಸ್. ಸೊ ಇಲ್ಲಿ ನಮ್ಗೆ ಕಾಣಿಸೋದು ಮೌತ್ ಪಾರ್ಟ್ಸ್. ಓಕೆ, ಅಗೈನ್ ದೀಸ್ ಆರ್ ಸೆಗ್ಮೆಂಟೆಡ್. ಹಿಯರ್ ಆಲ್ಸೋ ವಿ ವಿಲ್ ಗೆಟ್ ದೀಸ್ ಸ್ಟ್ರಕ್ಚರ್ಸ್. ಗೊತ್ತಾಯ್ತಾ? ನಾವು ಆಲ್ ದೀಸ್ ಆರ್ ದ ಮೌತ್ ಪಾರ್ಟ್ಸ್ ಆಫ್ ಕಾಕ್ರೋಚ್. ಅದಕ್ಕೆ ನಾವು ಈ ಸ್ಟ್ರಕ್ಚರ್ ಅನ್ನ ನೋಡಿ, ಈ ಸ್ಟ್ರಕ್ಚರ್ ಅಲ್ಲಿ ಕರೆಕ್ಟ್ ಆಗಿ ಈ ಬಾಡಿ ಈ ರೀತಿ ಇದೆಯಾ? ಸೊ ಈ ಬಾಡಿ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿ ಕೆಳಗಡೆ ಇರೋದು ಹೈಪೋಗ್ನಾಥಸ್ ಟೈಪ್ ಆಫ್ ಹೆಡ್. ಸೊ ಮೇಲ್ಗಡೆ ಏನಿದೆ, ಕಂಪೌಂಡ್ ಆಗಿದೆ ಅಂದ್ರೆ ಇದರಲ್ಲಿ ಈ ರೀತಿ ಒಮ್ಯಾಟಿಡಿಯಾ ಇರ್ತವೆ, ಹೆಕ್ಸಾಗೋನಲ್ ಸ್ಟ್ರಕ್ಚರ್. ಅದಾದ್ಮೇಲೆ ಇಲ್ಲಿ ಮುಂದ್ಗಡೆ ಒಂದು ಸಾಕೆಟ್ ಪೌಚ್ ನಲ್ಲಿ ಎಂಟೆನಾ ಬಂದಿದೆ ಹೊರಗಡೆ. ಇವೆರಡರ ಮಧ್ಯೆ ಮೇಲೆ ಏನಿದೆ, ಒಸಿಲಸ್ ಅಥವಾ ಒಸಿಲೈ ಅಂದ್ರೆ ಏನು, ಸಿಂಪಲ್ ಐಸ್ ಅಂತ ಅರ್ಥ. ಈ ಮೂರು ಸ್ಟ್ರಕ್ಚರ್ ಅನ್ನ ಬಿಟ್ಟು ನಾವು ಕೆಳಗಡೆ ನೋಡಿದ್ರೆ ಆಲ್ ದೀಸ್ ಸ್ಟ್ರಕ್ಚರ್ಸ್ ಆರ್ ದ ಮೌತ್ ಪಾರ್ಟ್ಸ್. ಓಕೆ, ಸೊ ಇದು ಮ್ಯಾಂಡಿಬಲ್, ಲೇಬ್ರಮ್, ಲೇಬಿಯಂ, ಮ್ಯಾಗ್ಸಿಲಾ. ಸೊ ಇವೆಲ್ಲವೂ ಏನು, ಮೌತ್ಗೆ ಸುತ್ತಲೂ ಇರುವಂತಹ ಇವು ಸ್ಟ್ರಕ್ಚರ್ಸ್. ಓಕೆ, ಕಾಕ್ರೋಚ್ ಮೌತ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ದಟ್ ವಿಲ್ ಟೇಕ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಇವಾಗ ನೀವು ಜಸ್ಟ್ ಅದ್ರ ಪೊಸಿಷನ್ ಗೊತ್ತು ಮಾಡ್ಕೋಬೇಕು. ಕಾಕ್ರೋಚ್ ಫುಲ್ ಈ ರೀತಿ ನೋಡಿ, ಇದು ಥೊರಾಕ್ಸ್ ಆಗ್ಬೋದು, ದೆನ್ ಅಬ್ಡಾಮಿನ್ ಆಗ್ಬೋದು. ಓಕೆ, ಅದನ್ನ ನೀವು ಡಿಸೆಕ್ಷನ್ ಮಾಡ್ಬೇಕಾದ್ರೆ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ, ಈ ರೀತಿ ಹೆಡ್ ಅನ್ನ ಮುಂದೆ ತಗೊಂಡ್ ಬರ್ತೀವಿ. ಅಂದ್ರೆ ಇದು ಬಾಡಿ ಆಕ್ಸಿಸ್, ಕೆಳಗಡೆ ಹಿಂಗೆ ಮೌತ್ ಇರುತ್ತೆ, ಸಾರಿ ಹೆಡ್ ಇರುತ್ತೆ. ನಾವು ಡಿಸೆಕ್ಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಈ ಹೆಡ್ ಪೋರ್ಷನ್ ಅನ್ನ ಮೇಲ್ಗಡೆ ತಗೊಂಡ್ ಬಂದು ಇಲ್ಲಿ ಪಿನ್ ಹಾಕ್ತೀವಿ. ಅಂದ್ರೆ ಅನಿಮಲ್ ಬಾಡಿ ಸ್ಟ್ರೇಟ್ ಆಗಿ ನಮ್ಗೆ ಕಾಣಿಸುತ್ತೆ ಅಂತ. ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ, ಇದು ರಿಯಲ್ ಇಮೇಜ್. ಸೊ ಬಾಡಿ ಆಕ್ಸಿಸ್ ಇದೆಯಾ? ನಾವು ದಿಸ್ ಈಸ್ ದ ಬಾಡಿ ಆಕ್ಸಿಸ್, ಬಾಡಿ ಆಕ್ಸಿಸ್ ಗೆ ಕೆಳಗಡೆ. ವಾಟ್ ಇಸ್ ದಿಸ್? ದಿಸ್ ಈಸ್ ದ ಕಂಪೌಂಡ್ ಐ. ಇದು ಏನಿದು, ಆಂಟೆನಾ. ಯು ಕ್ಯಾನ್ ಸಿ ಹಿಯರ್, ಆಂಟೆನಾ ಫುಲ್ ಸಾಕೆಟ್ ನಲ್ಲಿ, ಈ ಪ್ಯಾಕೆಟ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇರೋದ್ರಿಂದ, ಪೌಚ್ ಅಲ್ಲಿ ಇರೋದ್ರಿಂದ ಇಟ್ ಕ್ಯಾನ್ ರೊಟೇಟ್ ಇನ್ ಆಲ್ ದ ಡೈರೆಕ್ಷನ್. ನೀವು ನೋಡಿರ್ಬೋದು, ಕಾಕ್ರೋಚ್ ಕುಂತಾಗ ಮುಂದ್ಗಡೆ ಆಂಟೆನಾ ಯಾವತ್ತೂ ಅವು ಸೆನ್ಸರಿ ವರ್ಕ್ ಮಾಡ್ತಾ ಇರ್ತವೆ. ಇಟ್ ಕ್ಯಾನ್ ರೊಟೇಟ್ ಇನ್ ಆಲ್ ದ ಡೈರೆಕ್ಷನ್ಸ್. ಅಂಡ್ ಇಲ್ಲಿ ವೈಟ್ ಸ್ಟ್ರಕ್ಚರ್, ಇಟ್ ಈಸ್ ಅ ಸಿಂಪಲ್ ಐ. ಇದನ್ನ ಬಿಟ್ಟು ಮುಂದ್ಗಡೆ ಏನು ಸ್ಟ್ರಕ್ಚರ್ಸ್ ಇದಾವಲ್ಲ, ಇವೆಲ್ಲವೂ ಏನಿವು, ಮೌತ್ ಪಾರ್ಟ್ಸ್. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಟೇಕ್ ದ ಮೌತ್ ಪಾರ್ಟ್ಸ್ ಆಫ್ ಕಾಕ್ರೋಚ್. ಸೊ ನಾವು ಏನ್ ಸ್ಟಡಿ ಮಾಡ್ತಾ ಇದ್ದೀವಿ, ಮಾರ್ಫಾಲಜಿ, ಅದರಲ್ಲಿ ಹೆಡ್ ಪೋರ್ಷನ್ನು, ಅದರಲ್ಲಿ ಬರುವಂತಹ ಮೌತ್ ಪಾರ್ಟ್ಸ್. ಓಕೆ, ನಾವು ಇನ್ ಕೇಸ್ ಆಫ್ ಕಾಕ್ರೋಚ್ ದ ಮೌತ್ ಪಾರ್ಟ್ಸ್ ಆರ್ ಕಾಲ್ಡ್ ಆಸ್ ಬೈಟಿಂಗ್ ಅಂಡ್ ಚೂವಿಂಗ್ ಟೈಪ್. ಬೈಟಿಂಗ್ ಅಂಡ್ ಚೂವಿಂಗ್ ಟೈಪ್ ಆಫ್ ಮೌತ್ ಪಾರ್ಟ್ಸ್. ಸೊ ಕೆಲವ ಬೇರೆ ಬೇರೆ ಅನಿಮಲ್ಸ್ ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮೌತ್ ಪಾರ್ಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ಇವಾಗ ಬಟರ್ಫ್ಲೈ ಅನ್ನ ತಗೊಳ್ಳಿ. ಬಟರ್ಫ್ಲೈ ಏನ್ ಮಾಡುತ್ತೆ, ಅದ್ರದ ಮೌತ್ ಪಾರ್ಟ್ಸ್ ಹೆಂಗಿರುತ್ತೆ ಅಂದ್ರೆ, ಒಂದು ಫುಲ್ ಸ್ಟೈಲ್, ಒಂದ್ ಪೂರ್ತಿಯಾದಂತಹ ಒಂದು ಎಂಟೆನೆ ತರ ಸ್ಟ್ರಕ್ಚರ್, ಫ್ಲವರ್ದು ಒಳಗಡೆ ಹೋಗಿ ಅಲ್ಲಿರುವಂತಹ ನೆಕ್ಟರ್ ಅನ್ನ ಅದು ಹೀರ್ಕೊಳ್ಳುತ್ತೆ. ಅಲ್ಲೇನು ಚೂವಿಂಗು ಬೈಟಿಂಗ್ ಏನು ಕೆಲಸ ಇರೋದಿಲ್ಲ. ಅದೇ ನೀವು ಕಾಕ್ರೋಚ್ ನ ತಗೊಂಡ್ರೆ ಮೌತ್ ಪಾರ್ಟ್ಸ್ ಹೆಂಗ್ ಇರ್ತವೆ ಅಂತಂದ್ರೆ, ಆಲ್ ದೀಸ್ ಮೌತ್ ಪಾರ್ಟ್ಸ್ ದೇ ಹೆಲ್ಪ್ ಇನ್ ಬೈಟಿಂಗ್ ಅಂಡ್ ಚೂವಿಂಗ್. ಅಂದ್ರೆ ಫುಡ್ ಅನ್ನ ಅವು ಫಸ್ಟ್ ಬೈಟ್ ಮಾಡ್ತವೆ, ಆಮೇಲೆ ಅದನ್ನ ಬೈನಲ್ಲಿ ಚೂ ಮಾಡ್ತವೆ. ನಾವ್ ಹೆಂಗೆ ಚೂ ಮಾಡ್ತೀವಲ್ಲ, ಅಗಿತೀವಲ್ಲ, ಹಂಗೆ ಅಗಿತವೆ. ನಾವು ವಾಟ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್ ಹಿಯರ್ ಸಿ, ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಇಮ್ಯಾಜಿನ್, ಮುಂದ್ಗಡೆಯಿಂದನೇ ನಾವು ನೋಡ್ತಾ ಇದ್ದೀವಿ ಅಂತ ಅರ್ಥ. ಇವಾಗ ಥೊರಾಕ್ಸ್, ಈ ಲೆಸನ್ ಮುಗಿಯೋವರೆಗೂ ಥೊರಾಕ್ಸ್ ಅಬ್ಡೋಮನ್ ಹೆಡ್ ನಾವು ತೆಗಿತಾನೆ ಇರ್ಬೇಕು. ಥೊರಾಕ್ಸ್ ಆಯ್ತು, ಇದು ಅಬ್ಡೋಮನ್ ಆಯ್ತು. ಸ್ಮಾಲ್ ನೆಕ್, ನಾನೇನ್ ಹೇಳಿದೆ, ಈ ರೀತಿ ನೀವು ಡಿಸೆಕ್ಷನ್ ಮಾಡ್ಬೇಕಾದ್ರೆ ನಾವು ಹೆಡ್ ಅನ್ನ, ಕೆಳಗಡೆ ಇರುವಂತಹ ಹೆಡ್ ಅನ್ನ ಮುಂದಕ್ಕೆ ತಗೊಂಡು ಇಲ್ಲಿ ಪಿನ್ ಹಾಕ್ತೀವಿ ಅಂತ ಹೇಳಿದೆ, ಹೌದಾ? ನೆಕ್ಸ್ಟ್ ನೀವೇನ್ ಮಾಡ್ತಾ ಇದೀವಿ, ನಾವು ಈ ಮೌತ್ ಪಾರ್ಟ್ಸ್ ಅನ್ನ ಇಲ್ಲಿಂದ ನೋಡ್ತಾ ಇದ್ದೀವಿ. ಕ್ಯಾನ್ ಯು ಇಮ್ಯಾಜಿನ್? ಪ್ಲೀಸ್ ಇಮ್ಯಾಜಿನ್, ಮುಂದ್ಗಡೆಯಿಂದ ನೋಡಿದ್ರೆ ಮೇಲ್ಗಡೆ ನಮಗ್ ಫಸ್ಟ್ ಕಾಣುವಂತಹ ಒಂದು ಪಾರ್ಟ್ ಯಾವ್ದದು, ಲೇಬ್ರಮ್. ಲೇಬ್ರಮ್ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಅಪ್ಪರ್ ಲಿಪ್, ಅಪ್ಪರ್ ಲಿಪ್. ಓಕೆ, ಸೊ ಪ್ಲೀಸ್ NCERT ಓಪನ್ ಮಾಡಿ, ಈ ಡೈಗ್ರಾಮ್ ಇದೆ ಇಲ್ಲಿ ಬರಿತಾ ಹೋಗಿ, ನಿಮ್ಗೆ ತುಂಬಾ ಈಸಿ ಆಗುತ್ತೆ ರಿವಿಷನ್ ಮಾಡ್ಬೇಕಾದ್ರೆ. ಸೊ ಲೇಬ್ರಮ್ ಇಸ್ ಕಾಲ್ಡ್ ಆಸ್ ಅಪ್ಪರ್ ಲಿಪ್, ಅಂಡ್ ಕೆಳಗಡೆ ಬನ್ನಿ, ಲೇಬಿಯಂ ಇಸ್ ಕಾಲ್ಡ್ ಆಸ್ ಲೋವರ್ ಲಿಪ್.
ಅಪ್ಪರ್ ಲಿಪ್ ಅಂಡ್ ಲೋವರ್ ಲಿಪ್. ಸೊ ನಮ್ಗೂ ಮೇಲ್ಗಡೆ ಇದೆಯಾ, ಇದೇನಾಯ್ತು ಕಾಕ್ರೋಚ್ ನಲ್ಲಿ ಲೇಬ್ರಮ್ ಆಯ್ತು, ಕೆಳಗಡೆ ಲೇಬಿಯಂ. ಬ್ರಮ್ ನೆನ್ಪಿಟ್ಕೊಳ್ಳಿ, ಬ್ರ ಅಂದ್ರೆ ನಾವ್ ಮೇಲೆ ಹೇಳ್ತೀವಲ್ಲ, ಸೊ ಬ್ರ ಅಂದ್ರೆ ಲೇಬ್ರ, ಲೇಬ್ರಮ್ ಅಂದ್ರೆ ಮೇಲೆ ಅಂತ ಅರ್ಥ. ಲೇಬಿ ಅಂದ್ರೆ ಸೌಂಡ್ ಕೆಳಗಡೆ ಹೋಗುತ್ತೆ, ಸೊ ಅದು ಕೆಳಗಡೆ ಇರುವಂತಹ ಲಿಪ್, ಲೋವರ್ ಲಿಪ್ ಅಂತ ಅರ್ಥ. ಸೊ ಅಪ್ಪರ್ ಲಿಪ್ ಅಂಡ್ ಲೋವರ್ ಲಿಪ್, ಓಕೆ. ಇವೆರಡರ ಮಧ್ಯೆ ಏನಿದೆ, ಸಿ ನಮ್ದು ಕೂಡ ಇವೆರಡರ ಮಧ್ಯೆ ಟಂಗ್ ಇದೆ, ಸೊ ಇಲ್ಲಿಯೂ ಕೂಡ ಟಂಗ್. ಹೈಪೋಫಾರಿಂಗ್ಸ್ ಅಂತಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ದ ಟಂಗ್, ಓಕೆ. ಇವನ್ ನಾವು ಡಿಸೆಕ್ಷನ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಡೈಜೆಸ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್ ನ ಸ್ಟಡಿ ಮಾಡಿ ಈ ಟಂಗ್ ತುಂಬಾ ಚಂದ ಇರುತ್ತೆ. ಈ ಕಾಕ್ರೋಚ್ ದ ಟಂಗ್ ನ ನೋಡಿದ್ರೆ ಇಷ್ಟೇ ಸ್ಮಾಲ್ ಆಗಿ, ಅದಕ್ಕೆ ನಾವೆಲ್ಲ ಡಿಸೆಕ್ಷನ್ ಆಗಿ ಮುಗಿಸಿ ಹೋಗ್ಬೇಕಾದ್ರೆ ಎಸ್ಪೆಷಲಿ MSc ನಲ್ಲಿ, ಯಾಕಂದ್ರೆ BSc ನಲ್ಲಿ ಅಷ್ಟು ಡಿಸೆಕ್ಷನ್ ಪಾರ್ಟ್ ಇರೋದಿಲ್ಲ. ಈ ಎಲ್ಲಾ ಡೈಜೆಸ್ಟಿವ್ ಸಿಸ್ಟಮ್ ನ ಸ್ಟಡಿ ಮಾಡಿ ನರ್ವಸ್ ಸಿಸ್ಟಮ್ ನ ಸ್ಟಡಿ ಮಾಡಿ ಹೋಗ್ಬೇಕಾದ್ರೆ ಏನೋ ಕಾಕ್ರೋಚ್ ದ ಟಂಗ್ ನೋಡ್ಲಿಕ್ಕೆ ಇಷ್ಟ. ಪ್ರತಿ ಸಲನು ಕಾಕ್ರೋಚ್ ನ ಡಿಸೆಕ್ಷನ್ ಮಾಡ್ಬೇಕಾದ್ರೆ ಅದ್ರ ಟಂಗ್ ನೋಡೇ ಹೋಗ್ತಿದ್ವಿ ನಾವು. ತುಂಬಾ ಚಿಕ್ಕದಾಗಿರುತ್ತೆ, ಈ ರೀತಿ ರೆಕ್ಟಾಂಗ್ಯುಲರ್ ಸ್ಟ್ರಕ್ಚರ್. ಸೊ ಮೌತ್ ನ ನೀವು ಮುಂದ್ಗಡೆ ನೋಡ್ತಾ ಇದ್ರೆ ಲೇಬ್ರಮ್ ಇದೆ, ಲೇಬಿಯಂ ಇದೆ, ಮಧ್ಯೆ ಇಲ್ಲಿ ಒಂದು ಟಂಗ್ ಇದೆ ನಾವು. ದಿಸ್ ಈಸ್ ದ ಟಂಗ್, ದಟ್ ಈಸ್ ಹೈಪೋಫ್ಯಾರಿಂಗ್ಸ್, ರಿಮೆಂಬರ್. ಸೊ ಈ ಮೂರು ಸ್ಟ್ರಕ್ಚರ್ ಆಯ್ತಾ, ದೀಸ್ ತ್ರೀ ಸ್ಟ್ರಕ್ಚರ್ಸ್ ಆರ್ ಓವರ್. ಈ ಮೌತ್ ಗೆ ಸೈಡ್ ಇಂದ ಕೆಲವೊಂದು ಹೆಲ್ಪ್ ಮಾಡ್ಲಿಕ್ಕೆ ಸ್ಟ್ರಕ್ಚರ್ಸ್ ಇರ್ತವೆ, ಅವು ಯಾವುವು, ಮ್ಯಾಂಡಿಬಲ್ಸ್ ಅಂಡ್ ಮ್ಯಾಗ್ಸಿಲಾ. ಮ್ಯಾಂಡಿಬಲ್ಸ್, ಮ್ಯಾಂಡಿ ಅಂತಂದ್ರೆ ಏನೋ ಒಂದು ರಫ್ ಅಂತ ನೆನ್ಪಿಟ್ಕೋಬೇಕು. ಏನದು ರಫ್, ಇದು ಟೀತ್ ಇದ್ದಂಗೆ, ನಮ್ದು ಹೆಂಗ್ ಎಷ್ಟು ಹಾರ್ಡ್ ಇರ್ತಾವಲ್ಲ, ಇಲ್ಲಿ ಏನಾಗುತ್ತೆ, ಈ ಮ್ಯಾಂಡಿಬಲ್ಸ್ ಅಂತಂದ್ರೆ ಹಾರ್ಡ್ ಆದಂತಹ ಕೆಲವೊಂದು ಟೀತ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಅಂಡ್ ವಾಟ್ ಈಸ್ ದ ಫಂಕ್ಷನ್, ದ ಹೆಲ್ಪ್ ಇನ್ ದ ಗ್ರೈಂಡಿಂಗ್ ರೀಜನ್ ಅಂಡ್ ಇನ್ಸಿಸಿಂಗ್ ರೀಜನ್, ಅಂದ್ರೆ ಈ ಫುಡ್ ನ ಕಟ್ ಮಾಡ್ಲಿಕ್ಕೆ ಈ ಮ್ಯಾಂಡಿಬಲ್ಸ್ ಗಳು ಹೆಲ್ಪ್ ಮಾಡ್ತವೆ. ಆ ಕಡೆ ಒಂದಿರುತ್ತೆ, ಈ ಕಡೆ ಒಂದಿರುತ್ತೆ, ಓಕೆ. ಈ ಮ್ಯಾಂಡಿಬಲ್ಸ್ ಅದು ಕೆಳಗಡೆ ಇರುವಂತಹ ಸ್ಟ್ರಕ್ಚರು ಮ್ಯಾಗ್ಸಿಲ್ಲಾ. ಸೊ ರಿಮೆಂಬರ್, ಅಪ್ಪರ್ ಲಿಪ್, ಲೋವರ್ ಲಿಪ್, ಮಧ್ಯ ಟಂಗ್. ನೆಕ್ಸ್ಟ್ ಇಲ್ಲಿ ಫಸ್ಟ್ ಮ್ಯಾಂಡಿಬಲ್ ಇರುತ್ತೆ ಫುಡ್ ಅನ್ನ ಹಿಂಗ್ ಕಟ್ ಮಾಡ್ಲಿಕ್ಕೆ, ಮ್ಯಾಗ್ಸಿಲಾ ಇರುತ್ತೆ. ಈ ಮ್ಯಾಗ್ಸಿಲಾ, ಸಿ ಹಿಯರ್ ಡೈಗ್ರಾಮ್ ಅಲ್ಲಿ, ಮ್ಯಾಗ್ಸಿಲಾ ಮತ್ತೆ ಲೇಬಿಯಂಗೆ ಈ ರೀತಿ ಸ್ಟ್ರಕ್ಚರ್ಸ್ ಇದಾವಲ್ಲ, ನೋ ದೀಸ್ ಆರ್ ದ ಸ್ಟ್ರಕ್ಚರ್ಸ್, ಹೌದಾ. ದೇ ಆರ್ ಕಾಲ್ಡ್ ಆಸ್ ಮ್ಯಾಗ್ಸಿಲರಿ ಪಲ್ಪ್ ಅಂಡ್ ಲೇಬಿಯಲ್ ಪಲ್ಪ್. ರಿಮೆಂಬರ್, ದೇ ಆರ್ ಕಾಲ್ಡ್ ಆಸ್ ಪಲ್ಪ್, ಓಕೆ. ಮ್ಯಾಗ್ಸಿಲಾಕ್ ಅಟ್ಯಾಚ್ ಆಗಿದ್ರೆ ಮ್ಯಾಗ್ಸಿಲರಿ ಪಲ್ಪ್, ಅಂಡ್ ಲೇಬಿಯಂಗೆ ಅಟ್ಯಾಚ್ ಆಗಿದ್ರೆ ಅದು ಲೇಬಿಯಲ್ ಪಲ್ಪ್, ಓಕೆ. ಇವೇನ್ ಮಾಡ್ತವೆ, ಫುಡ್ ಅನ್ನ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತವೆ, ಒಂದ್ ರೀತಿ ಕೈ ಇದ್ದಂಗೆ. ಸೊ ಆಲ್ ದೀಸ್ ಆರ್ ದ ಬೈಟಿಂಗ್ ಅಂಡ್ ಚೂವಿಂಗ್ ಟೈಪ್. ಸೊ ಬೈಟ್ ಅನ್ನ ಈ ಮ್ಯಾಂಡಿಬಲ್ಸ್ ಮೂಲಕ ಮಾಡಿ ಫುಡ್ ಅನ್ನ ಒಳಗಡೆ ತಗೊಂಡು ಅಲ್ಲಿ ಅವು ಚೂ ಮಾಡ್ತವೆ. ಅಂಡ್ ಆಲ್ ದೀಸ್ ಮೌತ್ ಪಾರ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್. ಹೆಡ್ ರೀಜನ್ ನಲ್ಲಿ ಅವು ಎಲ್ಲಿ ಅಟ್ಯಾಚ್ ಆಗಿರ್ತವೆ ಅಂತಂದ್ರೆ, ಸಿ ಹಿಯರ್, ಕ್ಲೈಪಿಯಸ್ ಪೋರ್ಷನ್ಗೆ, ಓಕೆ. ಕ್ಲೈಪಿಯಸ್ ಅಂದ್ರೆ ನಾವೇನಂತ ಹೇಳಿದ್ವಿ, ಫುಲ್ ಇಲ್ಲಿ ಕೆಳಗಡೆ ಇರುವಂತಹ ಒಂದು ಸೆಗ್ಮೆಂಟ್ ಹೆಡ್ ನಲ್ಲಿ. ಸೊ ಎಂಬ್ರಿಯೋ ಬೆಳಿಬೇಕಾದ್ರೆ ಇದೇನು ಕ್ಲೈಪಿಯಸ್ ಇತ್ತಲ್ಲ, ಈ ಕ್ಲೈಪಿಯಸ್ ರೀಜನ್ಗೆನೆ ಮುಂದೆ ಇವೆಲ್ಲವೂ ಅಪ್ಪರ್ ಲೇಬ್ರಮ್, ಕೆಳಗಡೆ ಲೇಬಿಯಂ, ಇಲ್ಲಿ ಮ್ಯಾಂಡಿಬಲ್ಸ್ ಮತ್ತೆ ಮ್ಯಾಗ್ಸಿಲಾ, ಇವೆಲ್ಲವೂ ಅಟ್ಯಾಚ್ ಆಗಿರ್ತವೆ. ಸೊ ಜಸ್ಟ್ ರಿಮೆಂಬರ್, ದ ಮೌತ್ ಪಾರ್ಟ್ಸ್ ಆರ್ ಅಟ್ಯಾಚ್ ಟು ದ ಕ್ಲೈಪಿಯಸ್ ಪಾರ್ಟ್ ಆಫ್ ದ ಹೆಡ್ ಪೋರ್ಷನ್. ಗೊತ್ತಾಯ್ತಾ? ಐ ಹೋಪ್ ಇದು ನಿಮ್ಗೆ ಫುಲ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಮ್ಯಾಗ್ಸಿಲರಿ ಪಲ್ಪ್ ಮತ್ತೆ ಲೇಬಿಯಲ್ ಪಲ್ಪ್ ಇವೆಲ್ಲವೂ ಸೆನ್ಸರಿ ಆರ್ಗನ್ಸ್ ಇದ್ದಂಗೆ. ಸೊ ಅವು ಹೊರಗಡೆ ಇರುವಂತಹ ಫುಡ್ ಹೆಂಗಿದೆ, ಸ್ಮೆಲ್ ಹೆಂಗಿದೆ, ಟಚ್ಗೆ ಕೂಡ ಅವು ರಿಸ್ಪಾನ್ಸ್ ಕೊಡ್ತವೆ. ಸೊ ಅದನ್ನು ಕೂಡ ನಾವು ನರ್ವಸ್ ಸಿಸ್ಟಮ್ ನಲ್ಲಿ ಕಲಿತೀವಿ. ನಾವು ಡೋಂಟ್ ವರಿ, ಜಸ್ಟ್ ರಿಮೆಂಬರ್ ದ ಥಿಂಗ್ಸ್, ಓಕೆ. ಸೊ ಹೆಡ್ ಪೋರ್ಷನ್ ಆಯ್ತಾ. ಹೆಡ್ ಇಂದ ನೆಕ್ಸ್ಟ್ ಹೋದ್ರೆ ನಮ್ಗೆ ಸಿಗೋದೇನು, ಥೊರಾಕ್ಸಿಕ್ ಪೋರ್ಷನ್. ಸೊ ಥೊರಾಕ್ಸ್ ನಲ್ಲಿ ನಾವು ಎಷ್ಟು ಸೆಗ್ಮೆಂಟ್ಸ್ ಅಂತ ಹೇಳಿದ್ವಿ, ವಿ ಸೇಡ್ ಇಟ್ ಈಸ್ ಅ ಥ್ರೀ ಸೆಗ್ಮೆಂಟ್. ಸೊ ಫಸ್ಟ್ ವಿ ವಿಲ್ ಡ್ರಾ ಹಿಯರ್ ದ ಥ್ರೀ ಸೆಗ್ಮೆಂಟ್ಸ್. ನಾವು ದೀಸ್ ಆರ್ ದ ಥ್ರೀ ಸೆಗ್ಮೆಂಟ್, ಫಸ್ಟ್ ಸೆಗ್ಮೆಂಟ್, ದೆನ್ ಸೆಕೆಂಡ್ ಸೆಗ್ಮೆಂಟ್ ಅಂಡ್ ಥರ್ಡ್ ಸೆಗ್ಮೆಂಟ್, ಓಕೆ. ವಾಟ್ ದೇ ಆರ್ ಕಾಲ್ಡ್ ಆಸ್, ದೇ ಆರ್ ಕಾಲ್ಡ್ ಆಸ್ ಪ್ರೋಥೊರಾಕ್ಸ್. ಪ್ರೋ ಅಂದ್ರೆ ಏನು, ಸ್ಟಾರ್ಟಿಂಗ್ ಅಂತ ಅರ್ಥ, ಕರೆಕ್ಟ್. ಪ್ರೋಥೊರಾಕ್ಸ್, ದೆನ್ ಮೀಸೋಥೊರಾಕ್ಸ್, ಅಂಡ್ ಲಾಸ್ಟ್ ಒನ್ ಈಸ್ ಮೆಟಾಥೊರಾಕ್ಸ್. ಮೆಟಾಥೊರಾಕ್ಸ್, ಓಕೆ. ನೌ ಈ ಥೊರಾಕ್ಸ್ ನಲ್ಲಿ, ಜಸ್ಟ್ ಎ ಮಿನಿಟ್, ಸ್ವಿಚ್ ಆನ್ ದ ಫ್ಯಾನ್.
ಸೊ ಪ್ರೊಥೊರಾಕ್ಸ್, ಮಿಸೋ ಅಂಡ್ ಮೆಟಾ ಮೂರು ಸೆಗ್ಮೆಂಟ್ ನಲ್ಲಿ ಥೊರಾಸಿಕ್ ಪಾರ್ಟ್ ಅಂತಂದ್ರೆ ಅಲ್ಲಿ ಮೇನ್ಲಿ ಏನಿರ್ಬೇಕು, ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಇರ್ಬೇಕು. ಹೌದಾ, ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಯಾವ್ಯಾವು? ಲೆಗ್ಸ್ ಮತ್ತೆ ವಿಂಗ್ಸ್ ಅಂತ ಹೇಳಿದ್ವಿ. ಸೊ ಫಸ್ಟ್ ವಿ ವಿಲ್ ಟೇಕ್ ದ ಲೆಗ್ಸ್. ಸೊ ಈಚ್ ಸೆಗ್ಮೆಂಟ್ ಇನ್ ದ ಥೊರಾಸಿಕ್ ಪೋರ್ಷನ್ ದೇ ಹ್ಯಾವ್ ಒನ್ ಪೇರ್ ಆಫ್ ಜಾಯಿಂಟೆಡ್ ಅಪೆಂಡೇಜಸ್. ಯಾಕೆ ಜಾಯಿಂಟೆಡ್ ಅಪೆಂಡೇಜಸ್? ಬಿಕಾಸ್ ಕಾಕ್ರೋಚ್ ಬಿಲಾಂಗ್ಸ್ ಟು ಫೈಲಮ್ ಆರ್ಥ್ರೋಪೋಡಾ. ಸೊ ಈ ಮೂರು ಸೆಗ್ಮೆಂಟ್ಸ್ ಗೆ ಒನ್ ಪೇರ್ ಆಫ್ ಲೆಗ್ ಇರುತ್ತೆ. ಸೊ ಈ ಕಡೆ ನಾನು ಡ್ರಾ ಮಾಡಲ್ಲ, ಈ ಕಡೆ ನಾವು ವಿಂಗ್ಸ್ ಅನ್ನ ಡ್ರಾ ಮಾಡೋಣಂತೆ. ಅಂಡ್ ವಾಟ್ ಇಸ್ ದ ನೇಚರ್ ಆಫ್ ದೀಸ್ ಲೆಗ್ಸ್? ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಅಗೇನ್, ದೇ ಆರ್ ಆಲ್ವೇಸ್ ಜಾಯಿಂಟೆಡ್. ಓಕೆ, ಸೊ ಜಾಯಿಂಟೆಡ್ ಅಪೆಂಡೇಜಸ್ ನಾನು ರಫ್ ಆಗಿ ಇಲ್ಲಿ ನಿಮ್ಗೆ ತೆಗಿತಾ ಇದ್ದೀನಿ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಸೆಗ್ಮೆಂಟ್ಸ್. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಪ್ರೊಥೊರಾಸಿಕ್ ಲೆಗ್, ಮಿಸೊಥೊರಾಸಿಕ್ ಲೆಗ್ ಅಂಡ್ ಮೆಟಾಥೊರಾಸಿಕ್ ಲೆಗ್. ವಾಟ್ ಇಸ್ ದ ಫಂಕ್ಷನ್? ದ ಹೆಲ್ಪ್ ಇನ್ ವಾಕಿಂಗ್. ಜಸ್ಟ್ ನಿಮಗೆ ನೀಟಿಗೆ ಗೊತ್ತಿರಲಿ ಅಂತ ಒಂದು ಲೆಗ್ ಉದ್ದು ಕಂಪ್ಲೀಟ್ ಆಗಿ ನಾವು ಸ್ಟಡಿ ಮಾಡೋಣ, ಯಾವ್ಯಾವ ಪಾರ್ಟ್ಸ್ ಇರ್ತವೆ ಅಂತ. ದ ಫಸ್ಟ್ ಇನಿಷಿಯಲ್ ಪಾರ್ಟ್ ಇದೆಯಲ್ಲ, ಅಂದ್ರೆ ಅಟ್ಯಾಚ್ ಆದಂತಹ ಏನೋ ಒಂದು ಪಾರ್ಟ್ ಇದೆಯಲ್ಲ, ದಟ್ ಈಸ್ ದ ಫಸ್ಟ್ ಪಾರ್ಟ್. ವಿ ಕಾಲ್ ಇಟ್ ಆಸ್ ಕೋಗ್ಸಾ. ರಿಮೆಂಬರ್, ಸೊ ಬಾಡಿಗೆ ಅಟ್ಯಾಚ್ ಆದಂತಹ ಪಾರ್ಟ್ ಯಾವುದು? ಕೋಗ್ಸಾ. ಸೊ ದಿಸ್ ಈಸ್ ದ ಕೋಗ್ಸಾ ಪಾರ್ಟ್. ನೆಕ್ಸ್ಟ್ ಒಂದು ಸ್ಮಾಲ್ ಸ್ಟ್ರಕ್ಚರ್ ಇರುತ್ತೆ. ಫಸ್ಟ್ ಐ ವಿಲ್ ಡ್ರಾ ದ ಸ್ಟ್ರಕ್ಚರ್. ಓಕೆ, ಸೊ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್. 1, 2, 3, 4, 5. ಸೊ ದಿಸ್ ವಿಲ್ ಬಿ ದ ಒನ್ ಲೆಗ್. ಕೋಗ್ಸಾ ಇರುತ್ತೆ, ಕೋಗ್ಸಾ ಆದ್ಮೇಲೆ ಇದು ಸ್ಮಾಲ್ ಪೋರ್ಷನ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಟ್ರೊಕ್ಯಾಂಟರ್. ಓಕೆ, ದೆನ್ ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಫೆಮೂರ್. ದೆನ್ ದಿಸ್ ಇಸ್ ಕಾಲ್ಡ್ ಆಸ್ ಟಿಬಿಯಾ. ಅಂಡ್ ದಿಸ್ ಹೋಲ್ ಪೋರ್ಷನ್ ಇಸ್ ಕಾಲ್ಡ್ ಆಸ್ ಟಾರ್ಸಸ್. ಓಕೆ, ಸೊ ಒಂದು ಲೆಗ್ ನಲ್ಲಿ 5 ಸೆಗ್ಮೆಂಟ್ಸ್ ಇರ್ತವೆ. ಅದರಲ್ಲಿ ನೀಟಿಗೆ ರಿಲೇಟೆಡ್ ಒಂದು ಸ್ಮಾಲ್ ಸೆಗ್ಮೆಂಟ್ ಯಾವುದು? ಟ್ರೊಕ್ಯಾಂಟರ್. ಅಂಡ್ ಲಾಂಗೆಸ್ಟ್ ಯಾವುದು? ಇಟ್ ಈಸ್ ಟಿಬಿಯಾ. ಸೊ ಜಸ್ಟ್ ರಿಮೆಂಬರ್ ಆಲ್ ದೀಸ್ 5 ಸೆಗ್ಮೆಂಟ್ಸ್: ಕೋಗ್ಸಾ, ಟ್ರೊಕ್ಯಾಂಟರ್, ಫೆಮೂರ್, ಟಿಬಿಯಾ ಅಂಡ್ ಟಾರ್ಸಸ್. ಈ ಟಾರ್ಸಸ್ ನಲ್ಲಿ 5 ಸ್ಮಾಲ್ ಟ್ರಯಾಂಗುಲರ್ ಸ್ಟ್ರಕ್ಚರ್ಸ್ ಇರ್ತವೆ, 5 ನಂಬರ್. ಅಂಡ್ ಮುಂದ್ಗಡೆ ಗ್ರಿಪ್ ಆಗ್ಲಿಕ್ಕೆ ಕ್ಲೋಸ್ ಇರ್ತವೆ. ಸೊ ದಿಸ್ ಈಸ್ ಒನ್ ಲೆಗ್. ನಾವು ಕಮಿಂಗ್ ಟು ದ ವಿಂಗ್ಸ್. ವಿಂಗ್ಸ್ ಹೆಂಗಿರ್ತವೆ ಅಂತಂದ್ರೆ, ವಿ ನೋ ದಟ್ ದೇರ್ ಆರ್ ಓನ್ಲಿ 2 ಪೇರ್ಸ್ ಆಫ್ ವಿಂಗ್ಸ್. ಹೌದಾ, ಬಟ್ ಸೆಗ್ಮೆಂಟ್ಸ್ ಎಷ್ಟಿದಾವೆ? 3 ಪೇರ್ಸ್ ಇದಾವೆ. ಸೊ ಫಸ್ಟ್ ಸೆಗ್ಮೆಂಟ್ ನಲ್ಲಿ ಯಾವುದೇ ರೀತಿಯಾದಂತಹ ವಿಂಗ್ಸ್ ಅಂತ ಇರೋದಿಲ್ಲ. ಈ ಪ್ರೊಥೊರಾಕ್ಸ್ ಇಂದ ಈ ಕಡೆ ಸೆಂಟರ್ ಅಲ್ಲಿ ಒಂದು ಸ್ಮಾಲ್ ಈ ರೀತಿ ಬಲ್ಜ್ಡ್ ರೀಜನ್ ಇರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ದ ನೆಕ್. ನಾವ್ ಇವಾಗ್ನವರೆಗೂ ಕಾಕ್ರೋಚ್ ತೆಗಿಬೇಕಾದ್ರೆ ಹೆಡ್ ಆದ್ಮೇಲೆ ಒಂದು ಸ್ಮಾಲ್ ನೆಕ್ ನ ತೆಗಿತೀವಲ್ಲ, ಆ ನೆಕ್ ಪೋರ್ಷನ್ ಎಲ್ಲಿಂದ ಬಂದಿರುತ್ತೆ? ಅದು ಪ್ರೊಥೊರಾಕ್ಸ್ ಇಂದ ಬಂದಿರುತ್ತೆ. ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ನಾವ್ ದಿಸ್ ಪ್ರೊಥೊರಾಕ್ಸ್ ವಾಟ್ ಇಟ್ ವಿಲ್ ಡೂ ಈಸ್ ಇಟ್ ವಿಲ್ ಫಾರ್ಮ್ ಅ ಟ್ರಯಾಂಗುಲರ್ ಪ್ಲೇಟ್ ಲೈಕ್ ಸ್ಟ್ರಕ್ಚರ್. ಟ್ರಯಾಂಗುಲರ್ ಪ್ಲೇಟ್ ಲೈಕ್ ಸ್ಟ್ರಕ್ಚರ್, ಅದಕ್ಕೆ ನೋಡಿ ನಾವ್ ಯಾವಾಗ್ನು ಕಾಕ್ರೋಚ್ ನೋಡಿದಾಗ ದಿಸ್ ಪೋರ್ಷನ್, ಸೊ ದಿಸ್ ರೀಜನ್, ಇದು ಕಾಣಿಸುತ್ತಲ್ಲ ಟ್ರಯಾಂಗುಲರ್ ಸ್ಟ್ರಕ್ಚರ್ ಏನಿದು, ದಿಸ್ ಈಸ್ ನಥಿಂಗ್ ಬಟ್ ದ ಔಟರ್ ಕವರಿಂಗ್ ಫಾರ್ ಪ್ರೊಥೊರಾಕ್ಸ್. ರಿಮೆಂಬರ್, ಸೊ ಪ್ರೊಥೊರಾಕ್ಸ್ ಗೆ ಯಾವುದೇ ರೀತಿಯಾದಂತಹ ವಿಂಗ್ಸ್ ಅಲ್ಲಿ ಅಟ್ಯಾಚ್ ಆಗಿರೋದಿಲ್ಲ. ಓಕೆ, 2 ಪೇರ್ ಆಫ್ ವಿಂಗ್ಸ್, ಒಂದು ಮಿಸೊಥೊರಾಕ್ಸ್ ಇರುತ್ತೆ, ಒಂದು ಮೆಟಾಥೊರಾಕ್ಸ್ ಇರುತ್ತೆ. ಸೊ ವಿ ಹ್ಯಾವ್ ಟು ಡ್ರಾ 2 ಪೇರ್ಸ್ ಆಫ್ ವಿಂಗ್ಸ್. ಕರೆಕ್ಟ್. ಸೊ ಫಸ್ಟ್ ವಿ ವಿಲ್ ಡ್ರಾ ಹಿಯರ್ ಮಿಸೊಥೊರಾಕ್ಸ್ ಗೆ ಅಟ್ಯಾಚ್ ಆದಂತಹ ಒಂದು. ನೌ ದಿಸ್ ಈಸ್ ಒನ್. ಓಕೆ, ಅಂಡ್ ಒನ್ ಮೋರ್ ಈಸ್ ಅಟ್ಯಾಚ್ ಟು ದ ಮೆಟಾಥೊರಾಕ್ಸ್. ನೌ ದಿಸ್ ಈಸ್ ಒನ್ ಮೋರ್. ಓಕೆ, ನಾನು ಸ್ಮಾಲ್ ತೆಗೆದಿದ್ದೀನಿ, ಬಟ್ ಆಕ್ಚುಯಲ್ ಆಗಿ ಫಸ್ಟ್ ವಿಂಗ್ ತುಂಬಾ ದೊಡ್ಡದಾಗಿರುತ್ತೆ. ಓಕೆ, ಸೊ ಫಸ್ಟ್ ವಿಲ್ ಟೇಕ್ ದ ದಿಸ್ ಒನ್. ಸೊ ಮೇಲ್ಗಡೆ ಹಿಂಗೆ ನಿಮ್ಗೆ ಇವು ವೇನ್ಸ್ ಅಲ್ಲ, ದೀಸ್ ಆರ್ ನಾಟ್ ದ ವೇನ್ಸ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದು ಕೈಟಿನ್ ಸ್ಕಿನ್ ಇದೆ, ಒಂದು ಹಾರ್ಡ್ ಆಗಿರುತ್ತೆ ಆ ಪೋರ್ಷನ್ ಅಲ್ಲಿ. ನೌ ಲಿಸನ್, ಮಿಸೊಥೊರಾಕ್ಸ್ ನಲ್ಲಿ ಅಟ್ಯಾಚ್ ಆದಂತಹ ಏನು ವಿಂಗ್ ಇದೆಯಲ್ಲ, ಇದು ಫುಲ್ ಡಾರ್ಕ್ ಆಗಿರುತ್ತೆ ಅಂಡ್ ಬ್ರೌನ್ ಕಲರ್ ಆಗಿರುತ್ತೆ. ಓಕೆ, ಅಂಡ್ ದಿಸ್ ವಿಂಗ್ ವಿ ಕಾಲ್ ಇಟ್ ಆಸ್ ಎಲಿಟ್ರಾ. ಇಟ್ ಈಸ್ ಕಾಲ್ಡ್ ಆಸ್ ಎಲಿಟ್ರಾ, ಅಥವಾ ಕೆಲವೊಂದ್ ಬಾರಿ ಇದನ್ನ ಟ್ಯಾಗ್ಮಿನಾ ಅಂತಾನು ಕರೀತಾರೆ. ಓಕೆ,
It is also called as four wing. Please keep writing along with me. Four wing antanu karitare athwa mesothoracic wing antanu karitare. ಇವೆಲ್ಲವೂ ಹೆಸರು ಒಂದೇ ಒಂದಕ್ಕೆ ಬರೋದು ಯಾವುದು ಈ ಮಿಸೋಥೊರಾಕ್ಸ್ ಗೆ ಅಟ್ಯಾಚ್ ಆದಂತಹ ಸಾರಿ ವಿಂಗ್ಸ್ಗಳು. ಓಕೆ, ಹೆಂಗಿರುತ್ತೆ ಇದು ವಿಂಗು? ನೀವು ನೋಡಿದ್ರೆ ಪಟ್ ಅಂತ ಗೊತ್ತಾಗ್ಬೇಕು. ಇಟ್ ಈಸ್ ಕಂಪ್ಯಾರಿಟಿವ್ಲಿ ಲಾರ್ಜ್, ಇಟ್ ಈಸ್ ವೆರಿ ಹಾರ್ಡ್ ಅಂಡ್ ಇಟ್ ಈಸ್ ವೆರಿ ಡಾರ್ಕ್ ಬ್ರೌನ್ ಇನ್ ಕಲರ್. ವಾಟ್ ಈಸ್ ದ ಫಂಕ್ಷನ್? ಅಗೇನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ನೀಟ್. ಕಾಕ್ರೋಚ್ ನಲ್ಲಿ ಸಾಕಷ್ಟು ನೀಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ, ಜಸ್ಟ್ ನೀವು ಮೆನ್ಷನ್ ಮಾಡ್ತಾ ಹೋಗಿ. What is the function of mesothoracic wing? Majority of the body parts ಇದೆಯಲ್ಲ ಹಿಂದ್ಗಡೆ, ಮೆಟಾಥೊರಾಕ್ಸ್ ಆಗ್ಬೋದು, ಅಬ್ಡಾಮನ್ ಆಗ್ಬೋದು, ಆ ಎಲ್ಲಾ ಪೋರ್ಷನ್ ನನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ, ಪ್ರೊಟೆಕ್ಷನ್. ಓಕೆ, ಅದಕ್ಕೆ ನಾವು ಕಾಕ್ರೋಚ್ ಅನ್ನ ನೋಡಿದ್ರೆ ಸಿಹಿಯರ್ ನಮಗೇನ್ ಕಾಣಿಸ್ತಾ ಇದೆಯಲ್ಲ, ಇದ್ಯಾವ್ದಿದು? ಮಿಸೋಥೊರಾಸಿಕ್ ವಿಂಗ್. ಸೊ ಕೆಳಗಡೆ ಎಲ್ಲಾ ಪಾರ್ಟ್ಸ್ ಅನ್ನ ಮೇಲ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಈ ಪೂರ್ತಿ ಹರಡ್ಕೊಂಡಾದಂತಹ ಮಿಸೋಥೊರಾಸಿಕ್ ಅಥವಾ ಫೋರ್ ವಿಂಗ್ ಇಲ್ಲಿ ಇರುತ್ತೆ. ಅದೇ ನೀವು ಕೆಳಗಡೆ ಬಂದ್ರಿ ಅಂತಂದ್ರೆ, ಇದ್ರ ಕೆಳಗಡೆ ಒಂದು ಸ್ಮಾಲ್ ಅಗೇನ್ ಒಂದ್ ಪೇರ್ ಆಫ್ ವಿಂಗ್ಸ್ ಇರುತ್ತೆ. ವಾಟ್ ಈಸ್ ದಟ್ ಕಾಲ್ಡ್? ಇಟ್ ಈಸ್ ಕಾಲ್ಡ್ ಆಸ್ ಹೈಂಡ್ ವಿಂಗ್. ವಿಲ್ ಟು ರೈಟ್ ಜಸ್ಟ್ ಎ ಮಿನಿಟ್. ಯಸ್, ಇಟ್ ಈಸ್ ನಥಿಂಗ್ ಬಟ್ ದ ಹೈಂಡ್, HIND. ಹೈಂಡ್ ಅಂದ್ರೆ ಹಿಂದ್ಗಡೆ ಅಂತ ಅರ್ಥ. ಹೈಂಡ್ ವಿಂಗ್ ಹೆಂಗಿರುತ್ತೆ? ಇದು ಲಾರ್ಜ್ ಇರುತ್ತಲ್ಲ, ಇಟ್ ಈಸ್ ಕಂಪ್ಯಾರೇಟಿವ್ಲಿ ಸ್ಮಾಲ್. ಓಕೆ, ಫೋರ್ ವಿಂಗ್ ಪೂರ್ತಿ ಹಾರ್ಡ್ ಇರುತ್ತೆ, ಆಮೇಲೆ ಡಾರ್ಕ್ ಆಗಿರುತ್ತೆ, ಬಟ್ ಇದು ತುಂಬಾ ಡೆಲಿಕೇಟ್ ಆಗಿ ಇಟ್ ಈಸ್ ಟ್ರಾನ್ಸ್ಪರೆಂಟ್. ಫೋರ್ ವಿಂಗ್ ಏನ್ ಮಾಡ್ತಾ ಇದೆ? ಬಾಡಿ ಪಾರ್ಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಹೈಂಡ್ ವಿಂಗ್ ಏನ್ ಮಾಡುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ಹೆಲ್ಪ್ಸ್ ಇನ್ ಫ್ಲೈಯಿಂಗ್. ಓಕೆ, ಕೆಲವೊಂದು ಬಾರಿ ಯೂಶುವಲಿ ಕಾಕ್ರೋಚಸ್ ಫ್ಲೈ ಮಾಡೋದಿಲ್ಲ, ಅವು ಹಾರೋದಿಲ್ಲ, ಬಟ್ ಕೆಲವೊಂದ್ಸತಿ ಏನಾದ್ರು ಅವಕ್ಕೇನಾದ್ರೂ ಅನ್ಅವಾಯ್ಡೇಬಲ್ ಕಂಡೀಷನ್ಸ್ ಇತ್ತು ಅಂದ್ರೆ, ಎನಿಮೀಸ್ ಇತ್ತು ಅಂತಂದ್ರೆ, ಆ ಟೈಮಿಗೆ ಮಾತ್ರ ಅವು ಸ್ಮಾಲ್ ಡಿಸ್ಟೆನ್ಸ್ ಅಲ್ಲಿ ಫ್ಲೈ ಮಾಡೋದನ್ನ ನಾವು ನೋಡ್ಬೋದು. ತಪ್ಪಿಸ್ಕೊಳ್ಲಿಕ್ಕೆ, ಎನಿಮೀಸ್ನ ತಪ್ಪಿಸ್ಕೊಳ್ಲಿಕ್ಕೆ ಅವಾಗ ಫ್ಲೈ ಮಾಡ್ಲಿಕ್ಕೆ ಯೂಸ್ ಆಗುವಂತಹ ವಿಂಗ್ಗಳು ಯಾವುವು? ಅವು ಹೈಂಡ್ ವಿಂಗ್. ಫೋರ್ ವಿಂಗ್ಸ್ ಆರ್ ನಾಟ್ ಇನ್ವಾಲ್ವ್ ಇನ್ ಫ್ಲೈಯಿಂಗ್. ಗೊತ್ತಾಯ್ತಾ? ಸೊ ಕಾಕ್ರೋಚ್ ಥೊರಾಸಿಕ್ ನಲ್ಲಿ ನಮಗೆ ಲೊಕೊಮೋಟರಿ ಸ್ಟ್ರಕ್ಚರ್ ಸಿಗ್ತವೆ. 3 pairs ಆಫ್ ಲೆಗ್ಸ್ ಅಂಡ್ 2 pairs ಆಫ್ ವಿಂಗ್ಸ್. ಇದೆಲ್ಲವೂ ಎರಡು ಕಡೆ ಇರ್ತವೆ, ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಇಲ್ಲಿ ತೋರಿಸಿರೋದು. ಸೊ ಇದು ಪ್ರೋಥೊರಾಸಿಕ್ ಲೆಗ್, ಇದು ಮಿಸೋಥೊರಾಸಿಕ್ ಲೆಗ್, ಅಂಡ್ ದಿಸ್ ಈಸ್ ಮೆಟಾಥೊರಾಸಿಕ್ ಲೆಗ್. ಇದು ಫೋರ್ ವಿಂಗ್ ಅಂಡ್ ಹಿಂದ್ಗಡೆ ಇರೋದು ಯಾವುದು? ಹೈಂಡ್ ವಿಂಗ್. ಯೂಶುವಲಿ ಅದು ಅಬ್ಡಾಮಿನ್ ಮೇಲ್ಗಡೆ ಹರಡ್ಕೊಂಡಿರುತ್ತೆ. ಯಾವುದು? ಇದು ಹೈಂಡ್ ವಿಂಗ್. ಗೊತ್ತಾಯ್ತಾ? ನೆಕ್ಸ್ಟ್ ಕಮಿಂಗ್ ಟು ದ ಅಬ್ಡಾಮಿನ್ ಪೋರ್ಷನ್. ಅಬ್ಡಾಮಿನ್ ಅಲ್ಲಿ ಎಷ್ಟು ಸೆಗ್ಮೆಂಟ್ಸ್ ಇರ್ತವೆ? 10 segments ಇರ್ತವೆ ಅಂತ ಹೇಳಿದ್ವಿ, ಹೌದಾ? ನಾವು ಹಿಯರ್ ವಿಲ್ ಟೇಕ್ ದ ಅಬ್ಡಾಮಿನ್. ದೀಸ್ ಆರ್ ದ 10 segments. 1, 2, 3, 4, 5, 6, 7, 8, 9, 10. ಈ ಅಬ್ಡಾಮನ್ ಪೋರ್ಷನ್ ಅಲ್ಲಿ ಆಸ್ ವಿ ಸೆಡ್ ಮೆಜಾರಿಟಿ ಆಫ್ ದ ವಿಸ್ರಲ್ ಆರ್ಗನ್ಸ್ ಅಬ್ಡಾಮನ್ ಒಳಗಡೆ ಇರ್ತವೆ. ಓಕೆ, ಬಟ್ ದೇರ್ ಇಸ್ ಒನ್ ಟ್ವಿಸ್ಟ್ ಹಿಯರ್. ಮೇಲ್ ಕಾಕ್ರೋಚ್ ಅಬ್ಡಾಮನ್ ಈಸ್ ಡಿಫ್ರೆಂಟ್ ಫ್ರಮ್ ಫಿಮೇಲ್ ಕಾಕ್ರೋಚ್ ಅಬ್ಡಾಮನ್ ಅಂತ ಹೇಳ್ತಾರೆ. ಮೇಲ್ ಕಾಕ್ರೋಚ್ ಅದು ಯೂಶುವಲಿ ಸ್ವಲ್ಪ ಎಲಾಂಗೇಟೆಡ್ ಆಗಿರುತ್ತೆ, ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಸಿ ದಿಸ್ ಈಸ್ ಮೇಲ್ ಕಾಕ್ರೋಚ್, ಜಸ್ಟ್ ಇಮ್ಯಾಜಿನ್, ಅಂಡ್ ದಿಸ್ ಈಸ್ ಫಿಮೇಲ್ ಕಾಕ್ರೋಚ್. ಸ್ವಲ್ಪ ಬ್ರಾಡ್ ಆಗಿ ಚಿಕ್ಕದಾಗಿರುತ್ತೆ. 1, 2, 3, 4, 5, 6, 7, 8, 9, and 10. 9th and 10th ನ ಕಂಪ್ಲೀಟ್ ಆಗಿ ತೋರಿಸೋಣ. ಓಕೆ, ನಾವು ಇನ್ ಕೇಸ್ ಆಫ್ ಬೋತ್ ಮೇಲ್ ಅಂಡ್ ಫಿಮೇಲ್, 10th segment ಇದೆಯಲ್ಲ, ಲಾಸ್ಟ್ ಸೆಗ್ಮೆಂಟು, ಇಲ್ಲಿ ಸ್ಟ್ರಕ್ಚರ್ಸ್ ಇರ್ತವೆ ಈ ರೀತಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್, ಬಟ್ ದೇ ಆರ್ ಆಲ್ವೇಸ್ ಅಗೇನ್ ಜಾಯಿಂಟೆಡ್. ಅಗೇನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ನೀಟ್. So here we have one pair of hair like structures in both male and female cockroach. Okay, now these structures we call it as anal circus. Andre vande circai andre eradu anta artha. So 10th segment ge remember, 10th segment in case of both male and female abdomen we can see one pair of hair like structures, but ಮೇಲ್ ಕಾಕ್ರೋಚ್ ನಲ್ಲಿ ಅಪಾರ್ಟ್ ಫ್ರಮ್ ದಿಸ್ ಏನಲ್ ಸರ್ಕೈ, 9th segment ಇಂದ ಒನ್ ಮೋರ್ ಪೇರ್ ಆಫ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ ಈ ರೀತಿ. ಓಕೆ, ಅಂಡ್ ದೀಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ಇಟ್ ಆಸ್
anal style. Anal style. It is present only in males at the 9th segment. ಎಲ್ಲಾದ್ರೂ ಇದನ್ನ ನೋಟ್ ಮಾಡ್ಕೊಳ್ಳಿ. ನಾವು ನೀಟ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ಎನಲ್ ಸ್ಟೈಲ್ ಅಂಡ್ ಎನಲ್ ಸರ್ಕೈ ಒಂದಂತೂ ಗೊತ್ತಾಯ್ತು. ಎನಲ್ ಸ್ಟೈಲ್ ಮೇಲ್ ನಲ್ಲಿ ಇರುತ್ತೆ, ಎನಲ್ ಸರ್ಕೈ ಬೋತ್ ಮೇಲ್ ಅಂಡ್ ಫಿಮೇಲ್ ನಲ್ಲಿ ಇರುತ್ತೆ. ಬಟ್ ಎನಲ್ ಸರ್ಕೈ ಯಾವತ್ತು ಈ ರೀತಿ ಸೆಗ್ಮೆಂಟೆಡ್ ಇರುತ್ತೆ. ದಿಸ್ ಈಸ್ ಆಲ್ವೇಸ್ ಸೆಗ್ಮೆಂಟೆಡ್. ಒಂದನ್ನ ನೀವು ಪೂರ್ತಿ ಎನ್ಲಾರ್ಜ್ ಮಾಡಿ ತೋರಿಸಿದ್ರೆ ಈ ರೀತಿ ಸೆಗ್ಮೆಂಟೇಷನ್ ಇರುತ್ತೆ ಅಲ್ಲಿ. ಓಕೆ, ಅದೇ ನೀವು ಏನಲ್ ಸ್ಟೈಲ್ ನ ತಗೊಂಡ್ರೆ ಜಸ್ಟ್ ಇಟ್ ಈಸ್ ಒನ್ ಹೇರ್ ಲೈಕ್ ಸ್ಟ್ರಕ್ಚರ್, ಯಾವುದೇ ರೀತಿಯಾದಂತಹ ಸೆಗ್ಮೆಂಟ್ಸ್ ಅಂತ ಇರೋದಿಲ್ಲ. ಸೊ ದಿಸ್ ಈಸ್ ಅನ್ಸೆಗ್ಮೆಂಟೆಡ್. ಓಕೆ, ರಿಮೆಂಬರ್. ಸೊ ಏನಲ್ ಸ್ಟೈಲ್ ಅಂಡ್ ಏನಲ್ ಸರ್ಕೈ. ಏನಲ್ ಸರ್ಕೈ ಅಟ್ ದ 10th ಸೆಗ್ಮೆಂಟ್ ಅಂಡ್ ಏನಲ್ ಸ್ಟೈಲ್ ಒಂದ್ ಮೇಲ್ಗಡೆ 9th ಸೆಗ್ಮೆಂಟ್ ಗೆ ಅದು ಅಟ್ಯಾಚ್ ಆಗಿರುತ್ತೆ. ಅಂಡ್ ದಿಸ್ ಏನಲ್ ಸ್ಟೈಲ್ ವಾಟ್ ಇಸ್ ದ ಫಂಕ್ಷನ್? ದ ಹೆಲ್ಪ್ ಇನ್ ಕಾಪ್ಯುಲೇಷನ್. ಕಾಪ್ಯುಲೇಷನ್ ಅಂತಂದ್ರೆ ಯಾವ ಸಿಸ್ಟಮ್ ನಲ್ಲಿ? ರಿಪ್ರೊಡಕ್ಟಿವ್ ಸಿಸ್ಟಮ್ ನಲ್ಲಿ ಬರುತ್ತೆ. ಸೊ ಆನಲ್ ಸ್ಟೈಲ್ ರಿಪ್ರೊಡಕ್ಷನ್ ಆಗ್ಬೇಕಾದ್ರೆ ಫಿಮೇಲ್ ಕಾಕ್ರೋಚ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಏನಲ್ ಸ್ಟೈಲ್ ಹೆಲ್ಪ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಇಸ್ ದ ಅಬ್ಡಾಮನ್ ಪೋರ್ಷನ್. ಸೊ ವಿ ಹಾವ್ ಕಂಪ್ಲೀಟೆಡ್ ಹೆಡ್, ಥೊರಾಕ್ಸ್ ಅಂಡ್ ಅಬ್ಡಾಮನ್. ಒಂದ್ಸತಿ ನಿಮ್ NCERT ಬುಕ್ ನ ಕ್ವಿಕ್ ಆಗಿ ನೋಡ್ಕೊಂಡ್ಬಿಡೋಣ, ಹೊಸ ಯಾವ್ದಾದ್ರು ಹೆಸರು ಇರ್ತವೆ. ಸೊ ದಿಸ್ ಈಸ್ ಹೆಡ್ ಪೋರ್ಷನ್. ಓಕೆ, ದೆನ್ ಥೊರಾಸಿಕ್ ಪೋರ್ಷನ್ ಇಲ್ಲಿದೆ, ಸೆಂಟರ್ ನಲ್ಲಿ ಇದೆ. ಅಂಡ್ ಇಲ್ಲಿಂದ ಬರೋದ್ಯಾವ್ದು? ಅಬ್ಡಾಮನ್. ಸೊ ಹೆಡ್, ಥೊರಾಕ್ಸ್ ಅಂಡ್ ಅಬ್ಡಾಮನ್. ಹೆಡ್ ನಲ್ಲಿ ಎಂಟೆನೆ, ಫಿಲಿಫಾರ್ಮ್ ಎಂಟೆನೆ ಪೂರ್ತಿ ಲಾಂಗ್ ಆಗಿ ಸೆಗ್ಮೆಂಟೆಡ್ ಇರ್ತವೆ. ದೇ ಆರ್ ಕಾಲ್ಡ್ ಆಸ್ ಫಿಲಿಫಾರ್ಮ್ ಎಂಟೆನೆ ಅಂಡ್ ಒನ್ ಪೇರ್ ಆಫ್ ಕಂಪೌಂಡ್ ಐಸ್. ಸಿ, ನಾವು ಬಾಡಿಯನ್ನ ಹೆಂಗೆ ಡ್ರಾ ಮಾಡಿದ್ವಿ? ಅಗೇನ್ ಅವರ್ ಥೊರಾಕ್ಸ್ ಅಂಡ್ ಅಬ್ಡಾಮನ್, ಅಂಡ್ ದಿಸ್ ಈಸ್ ದ ಸ್ಮಾಲ್ ನೆಕ್, ಅಂಡ್ ದಿಸ್ ಈಸ್ ದ ಟ್ರಯಾಂಗುಲರ್ ಹೆಡ್. ಓಕೆ, ಸೊ ನಾವ್ ಇವಾಗ ಮೇಲ್ಗಡೆಯಿಂದ ನೋಡ್ತಾ ಇದೀವಿ. ಸೊ ಇಲ್ಲಿಂದ ನಾವು ಕಾಕ್ರೋಚ್ ನೋಡ್ಬೇಕಾದ್ರೆ ಈ ಕೆಳಗಡೆ ಇರುವಂತಹ ಪಾರ್ಟ್ಸ್ ನಮಗೆ ಯಾವುದೂ ಕಾಣಲ್ಲ. ಮೇಲ್ಗಡೆ ಏನ್ ಐಸ್ ಇದೆಯಲ್ಲ, ಒಂದ್ ಪೇರ್, ಒಂದ್ ಈ ಕಡೆ ಇದೆ, ಇನ್ನೊಂದ್ ಆ ಕಡೆ ಇದೆ, ಅದು ಮಾತ್ರ ಕಾಣೋದು. ಸೊ ಅದಕ್ಕೆ ಸೀ ಹಿಯರ್. ನಾವು ಹೆಡ್ ಅನ್ನ ಹೆಂಗೆ ರಿಪ್ರೆಸೆಂಟ್ ಮಾಡಿದೀವಿ? ಜಸ್ಟ್ ಮೇಲ್ಗಡೆಯಿಂದ ಹೆಂಗಿದೆ ಅಂತ, ಕೆಳಗಡೆ ಏನಿದೆ ಅಂತ ನಮ್ಗೆ ಕಾಣೋದಿಲ್ಲ. ಓಕೆ, ಸೊ ಇಟ್ ಹ್ಯಾಸ್ ಅ ಕಂಪೌಂಡ್ ಐ ಅಂಡ್ ಪ್ರೋನೋಟಮ್. ವಾಟ್ ಈಸ್ ದಿಸ್ ಪ್ರೋನೋಟಮ್? ಅವಾಗ್ಲೇ ನಾವು ಹೇಳಿದ್ವಲ್ಲ, ಥೊರಾಕ್ಸ್ ನಲ್ಲಿ 3 ಸೆಗ್ಮೆಂಟ್ಸ್ ಇರ್ತವೆ ಅಂಡ್ ಪ್ರೋ ಥೊರಾಕ್ಸ್ ಇದೆಯಲ್ಲ ಈ ಪೋರ್ಷನ್, ಸಿ ಹಿಯರ್. ಈ ಪ್ರೋ ಥೊರಾಕ್ಸ್ ಏನ್ ಮಾಡುತ್ತೆ ಅಂದ್ರೆ ಈ ಪೋರ್ಷನ್ ನಿಂದ ಮುಂದ್ಗಡೆ ಒಂದು ಫುಲ್ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ, ಟ್ರಯಾಂಗುಲರ್ ಸ್ಟ್ರಕ್ಚರ್. ಸೊ ದಿಸ್ ಹೋಲ್ ಸ್ಟ್ರಕ್ಚರ್ ವಿಚ್ ಇಸ್ ಕವರಿಂಗ್ ದ ಪ್ರೋಥೊರಾಕ್ಸ್ ನೆಕ್ ಅಂಡ್ ಹೆಡ್ ಪೋರ್ಷನ್, ಇಟ್ ಇಸ್ ಕಾಲ್ಡ್ ಆಸ್ ಪ್ರೋನೋಟಮ್. ಸಿ ಹಿಯರ್, ಪ್ರೋ ಅಂತ ವರ್ಡ್ ಇದೆ ಅಂದ್ರೆ ಪ್ರೋಥೊರಾಕ್ಸ್ ಇಂದ ಬಂದಿರುವಂತಹ ಒಂದು ಕವರಿಂಗ್. ನೆಕ್ಸ್ಟ್ ಯಾವುದು? ಸಿ, ಈ ಪ್ರೋನೋಟಮ್ ಕೆಳಗಡೆ ಏನಿದೆ ನಮ್ಗೆ? ಪ್ರೋಥೊರಾಕ್ಸ್ ಇದೆಯಾ? ಸೊ ಪ್ರೋಥೊರಾಕ್ಸ್ ಆದ್ಮೇಲೆ ಇದೇನಾಯ್ತು? ಇದು ಮಿಸೋಥೊರಾಕ್ಸ್ ಆಯ್ತು. ಮಿಸೋಥೊರಾಕ್ಸ್ ನೆಕ್ಸ್ಟ್ ಯಾವುದು? ಮೆಟಾಥೊರಾಕ್ಸ್ ಆಯ್ತು. ಗೊತ್ತಾಯ್ತಾ? ನೆಕ್ಸ್ಟ್ ಥೊರಾಕ್ಸ್ ನಲ್ಲಿ ನಾವೇನ್ ಹೇಳ್ಬೇಕು? ಲೆಗ್ಸ್ ಮತ್ತೆ ವಿಂಗ್ಸ್. ಸೊ ಸಿ ಹಿಯರ್, ಒನ್ ಫಸ್ಟ್ ಪೇರ್, ಸೆಕೆಂಡ್ ಪೇರ್ ಅಂಡ್ ಥರ್ಡ್ ಪೇರ್. ಯಾವ್ಯಾವ್ದು? ಪ್ರೋಥೊರಾಕ್ಸ್, ಮಿಸೋಥೊರಾಸಿಕ್ ಲೆಗ್ ಅಂಡ್ ಮೆಟಾಥೊರಾಸಿಕ್ ಲೆಗ್. ಈ ಕಡೆ ಬಂದ್ರೆ ಫಸ್ಟ್ ಒನ್ ಟೆಗ್ಮಿನಾ ಅಂಡ್ ಹೈಂಡ್ ವಿಂಗ್. ಸೊ ಇದು ಫೋರ್ ವಿಂಗ್ ಮತ್ತೆ ಇದು ಹೈಂಡ್ ವಿಂಗ್. ಅವಾಗ ಟೆಗ್ಮಿನಾ ಸ್ಪೆಲ್ಲಿಂಗ್ ಅವಾಗ ನಾವು TA ಅಂತ ಬರ್ದಿದ್ವಿ, ಸಾರಿ ಇಟ್ ಈಸ್ TE. ಸೊ ಟೆಗ್ಮಿನಾ ಅಂಡ್ ಹೈಂಡ್ ವಿಂಗ್, ಟೂ ಪೇರ್ಸ್ ಆಫ್ ವಿಂಗ್ಸ್. ಮುಂದ್ಗಡೆದ್ದು ಪೂರ್ತಿ ಡಾರ್ಕ್ ಬ್ರೌನ್ ಇರುತ್ತೆ, ಹಿಂದ್ಗಡೆದ್ದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಹೆಡ್ ಆಯ್ತು, ಥೊರಾಕ್ಸಕ್ ಆಯ್ತು, ಇಲ್ಲಿವರೆಗೂ ಥೊರಾಕ್ಸ್ ಆಯ್ತು. ಮುಂದೆ ಏನಿದು? ಅಬ್ಡಾಮೆನ್. ಸೊ ಅಬ್ಡಾಮನ್ ಗೆ ಬಂದ್ರೆ ನಾವು ಲಾಸ್ಟ್ ಸೆಗ್ಮೆಂಟ್ ಈ ರೀತಿ ಬೈಲೋಬ್ಡ್ ಸ್ಟ್ರಕ್ಚರ್ ಇರುತ್ತೆ, ಅಂಡ್ ದಿಸ್ ಈಸ್ ಏನಲ್ ಸರ್ಕೈ. ರಿಮೆಂಬರ್, ಏನಲ್ ಸರ್ಕೈ ಅಲ್ಲಿರುತ್ತೆ ಬೋತ್ ಮೇಲ್ ಅಂಡ್ ಫಿಮೇಲ್ ನಲ್ಲಿ. 10th ಸೆಗ್ಮೆಂಟ್, ದಿಸ್ ಈಸ್ ಅ ಲಾಸ್ಟ್ ಸೆಗ್ಮೆಂಟ್, ಕರೆಕ್ಟ್? ಸೊ 10th ಸೆಗ್ಮೆಂಟ್ ಗೆ ಅಟ್ಯಾಚ್ ಆಗಿ ಏನಲ್ ಸರ್ಕೈ ಇದೆ. ಸೊ ದಿಸ್ ಕಾಕ್ರೋಚ್, ವೆದರ್ ಇಟ್ ಈಸ್ ಮೇಲ್ ಆರ್ ಫಿಮೇಲ್, ಇಟ್ ಈಸ್ ದ ಫಿಮೇಲ್ ಕಾಕ್ರೋಚ್. ಯಾಕೆ ಹೇಳಿ? ಯಾಕಂದ್ರೆ ಇಲ್ಲಿ ಏನಲ್ ಸ್ಟೈಲ್ ಅಂತ ಇಲ್ಲ. 9th ಸೆಗ್ಮೆಂಟ್ ಇಂದ ಏನಾದ್ರೂ ಏನಲ್ ಸ್ಟೈಲ್ ಇತ್ತು ಅಂತಂದ್ರೆ ಅವಾಗ ಅದು ಮೇಲ್ ಕಾಕ್ರೋಚ್ ಆಗ್ತಾ ಇತ್ತು. ಸೊ ಇಲ್ಲಿ ಇವ್ರು ಕೊಟ್ಟಿರೋದು ಇದು ಫಿಮೇಲ್ ಕಾಕ್ರೋಚ್. ಓಕೆ, ನೌ ವಿಲ್ ಟೇಕ್ ಆಲ್ ದ ಸಿಸ್ಟಮ್ಸ್ ಹಿಯರ್, ಆರ್ಗನ್ ಸಿಸ್ಟಮ್. ಯಾವ್ಯಾವ್ದು? ಡೈಜೆಸ್ಟಿವ್, ರೆಸ್ಪಿರೇಷನ್, ದೆನ್ ನರ್ವಸ್. ಒನ್ ಬೈ ಒನ್ ವಿಲ್ ಸ್ಟಾರ್ಟ್ ಟೇಕಿಂಗ್. ಐ ಹೋಪ್ ದಿಸ್ ಸ್ಟ್ರಕ್ಚರ್ ಈಸ್ ವೆರಿ ವೆರಿ ಕ್ಲಿಯರ್. ನೌ ಬಿಫೋರ್ ಐ ಮೂವ್ ಫರ್ದರ್, ಐ ವಾಂಟ್ ಟು ಎಕ್ಸ್ಪ್ಲೇನ್ ಒನ್ ಮೋರ್ ಥಿಂಗ್. ದ ಎಕ್ಸೋಸ್ಕೆಲಿಟನ್ ಇನ್ ಕಾಕ್ರೋಚ್, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರುವಂತಹ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಎಕ್ಸೋ ಅಂದ್ರೆ ಏನು? ಹೊರಗಡೆ ಅಂತ ಅರ್ಥ. ಸ್ಕೆಲಿಟನ್ ಅಂತಂದ್ರೆ ಏನು? ನಮ್ ಬಾಡಿನಲ್ಲಿ ಸ್ಕೆಲಿಟನ್ ಅಂತಂದ್ರೆ ಸಮಥಿಂಗ್ ಹಾರ್ಡ್ ಸ್ಟ್ರಕ್ಚರ್ ಅಂತ ಅರ್ಥ. ಓಕೆ, ಕಾಕ್ರೋಚ್ ನಲ್ಲಿ ಏನಾಗುತ್ತೆ ಅಂದ್ರೆ
ಇಟ್ ಬಿಲಾಂಗ್ಸ್ ಟು ಫೈಲಮ್ ಆರ್ಥ್ರೋಪೋಡಾ. ಅಂಡ್ ಆರ್ಥ್ರೋಪೋಡಾ ಅಂತಂದ್ರೆ ದ ಬಾಡಿ ಈಸ್ ಎಕ್ಸ್ಟರ್ನಲಿ ಕವರ್ಡ್ ಬೈ ಅ ಕೈಟೀನ್ ಲೇಯರ್, ದ ಎಕ್ಸೋಸ್ಕೆಲಿಟನ್ ವಿಚ್ ಈಸ್ ಮೇಡ್ ಅಪ್ ಆಫ್ ಕೈಟೀನ್. ಸೊ ಬಾಡಿ ಹೊರಗಡೆ ಒಂದು ರಫ್ ಆದಂತಹ ಒಂದು ಲೇಯರ್ ಇರುತ್ತೆ, ಓಕೆ, ಹಾರ್ಡ್ ಆದಂತಹ ಒಂದು ಲೇಯರ್. ಅಂಡ್ ದಟ್ ಲೇಯರ್ ಈಸ್ ಮೇಡ್ ಅಪ್ ಆಫ್ ಕೈಟೀನ್. ವಾಟ್ ಇಸ್ ದಿಸ್ ಕೈಟೀನ್? ರಿಮೆಂಬರ್ ಬಯೋಮಾಲಿಕ್ಯೂಲ್ಸ್ ಲೆಸನ್ ನಲ್ಲಿ ನಾವು ಪಾಲಿಸೆಕ್ರೈಡ್ಸ್ ಕಲ್ತಿದ್ವಿ, ಹೋಮೋ ಪಾಲಿಸೆಕ್ರೈಡ್ಸ್. ಸೊ ಒನ್ ಎಕ್ಸಾಂಪಲ್ ಫಾರ್ ಹೋಮೋ ಪಾಲಿಸೆಕ್ರೈಡ್ ಈಸ್ ಕೈಟೀನ್. ಕೈಟೀನ್ ಅಲ್ಲಿ ಹೋಮೋ ಪಾಲಿಸೆಕ್ರೈಡ್ ಅಂದ್ರೆ ಅಲ್ಲಿ ರಿಪೀಟಿಂಗ್ ಯೂನಿಟ್ ಯಾವ್ದಿರ್ಬೇಕು? ಒಂದು ಮೊನೋಮರ್ ಅಥವಾ ಮೊನೋಸೆಕ್ರೈಡ್. ಯಾವ್ದಿತ್ತದು? ನ್ಯಾಗ್ ಅಂತ ಇತ್ತು. ನೆನಪಾಗ್ಲಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಅಯ್ಯೋ ನೆನಪೇ ಆಗ್ತಾ ಇಲ್ಲ ಬಯೋಮಾಲಿಕ್ಯೂಲ್ಸ್ ಓದಿದ್ದೆ ಅಂತ. ಇವಾಗ ಅದನ್ನ ನೆನಪಿಸ್ಕೊಳ್ಳಿ, ಕೈಟಿನ್ ಅನ್ನುವಂತಹದ್ದು ಒಂದು ಪಾಲಿಸೆಕ್ರೈಡ್. ಈ ಪಾಲಿಸೆಕ್ರೈಡ್ ನಲ್ಲಿ ಇರುವಂತಹ ಒಂದು ಯೂನಿಟ್ ಯಾವುದು? ರಿಪೀಟಿಂಗ್ ಯೂನಿಟ್ ಯಾವುದು? ನ್ಯಾಗ್. ಸೊ ಈ ನ್ಯಾಗ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಜಾಯಿನ್ ಆಗಿ ಒಂದು ಪಾಲಿಸೆಕ್ರೈಡ್ ಅನ್ನ ಫಾರ್ಮ್ ಮಾಡ್ತವೆ. ಆ ಪಾಲಿಸೆಕ್ರೈಡ್ ಯಾವುದು? ಕೈಟಿನ್. ಎನ್ ಅಮಿನೋ ಗ್ಲೂಕೋಸ್ ಅಮೈನ್, ಓಕೆ, ಸಾರಿ, ಎನ್ ಅಸಿಟೈಲ್ ಗ್ಲೂಕೋಸ್ ಅಮೀನ್. ನ್ಯಾಗ್ ಅಂತಂದ್ರೆ ಎನ್ ಅಸಿಟೈಲ್ ಗ್ಲೂಕೋಸ್ ಅಮೀನ್. ಇಲ್ಲಿ ನೋಡಿ, ಕಾಕ್ರೋಚ್ ಅನ್ನ ನಾವು ಆಲ್ರೆಡಿ ಎಷ್ಟು ಸೆಗ್ಮೆಂಟ್ಸ್ ಅಂತ ನಾವು ಓದಿದ್ವಿ, ಹೌದಾ? ಎಸ್ಪೆಷಲಿ ನಾವು ಥೊರಾಕ್ಸ್ ಮತ್ತೆ ಅಬ್ಡಾಮಿನ್ ರೀಜನ್ ನಲ್ಲಿ ನೀಟ್ ಆಗಿ ಸೆಗ್ಮೆಂಟ್ಸ್ ಅನ್ನ ಕಲಿಬಹುದು. ಮೂರು ಸೆಗ್ಮೆಂಟ್ ಥೊರಾಕ್ಸ್ ನಲ್ಲಿ ಅಂಡ್ 10 ಸೆಗ್ಮೆಂಟ್ಸ್ ಅಬ್ಡಾಮಿನ್ ಅಲ್ಲಿ. ಅದರಲ್ಲಿ ಯಾವ್ದಾದ್ರು ಒಂದು ಸೆಗ್ಮೆಂಟ್ ಅನ್ನ ನೀವು ತಗೊಂಡ್ರೆ, ಒಂದು ಸೆಗ್ಮೆಂಟ್, ಫಾರ್ ಎಕ್ಸಾಂಪಲ್ ಇದು ಅಬ್ಡಾಮಿನ್, ಕರೆಕ್ಟ್? ಅಬ್ಡಾಮಿನ್ ಅಲ್ಲಿ ನಮ್ಗೆ ಎಷ್ಟಿದಾವೆ? 10 ಸೆಗ್ಮೆಂಟ್ಸ್ ಇದಾವೆ ಈ ರೀತಿ, ಓಕೆ. ಸೊ ಈ ಅಬ್ಡಾಮಿನ್ ಅನ್ನ ಹೆಂಗ್ ಕಟ್ ಮಾಡಿ ಅಂದ್ರೆ, ಒಂದೇ ಒಂದು ಸೆಗ್ಮೆಂಟ್ ಅನ್ನ ತಗೊಳ್ಳಿ. ನೋ, ದಿಸ್ ಇಸ್ ದ ಒನ್ ಸೆಗ್ಮೆಂಟ್ ಯು ಹ್ಯಾವ್ ಟೇಕನ್. ಹೆಂಗ್ ಕಾಣಿಸುತ್ತೆ? ನೋ, ದಿಸ್ ಇಸ್ ದ ಅಪ್ಪರ್ ಪೋರ್ಷನ್ ಅಂಡ್ ದಿಸ್ ಇಸ್ ದ ಲೋವರ್ ಪೋರ್ಷನ್ ಆಫ್ ದ ಸೆಗ್ಮೆಂಟ್ ಅಂಡ್ ಹೊರಗಡೆಯಿಂದ ಇದೆರಡು ಜಾಯಿನ್ ಆಗಿದ್ದು, ಕರೆಕ್ಟ್? ನಾವು ವಾಟ್ ಇಸ್ ದಿಸ್? ದಿಸ್ ಇಸ್ ದ ಡಾರ್ಸಲ್ ಸರ್ಫೇಸ್ ಆಫ್ ದ ಅನಿಮಲ್ ಬಾಡಿ, ಓಕೆ. ಕೆಳಗಡೆ ಯಾವ್ದಿದು? ಇದು ವೆಂಟ್ರಲ್ ಸರ್ಫೇಸ್ ಆಫ್ ದ ಬಾಡಿ. ಇದು ಕೂಡ ಲ್ಯಾಟ್ರಲ್ ಅಂಡ್ ಇದು ಕೂಡ ಲ್ಯಾಟ್ರಲ್. ಸೊ ಇದೇನು ಕೈಟಿನಸ್ ಏನು ಲೇಯರ್ ಇದೆಯಲ್ಲ, ಬಾಡಿ ಪೂರ್ತಿಯಾಗಿ ಕೈಟಿನ್ ಲೇಯರ್ ಇಂದ ಏನು ಕೂಡಿರುತ್ತಲ್ಲ, ಈ ಕೈಟಿನ್ ಲೇಯರ್ ಏನ್ ಮಾಡುತ್ತೆ, ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತೆ, ಓಕೆ. ಕನ್ಫ್ಯೂಸ್ ಮಾಡ್ಕೊಳ್ಳೇಬಾರ್ದು. ಎಕ್ಸೋಸ್ಕೆಲಿಟನ್ ನಲ್ಲಿ ಕೈಟಿನ್ ಇರುತ್ತೆ. ಈ ಕೈಟಿನಸ್ ಲೇಯರ್ ಇದೆಯಲ್ಲ, ಇಟ್ ಈಸ್ ಅರೇಂಜ್ಡ್ ಇನ್ ದ ಫಾರ್ಮ್ ಆಫ್ ಪ್ಲೇಟ್ ಲೈಕ್ ಸ್ಟ್ರಕ್ಚರ್. ನೋ, ದಿಸ್ ಈಸ್ ಒನ್ ಪ್ಲೇಟ್, ದಿಸ್ ಈಸ್ ಒನ್ ಪ್ಲೇಟ್, ಒಂದೊಂದು ಸೆಗ್ಮೆಂಟ್ ಒಂದೊಂದು ಪ್ಲೇಟ್ ಅರೇಂಜ್ ಆಗ್ತಾ ಹೋಗಿರ್ತವೆ. ಅಂಡ್ ದೀಸ್ ಪ್ಲೇಟ್ಸ್ ವಿ ಕಾಲ್ ಇಟ್ ಆಸ್ ಸ್ಕ್ಲೀರೈಡ್ಸ್. ವಾಟ್ ಡು ವಿ ಕಾಲ್ ದೆಮ್? ವಿ ಕಾಲ್ ದೆಮ್ ಆಸ್ ದ ಸ್ಕ್ಲೀರೈಡ್ಸ್. ಡಾರ್ಸಲ್ ಸ್ಕ್ಲೀರೈಡ್ ಬೇರೆ ಇರುತ್ತೆ, ವೆಂಟ್ರಲ್ ಸ್ಕ್ಲೀರೈಡ್ ಬೇರೆ ಇರುತ್ತೆ, ಮತ್ತೆ ಲ್ಯಾಟ್ರಲ್ ಸ್ಕ್ಲೀರೈಡ್ ಬೇರೆ ಇರುತ್ತೆ. ಓಕೆ, ಐ ಹೋಪ್ ನೋ ಕನ್ಫ್ಯೂಷನ್ ಹಿಯರ್. ಓಕೆ, ಡಾರ್ಸಲ್ ಸ್ಕ್ಲಿರೈಟ್ ಇದೆಯಲ್ಲ, ಅಂದ್ರೆ ಮೇಲ್ಗಡೆ ಇರುವಂತಹ ಏನು ಸ್ಕ್ಲಿರೈಟ್ ಇದೆಯಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಟರ್ಗಮ್. ಟರ್ಗಮ್, ಸೊ ಒಂದೇ ಒಂದು ಸೆಗ್ಮೆಂಟ್ ಹೇಳ್ತಿರೋದ್ರಿಂದ ಟರ್ಗಮ್. ಎಲ್ಲಾ ಸೆಗ್ಮೆಂಟ್ಸ್ ಅನ್ನು ಜಾಯಿನ್ ಮಾಡಿದ್ರೆ ಅದು ಟರ್ಗೈಟ್ಸ್ ಆಯ್ತು ಅವಾಗ, ಟರ್ಗೈಟ್ಸ್ ಪ್ಲ್ಯೂರಲ್. ಓಕೆ, ಸೊ ಈ ಸೆಗ್ಮೆಂಟ್ ಗೆ ಒಂದು ಟರ್ಗೈಟ್, ಟರ್ಗಮ್. ನೆಕ್ಸ್ಟ್ ಸೆಗ್ಮೆಂಟ್ ಗೆ ಒಂದು ಟರ್ಗಮ್, ಅಗೇನ್ ಒನ್. ಸೊ ಮೇಲ್ಗಡೆ ಆದಂತಹ ಏನು ಪ್ಲೇಟ್ ಲೈಕ್ ಸ್ಟ್ರಕ್ಚರ್ ಇದಾವಲ್ಲ, ಅದನ್ನ ನಾವು ಟರ್ಗಮ್ ಅಂತ ಹೇಳ್ತೀವಿ. ಕೆಳಗಡೆ ಏನು ಪ್ಲೇಟ್ ಇದೆಯಲ್ಲ, ಆ ಪ್ಲೇಟಿಗೆ ಸ್ಟರ್ನಮ್ ಅಂತ ಕರೀತಾರೆ. ಸ್ಟರ್ನಮ್ ಪ್ಲ್ಯೂರಲ್ ಇತ್ತು ಅಂತಂದ್ರೆ ಸ್ಟರ್ನೈಟ್ಸ್. ಓಕೆ, ಸೊ ಇವಾಗ ಅಬ್ಡಾಮಿನ್ ಅಲ್ಲಿ 10 ಸೆಗ್ಮೆಂಟ್ಸ್ ಇದಾವೆ ಅಂದ್ರೆ ಮೇಲ್ಗಡೆ 10 ಟರ್ಗೈಟ್ಸ್ ಇರ್ತವೆ, ಕೆಳಗಡೆನು ಸ್ಟರ್ನೈಟ್ಸ್ ಇರ್ತವೆ. ಓಕೆ, ನೆಕ್ಸ್ಟ್ ಈ ಟರ್ಗಮ್ ಮತ್ತೆ ಸ್ಟರ್ನಮ್ ಅನ್ನ ಸೈಡ್ ಇಂದ ಲಾಕ್ ಮಾಡ್ಬೇಕಲ್ಲ, ಅಂದ್ರೆ ಅಷ್ಟೇ ಅಬ್ಡಾಮನ್ನು ಪೂರ್ತಿ ಲಾಕ್ ಆಗುತ್ತೆ, ಇಲ್ಲಾಂದ್ರೆ ಅಬ್ಡಾಮನ್ ಇಲ್ಲಿ ಓಪನ್ ಆಗ್ಬಿಡುತ್ತೆ ಸೈಡಿಗೆ. ಸೊ ಅದು ಕ್ಲೋಸ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಈ ಲೇಯರ್ ಇದೆಯಲ್ಲ, ದೇ ಆರ್ ಕಾಲ್ಡ್ ಆಸ್ ಲ್ಯಾಟರಲ್ ಸ್ಕ್ಲೆರೈಟ್ಸ್. ಅಂಡ್ ದೋಸ್ ವಿ ಕಾಲ್ ಇಟ್ ಆಸ್ ಪ್ಲ್ಯೂರಾ, PLEURA, ಪ್ಲ್ಯೂರಾ. ಈ ಕಡೆನೂ ಒಂದು ಪ್ಲ್ಯೂರಾ ಇರುತ್ತೆ, ಆಮೇಲೆ ಈ ಕಡೆನೂ ಒಂದು ಪ್ಲ್ಯೂರಾ ಇರುತ್ತೆ. ಸೊ ಅನಿಮಲ್ ಬಾಡಿ ಅನ್ನ ನೀವು ಇಮ್ಯಾಜಿನ್ ಮಾಡ್ಬೋದು, ಮೇಲ್ಗಡೆ ಟರ್ಗಮ್ ಇರುತ್ತೆ, ಟರ್ಗಮ್ ಪ್ಲೇಟ್ಸ್ ಇರ್ತವೆ, ಕೆಳಗಡೆ ಸ್ಟರ್ನಮ್ ಪ್ಲೇಟ್ಸ್ ಇರ್ತವೆ, ಇವೆರಡನ್ನೂ ಲಾಕ್ ಮಾಡ್ಲಿಕ್ಕೆ ಸೈಡ್ಗೆ ಪ್ಲ್ಯೂರಾ ಇರ್ತವೆ. ಓಕೆ, ನೆಕ್ಸ್ಟ್ ಈ ಇದನ್ನ ಪೂರ್ತಿ ಯಾರಾದ್ರೂ ಸ್ಟಿಚ್ ಮಾಡ್ಬೇಕಲ್ಲ ಕಾರ್ನರ್ಗೆ, ಸಿ ಇದನ್ನ ಈ ರೀತಿ ಲಾಕ್ ಮಾಡ್ಬೇಕಲ್ಲ. ಸೊ ಇದನ್ನ ಲಾಕ್ ಮಾಡ್ಲಿಕ್ಕೆ ಇರುವಂತಹ ಒಂದು ಸ್ಪೆಷಲ್ ಮೆಂಬ್ರೇನ್, ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ದಿಸ್ ಮೆಂಬ್ರೇನ್ ಇಸ್ ಕಾಲ್ಡ್ ಆಸ್ ಆರ್ಥ್ರೋಡಿಯಲ್ ಮೆಂಬ್ರೇನ್.
ಓಕೆ, ನಿಮ್ ಎಕ್ಸ್ಪ್ಲನೇಷನ್ ಅಲ್ಲಿ ಇದೆ, ಬಟ್ ಈ ರೀತಿ ಡ್ರಾಯಿಂಗ್ ಮಾಡ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ತಕ್ಕೊಳ್ಳಿ ಟೆಕ್ಸ್ಟ್ ಬುಕ್ ನಲ್ಲಿ. ಸೊ ಆರ್ಥ್ರೋಡಿಯಲ್ ಮೆಂಬ್ರೇನ್ ಆಲ್ಸೋ ಕಾಲ್ಡ್ ಆಸ್ ಆರ್ಟಿಕ್ಯುಲೇಟಿಂಗ್ ಮೆಂಬ್ರೇನ್, ಆರ್ಟಿಕ್ಯುಲೇಟಿಂಗ್ ಮೆಂಬ್ರೇನ್. ಸೊ ಇದೇನ್ ಮಾಡುತ್ತೆ, ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಇಟ್ ಈಸ್ ವೆರಿ ವೆರಿ ಫ್ಲೆಕ್ಸಿಬಲ್, ಹಾರ್ಡ್ ಆಗಿರೋದಿಲ್ಲ, ಫ್ಲೆಕ್ಸಿಬಲ್ ಆಗಿ ಈ ಎರಡು ಜಾಯಿಂಟ್ಸ್ ಗಳನ್ನ, ಈ ಎರಡು ಎಂಡ್ ಗಳನ್ನ ಜಾಯಿನ್ ಮಾಡಿರುತ್ತೆ. ಈ ಕಡೆಯಿಂದ ಈ ಪ್ಲೇಟ್, ಈ ಕಡೆಯಿಂದ ಈ ಪ್ಲೇಟ್. ಸೊ ಕಾರ್ನರ್ಸ್ ಗೆ ಎಲ್ಲಾ ಪ್ಲೇಟ್ಸ್ ಗಳನ್ನ ಯಾರು ಜಾಯಿನ್ ಮಾಡ್ತಾರೆ, ಈ ಆರ್ಟಿಕ್ಯುಲೇಟಿಂಗ್ ಮೆಂಬ್ರೇನ್ ಅನ್ನುವಂತಹ ಒಂದು ಲೇಯರ್ ಆ ಎರಡು ಪ್ಲೇಟ್ಸ್ ಅನ್ನ ಹಿಡ್ಕೊಂಡಿಟ್ಟಿರುತ್ತೆ. ಸೊ ದಿಸ್ ಪಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸೋಸ್ಕೆಲಿಟನ್ ಈಸ್ ಕಂಪೋಸ್ಡ್ ಆಫ್ ಕೈಟಿನ್, which is a homopolysaccharide. The chitin is arranged in plates called as sclerite. Now, tergum is one sclerite. Sternum is one sclerite. Pleura is again a one type of sclerite. Gotaita, so totally we have three types of sclerites in the artha. And remember, very, very important, very, very important, yelladu note maadkoli, ಅಬ್ಡಾಮನ್ ಅಲ್ಲಿ ಎಷ್ಟಿತ್ತು, 10 ಸೆಗ್ಮೆಂಟ್ಸ್ ಇತ್ತು. ಸೊ ನಾವು ಸೈಡ್ ಇಂದ ನೋಡಿದ್ರೆ, ದಿಸ್ ಇಸ್ ದ ಅಬ್ಡಾಮನ್, ಇದು ಮೇಲ್ಗಡೆ, ಇದು ಕೆಳಗಡೆ ಪೋರ್ಷನ್. ಸೊ ಮೇಲ್ಗಡೆ ನಮ್ಗೆ ಎಷ್ಟು ಟರ್ಗಮ್ ಕಾಣಿಸ್ಬೇಕು, 10 ಸೆಗ್ಮೆಂಟ್ಸ್ ಅಂದ್ರೆ 10 ಟರ್ಗಮ್. ಸೊ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಟ್, ನೈನ್ತ್ ಅಂಡ್ ಟೆಂತ್. ಸೊ ಮೇಲ್ಗಡೆ ನಮಗೆ ಒಂದೊಂದ್ ಸೆಗ್ಮೆಂಟ್ ಇಗೂ ಒಂದೊಂದ್ ಟರ್ಗಮ್ ಇದಾವೆ. ಬಟ್ ರಿಮೆಂಬರ್, ಕೆಳಗಡೆ ಕೆಳಗಡೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ನೈನ್ತ್ ಸೆಗ್ಮೆಂಟ್ ವರೆಗೂ ನೈನ್ತ್ ಟರ್ಗಮ್ ಇರುತ್ತೆ, ಹೌದಾ. ಅಂಡ್ ಟೆಂತ್ ಸ್ಟರ್ನಮ್ ಈಸ್ ಆಲ್ವೇಸ್ ಅಬ್ಸೆಂಟ್. ಸೊ ಬಾಡಿ ಇಲ್ಲೇ ಮುಗಿದ್ಬಿಡುತ್ತೆ, ಗೊತ್ತಾಯ್ತಾ. ಸೊ ಈ ಸೆಗ್ಮೆಂಟಿಗೆ, ಟೆಂತ್ ಸೆಗ್ಮೆಂಟ್ ಏನಿದೆಯಲ್ಲ ಬಾಡಿನಲ್ಲಿ, ಈ ಟೆಂತ್ ಸೆಗ್ಮೆಂಟಿಗೆ ಓನ್ಲಿ ಮೇಲ್ಗಡೆ ಟರ್ಗಮ್ ಇರುತ್ತೆ, ಕೆಳಗಡೆ ಅದಕ್ಕೆ ಸ್ಟರ್ನಮ್ ಅಂತ ಇರೋದಿಲ್ಲ. ಜಸ್ಟ್ ರಿಮೆಂಬರ್, ವೆದರ್ ಇಟ್ ಈಸ್ ಎ ಮೇಲ್ ಆರ್ ಫಿಮೇಲ್. ಸೊ ನಮ್ಗೆ ಒಂದು ಕಾಕ್ರೋಚ್ ಅಬ್ಡಾಮಿನ್ ಅಲ್ಲಿ ಎಷ್ಟು ಟರ್ಗಮ್ ಪ್ಲೇಟ್ಸ್ ಮತ್ತೆ ಎಷ್ಟು ಸ್ಟರ್ನಮ್ ಪ್ಲೇಟ್ಸ್ ಸಿಗ್ತವೆ, 10 ಟರ್ಗಮ್ ಪ್ಲೇಟ್ಸ್ ಇರ್ತವೆ ಮೇಲ್ಗಡೆಯಿಂದ. ಅದೇ ನೀವು ಕೆಳಗಡೆಯಿಂದ ನೋಡಿದ್ರೆ ಓನ್ಲಿ 9 ಸ್ಟರ್ನಮ್ಸ್ ಇರ್ತವೆ. ಸೊ ಲಾಸ್ಟ್ ಸೆಗ್ಮೆಂಟಿಗೆ ಕೆಳಗಡೆಯಿಂದ ಯಾವುದೇ ಆದಂತಹ ಪ್ಲೇಟ್ ಇರೋದಿಲ್ಲ, ಅದು ಫುಲ್ ಓಪನ್ ಆಗಿ ಸಾಫ್ಟ್ ಆಗಿ ಹಂಗೆ ಇರುತ್ತೆ. ಮೇಲ್ಗಡೆ ಮಾತ್ರ ಹಾರ್ಡ್ ಆಗಿ ಟರ್ಗಮ್ ಇರುತ್ತೆ. ಅಂಡ್ ದಿಸ್ ಟರ್ಗಮ್ ಈಸ್ ಆಲ್ವೇಸ್ ಬೈಲೋಬ್ಡ್. ಸೊ ಲಾಸ್ಟ್ ಸೆಗ್ಮೆಂಟಿಗೆ ಇರುವಂತಹ ಏನು ಟರ್ಗಮ್ ಇದೆಯಲ್ಲ, ಅದು ಈ ರೀತಿ ಸ್ಟ್ರಕ್ಚರ್, ಪೂರ್ತಿ ಹಿಂಗ ಟಿಪ್ ಇರೋದಿಲ್ಲ, ಬದಲಿಗೆ ಈ ರೀತಿ ಬೈಲೋಬ್ಡ್ ಸ್ಟ್ರಕ್ಚರ್ ಇರುತ್ತೆ. ಗೊತ್ತಾಯ್ತಾ, ಕನ್ಫ್ಯೂಷನ್ ಏನು ಇಲ್ಲ ಅಂತ ಅನ್ಕೋತೀನಿ. ಇಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ರಿಲೇಟೆಡ್ ಟು ಕಾಕ್ರೋಚ್. ಓಕೆ, ನೌ ವಿ ವಿಲ್ ಟೇಕ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಕಾಕ್ರೋಚ್. ಓಕೆ, ಎಸ್, ಡೈಜೆಸ್ಟಿವ್ ಸಿಸ್ಟಮ್ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಡೈಗ್ರಾಮ್. ಕಾಕ್ರೋಚ್ ಅಂದ್ರೆ ಆರ್ಥ್ರೋಪೋಡಾ, ಆರ್ಥ್ರೋಪೋಡಾ ಅಂತಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಅಂದ್ರೇನು, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಎಲಿಮೆಂಟರಿ ಕೆನಲ್, ಅಂದ್ರೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಅಂಡ್ ದಿಸ್ ಎಲಿಮೆಂಟರಿ ಕೆನಲ್, ಇಟ್ ಸ್ಟಾರ್ಟ್ಸ್ ವಿತ್ ದ ಮೌತ್, ಓಕೆ, ಅಂಡ್ ಎಂಡ್ಸ್ ವಿತ್ ದ ಏನಸ್. ಸೊ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಸೊ ಇದೇ ಎಲಿಮೆಂಟರಿ ಕೆನಲ್ ಡಿಫ್ರೆಂಟ್ ಪಾರ್ಟ್ಸ್ ಅನ್ನ, ಡಿಫ್ರೆಂಟ್ ಫಂಕ್ಷನ್ ಅನ್ನ ಮಾಡ್ಲಿಕ್ಕೆ ಅದು ಮೋಡಿಫೈ ಆಗಿರುತ್ತೆ. ಬಟ್ ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಅ ಎಲಿಮೆಂಟರಿ ಕೆನಲ್ ವಿಚ್ ಸ್ಟಾರ್ಟ್ಸ್ ವಿತ್ ಮೌತ್ ಅಂಡ್ ಎಂಡ್ಸ್ ವಿತ್ ಏನಸ್. ಅಪಾರ್ಟ್ ಫ್ರಮ್ ಎಲಿಮೆಂಟರಿ ಕೆನಲ್ಸ್, ವಿ ಹ್ಯಾವ್ ಅ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಅವೆಲ್ಲವೂ ನಾವು ಒನ್ ಬೈ ಒನ್ ಇವಾಗ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ನಾವು ಸ್ಟಾರ್ಟಿಂಗ್ ವಿತ್ ಎಲಿಮೆಂಟರಿ ಕೆನಲ್ ಸ್ಟಾರ್ಟ್ ಆಗೋದು ಅದರಿಂದ ಮೌತ್ ಇಂದ. ಬಟ್ ಮೌತ್ ಎಲ್ಲಿದೆ ಕಾಕ್ರೋಚ್ ನಲ್ಲಿ, ಈ ರೀತಿ ಬಾಡಿ ಈ ತರ ಇತ್ತು ಅಂದ್ರೆ ಥೊರಾಕ್ಸ್ ಇದೆ, ದೆನ್ ಅಬ್ಡಾಮನ್ ಇದೆ, ಹೆಡ್ ಪೋರ್ಷನ್ ಈ ರೀತಿ ಕೆಳಗಡೆ ಬೆಂಡ್ ಆಗಿದೆ. ಸೊ ಇಲ್ಲಿ ಮೌತ್ ಇದೆ, ಕರೆಕ್ಟಾ. ಅದಕ್ಕೆ ನಾವು ಮೇಲ್ಗಡೆಯಿಂದ ನೋಡ್ತಾ ಇದ್ದೀವಲ್ಲ, ಈ ಮೇಲ್ಗಡೆಯಿಂದ ಡೈರೆಕ್ಟ್ ಆಗಿ ನೋಡಿದ್ರೆ ನಮಗೆ ಇಲ್ಲಿ ಫ್ಯಾರಿಂಗ್ಸೇ ಕಾಣೋದು, ಅದಕ್ಕೆ ಇಲ್ಲಿ ಫ್ಯಾರಿಂಗ್ಸ್ ಅಂತಾನೆ ಬರೆದಿದ್ದಾರೆ. ಸೊ ಕೆಳಗಡೆ ಏನಿದೆ, ಮೌತ್ ಇದೆ. ಸೊ ಮೌತ್ ಇಂದ ನಮ್ಗೆ ನೆಕ್ಸ್ಟ್ ಸಿಗೋದು ಯಾವುದು, ಫ್ಯಾರಿಂಗ್ಸ್. ಸೊ ಇಟ್ ಹ್ಯಾಸ್ ಸ್ಟಾರ್ಟೆಡ್ ವಿತ್ ದ ಫ್ಯಾರಿಂಗ್ಸ್ ಇಯರ್. ಬಟ್ ರಿಮೆಂಬರ್, ಎಲಿಮೆಂಟರಿ ಕೆನಲ್ ಅಲ್ಲಿ ಮೌತ್ ಇದೆ. ಇಲ್ಲಿ ಈ ಫ್ಯಾರಿಂಗ್ಸ್ ಪೋರ್ಷನ್ಗೆ ಆ ಕಡೆ ಮತ್ತೆ ಈ ಕಡೆ ಏನಿದಾವೆ, ಸಲೈವರಿ ಗ್ಲ್ಯಾಂಡ್ಸ್. ಸೊ ನಮ್ ಬಾಡಿ ಒಳಗಡೆನು
ಸಲೈವಾ ಸಿಕ್ರೀಟ್ ಮಾಡ್ಲಿಕ್ಕೆ, ಫುಡ್ ಅನ್ನ ಮಾಯಿಸ್ಟ್ ಮಾಡ್ಲಿಕ್ಕೆ, ಫುಡ್ ಅನ್ನ ಲುಬ್ರಿಕೇಟ್ ಮಾಡ್ಲಿಕ್ಕೆ, ಫುಡ್ ಅನ್ನ ನುಂಗ್ಲಿಕ್ಕೆ, ಸ್ವಲೋ ಮಾಡ್ಲಿಕ್ಕೆ, ಫುಡ್ ಸಾಫ್ಟ್ ಆಗ್ಬೇಕಲ್ಲ, ಅದನ್ನ ಯಾರು ಮಾಡ್ತಾರೆ? ಸಲೈವಾ ಮಾಡುತ್ತೆ. ಸೊ ಇಲ್ಲಿಯೂ ಕೂಡ ಏನಿದೆ, ಸಲೈವರಿ ಗ್ಲ್ಯಾಂಡ್ ಇದೆ. ಸೊ ಒನ್ ಪೇರ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್. ನೌ ದಿಸ್ ಈಸ್ ದ ಒನ್ ಪೇರ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್. ನೌ ದೀಸ್ ಆರ್ ದ ಸಲೈವರಿ ಗ್ಲ್ಯಾಂಡ್ಸ್. ಈ ಸಲೈವರಿ ಗ್ಲ್ಯಾಂಡ್ಸ್ ಅಲ್ಲಿ ಏನು ಸಲೈವಾ ಆಗುತ್ತಲ್ಲ, ಆ ಸಲೈವಾ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಸಲೈವರಿ ರಿಸರ್ವಾಯರ್ ಅಂತ ಇರುತ್ತೆ. ರಿಸರ್ವಾಯರ್ ಅಂದ್ರೆ ಏನು? ಸ್ಟೋರಿಂಗ್ ಪ್ಲೇಸ್. ಓಕೆ, ಸೊ ಈ ಸಲೈವರಿ ರಿಸರ್ವಾಯರು ಎರಡು ಡಕ್ಟ್ಗಳು ಹೋಗಿ ಫ್ಯಾರಿಂಗ್ಸ್ ಪೋರ್ಷನ್ ಗೆ ಅವು ಓಪನ್ ಆಗ್ತವೆ. ಗೊತ್ತಾಯ್ತಾ? ಸೊ ಸಲೈವಾ ಈಸ್ ಪ್ರೊಡ್ಯೂಸ್ಡ್ ಹಿಯರ್, ಇಟ್ ಈಸ್ ಸ್ಟೋರ್ಡ್ ಇನ್ ದ ಸಲೈವರಿ ರಿಸರ್ವಾಯರ್, ದೆನ್ ಅಲ್ಲಿಂದ ಸಲೈವಾ ಎಲಿಮೆಂಟರಿ ಕೆನಲ್ಗೆ ಎಂಟರ್ ಆಗುತ್ತೆ. ಸೊ ಸಲೈವರಿ ಗ್ಲ್ಯಾಂಡ್ ಇಸ್ ಓವರ್ ಅಂಡ್ ಸಲೈವರಿ ರಿಸರ್ವಾಯರ್ ಅಂದ್ರೆ ಸ್ಟೋರ್ ಹೌಸ್ ಇದ್ದಂಗೆ. ಸೊ ಈ ಪೋರ್ಷನ್ ನಲ್ಲಿ ಸಲೈವಾ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಫ್ಯಾರಿಂಗ್ಸ್ ಇಂದ ನೆಕ್ಸ್ಟ್ ಬರೋದು ಸ್ಮಾಲ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಇಟ್ ಈಸ್ ಕಾಲ್ಡ್ ಆಸ್ ಇಸೋಫೇಗಸ್. ಸೊ ಈ ಸ್ಲೈಡ್ ಅಲ್ಲಿ ನಾವು ಜಸ್ಟ್ ವಿಲ್ ನೋಟ್ ಡೌನ್ ಆಲ್ ದ ಸ್ಟ್ರಕ್ಚರ್ಸ್, ಫಂಕ್ಷನ್ ಅನ್ನ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ತೋರಿಸ್ತೇನೆ. ಸೊ ನೆಕ್ಸ್ಟ್ ಇಸೋಫೇಗಸ್ ಇದೆ. ನೆಕ್ಸ್ಟ್ ಅದರ್ ನೆಕ್ಸ್ಟ್ ಒಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್, ರಿಮೆಂಬರ್ ಇಟ್ ಈಸ್ ಅ ಬ್ಯಾಗ್ ಲೈಕ್ ಸ್ಟ್ರಕ್ಚರ್, ವಿ ಕಾಲ್ ಇಟ್ ಆಸ್ ಅ ಕ್ರಾಪ್. ವಾಟ್ ಡು ವಿ ಕಾಲ್? ವಿ ಕಾಲ್ ಇಟ್ ಆಸ್ ಅ ಕ್ರಾಪ್. ಇಲ್ಲಿ ಫುಡ್ ಟೆಂಪ್ರರಿಲಿ ಸ್ಟೋರ್ಡ್ ಇರುತ್ತೆ. ಸೊ ಇಲ್ಲಿ ತಗೊಂಡಂತಹ ಫುಡ್ ಕ್ರಾಪ್ ನಲ್ಲಿ ಇದು ಸ್ಟೋರ್ ಆಗಿರುತ್ತೆ, ಸಮಥಿಂಗ್ ಲೈಕ್ ಅವರ್ ಸ್ಟಮಕ್. ಈ ಕ್ರಾಪ್ ಆದ್ಮೇಲೆ ನೆಕ್ಸ್ಟ್ ಬರುವಂತಹ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಯಾವುದು? ಗಿಜಾರ್ಡ್. ಸೊ ಗಿಜಾರ್ಡ್ ಅನ್ನ ಸಿ ಇವನ್ ನಮ್ಗೆ ಡಿಸೆಕ್ಷನ್ ಅಲ್ಲಿ ಗಿಜಾರ್ಡ್ ಕೂಡ ಇಷ್ಟೇ ಗಿಜಾರ್ಡ್ ಅನ್ನ ಈ ಪೋರ್ಷನ್ ಅನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ಕಟ್ ಮಾಡಿ ತೋರಿಸ್ಬೇಕು. ಅದು ಕಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಈ ಗಿಜಾರ್ಡ್ ಹಿಂಗಿರುತ್ತಲ್ಲ, ಅದನ್ನ ಪೂರ್ತಿ ಹಿಂಗೆ ಓಪನ್ ಮಾಡ್ಬೇಕು ನಾವು. ಅಂದ್ರೆ ಅಲ್ಲಿ ನಮಗೆ ಟೀತ್ ಲೈಕ್ ಸ್ಟ್ರಕ್ಚರ್ ಕಾಣ್ತವೆ. ಸಿ ಹಿಯರ್, ದಿಸ್ ಈಸ್ ದ ಗಿಜಾರ್ಡ್. ಇದನ್ನ ನೀವು ರೌಂಡ್ ಆಗಿರುತ್ತ, ಕರೆಕ್ಟ್, ನಾವು ಒಳಗಡೆ ನಮಗೆ ಈ ರೀತಿ ಟೀತ್ ಇರ್ತವೆ, 3, 4, 5 and 6. ನಾವು ದೀಸ್ ಆರ್ ದ ಹಾರ್ಡ್ ಟೀತ್, ಚೂಪಾಗಿ ಇರ್ತವೆ, 6 teeth. ಸೊ ನೀವು ಈ ಗಿಜಾರ್ಡ್ ಅನ್ನ, ಇಷ್ಟು ಗಿಜಾರ್ಡ್ ಅನ್ನ ಕಟ್ ಮಾಡಿ, ಈ ಪಾರ್ಟ್ ಅನ್ನ ಕಟ್ ಮಾಡಿ ಅದನ್ನ ಪೂರ್ತಿ ಹಿಂಗೆ ಒಳಗಡೆ ಲೇಯರ್ ಅನ್ನ ಹೊರಗಡೆ ತಗೊಂಡ್ಬಿಟ್ರೆ ಅಂದ್ರೆ ಆಲ್ ದೀಸ್ 6 chitin teeth, ದೇ ಆರ್ ಮೇಡಪ್ ಆಫ್ ಕೈಟೀನ್ ಅಗೇನ್. ಓಕೆ, ಈ ಅನಿಮಲ್ ಬಾಡಿನಲ್ಲಿ ಎಲ್ಲಾ ಕಡೆ ನಮ್ಗೆ ಕೈಟೀನ್ ಸಿಗುತ್ತೆ. ಸೊ ದಿಸ್ ಇಸ್ ದ ಗಿಜಾರ್ಡ್ ಪಾರ್ಟ್ ವಿಚ್ ಹೆಲ್ಪ್ಸ್ ಇನ್ ಗ್ರೈಂಡಿಂಗ್ ದ ಫುಡ್. ಸೊ ಟೀತ್ ಲೈಕ್ ಸ್ಟ್ರಕ್ಚರ್ ಇದೆ, ಹಾರ್ಡ್ ಸ್ಟ್ರಕ್ಚರ್ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಅದು ಫುಡ್ ಅನ್ನ ಗ್ರೈಂಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಬರುವಂತಹ 6 to 8 ಫಿಂಗರ್ ಲೈಕ್ ಸ್ಟ್ರಕ್ಚರ್, ಹೇರ್ ಲೈಕ್ ಸ್ಟ್ರಕ್ಚರ್ ಅಲ್ಲ, ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇಲ್ಲಿ ಬರ್ತವೆ. ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಇವನ್ನ ನಾವು ಹೆಪಾಟಿಕ್ ಸಿಕೆ ಅಂತ ಕರಿತೀವಿ. ಎಲ್ಲಿದಾವೆ ಇವು? ಗಿಜಾರ್ಡ್ ಆದ್ಮೇಲೆ ಹೆಪಾಟಿಕ್ ಸಿಕೆ ಇದಾವೆ. ಈ ಹೆಪಾಟಿಕ್ ಸಿಕೆ ಆದ್ಮೇಲೆ ಈ ಕಾಯಿಲ್ಡ್ ಟ್ಯೂಬ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಮಿಸೆಂಟರಾನ್ ಅಥವಾ ಮಿಡ್ಗಟ್. ಮಿಡ್ಗಟ್ ಆದ್ಮೇಲೆ ಇಲ್ಲಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇದಾವೆ, ದೇ ಆರ್ ಕಾಲ್ಡ್ ಆಸ್ ಮಲ್ಪೀಜಿಯನ್ ಟ್ಯೂಬ್ಯೂಲ್ಸ್. ಮಲ್ಪೀಜಿಯನ್ ಟ್ಯೂಬ್ಯೂಲ್ಸ್ ಇದು ಕರೆಕ್ಟ್ ಸ್ಪೆಲ್ಲಿಂಗ್ LPI, ಕೆಲವೊಂದ್ಸತಿ ನಾವು PHI ಅಂತ ಬರ್ತೀವಿ, ಮಲ್ಪೀಜಿಯನ್ ಟ್ಯೂಬ್ಯೂಲ್ಸ್ ಅಂತ ಹೇಳ್ತಾರೆ, ಬಟ್ ಕರೆಕ್ಟ್ ಸ್ಪೆಲ್ಲಿಂಗ್ ಈಸ್ MALPI. ಮಲ್ಪೀಜಿಯನ್ ಟ್ಯೂಬ್ಯೂಲ್ಸ್ ದೇ ಆರ್ ದ ಎಕ್ಸ್ಕ್ರೀಟರಿ ಆರ್ಗನ್ಸ್. ಓಕೆ, ವೆರಿ ಗುಡ್ ಕ್ವಶನ್. ಕಳೆದ ವಿಡಿಯೋದಲ್ಲಿ ನಾವು ಅರ್ಥ್ವರ್ಮ್ ಸ್ಟಡಿ ಮಾಡ್ಬೇಕಾದ್ರೆ, ನಾನು ನೆಫ್ರಿಡಿಯಾ ಬಗ್ಗೆ ಹೇಳ್ಬೇಕಾದ್ರೆ ನೆಫ್ರಿಡಿಯಾ ಆರ್ ದ ಎಕ್ಸ್ಕ್ರಿಟರಿ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ದೆ, ದಟ್ ಈಸ್ ಕರೆಕ್ಟ್. ಬಟ್ ನಾನು ಏನಸ್ ಇಂದ ಬರುವಂತಹ ಫುಡ್ ಅನ್ನ ಹೊರಗೆ ಹಾಕಿದ್ರೆ ಅದನ್ನು ಕೂಡ ಎಕ್ಸ್ಕ್ರೀಷನ್ ಅಂತ ಹೇಳಿದ್ದೆ. ಒಬ್ರು ಯಾರೋ ಸ್ಟೂಡೆಂಟ್ ಅದನ್ನ ಕರೆಕ್ಟ್ ಮಾಡಿದ್ದಾರೆ. ಎಕ್ಸ್ಕ್ರೀಷನ್ ಬೇರೆ, ಮತ್ತೆ ಫುಡ್ ಅನ್ನ ಅನ್ವಾಂಟೆಡ್ ಫುಡ್ ಅನ್ನ ಏನಸ್ ಇಂದ ಹೊರ ಹಾಕೋದ್ ಬೇರೆ, ಇಟ್ ಈಸ್ ಕಾಲ್ಡ್ ಆಸ್ ಇಜೇಷನ್. ಸೊ ಎಕ್ಸ್ಕ್ರೀಷನ್, ದಿಸ್ ಈಸ್ ಒನ್ ವರ್ಡ್, ಎಕ್ಸ್ಕ್ರೀಷನ್. ಓಕೆ, ಇನ್ನೊಂದಿದೆ ಇಜೇಷನ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಕರೆಕ್ಟ್ ಮಾಡಿದ್ದಕ್ಕೆ. ಎಕ್ಸ್ಕ್ರೀಷನ್ ಅಂದ್ರೆ ಏನು? ಬಾಡಿ ಒಳಗಡೆ ಇರುವಂತಹ ನೈಟ್ರೋಜನಸ್ ವೇಸ್ಟ್ ಅನ್ನ ಹೊರಗೆ ಹಾಕ್ತೀವಲ್ಲ, ಅದು ಎಕ್ಸ್ಕ್ರೀಷನ್. ನೈಟ್ರೋಜನಸ್ ವೇಸ್ಟ್ ಅನ್ನ ಹೊರ ಹಾಕಿದ್ರೆ ಎಕ್ಸ್ಕ್ರೀಷನ್. ಅನ್ಡೈಜೆಸ್ಟೆಡ್ ಫುಡ್ ಅನ್ನ ಹೊರಗಡೆ ಹಾಕಿದ್ರೆ ಥ್ರೂ ಏನಸ್ ಇಟ್ ಈಸ್ ಇಜೇಷನ್. ಗೊತ್ತಾಯ್ತಾ? ಸೊ ಅರ್ಥ್ವರ್ಮ್ ನಲ್ಲೂ ಕೂಡ ಮೌತ್ ಇರುತ್ತೆ, ಏನಸ್ ಇರುತ್ತೆ. ಸೊ ಏನಸ್ ಇಂದ ಅನ್ಡೈಜೆಸ್ಟೆಡ್ ಫುಡ್ ಹೊರಗಡೆ ಬರುತ್ತಲ್ಲ, ಅದು ಎಕ್ಸ್ಕ್ರೀಷನ್ ಅಲ್ಲ, ಅದು ಇಜೇಷನ್.
ನೆಫ್ರಿಡಿಯಾ ಇಂದ ನೈಟ್ರೋಜನಸ್ ವೇಸ್ಟ್ ಹೊರಗಡೆ ಬರುತ್ತಲ್ಲ ಅದು ಎಕ್ಸ್ಕ್ರೀಷನ್. ಓಕೆ, ಸೊ ಇಲ್ಲಿ ಕೂಡ ಮಲ್ಫೀಜನ್ ಟ್ಯೂಬಲ್ಸ್ ಏನ್ ಮಾಡ್ತಾ ಇದಾವೆ, ಎಕ್ಸ್ಕ್ರೀಷನ್ ಮಾಡ್ತಾ ಇದಾವೆ, ಅಂದ್ರೆ ನೈಟ್ರೋಜನಸ್ ವೇಸ್ಟ್ ಅನ್ನ ಅವು ಹೊರಗಡೆ ಹಾಕ್ತಿದಾವೆ. ಬಟ್ ಏನಸ್ ಏನ್ ಮಾಡ್ತಾ ಇದೆ, ಈ ಎಲಿಮೆಂಟರಿ ಕ್ಯಾನಲ್ ನಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಅನ್ನ ಅದು ಹೊರಗಡೆ ಆಗ್ತಾ ಇದೆ. ಸೊ ಈ ಮಲ್ಫೀಜನ್ ಟ್ಯೂಬಲ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತಲ್ಲ, ಅದನ್ನ ನಾವು ಇಲಿಯಂ, ಕೋಲಾನ್ ಮತ್ತೆ ರೆಕ್ಟಮ್ ಆಗಿ ಐಡೆಂಟಿಫೈ ಮಾಡಬಹುದು. ಅಂಡ್ ಲಾಸ್ಟ್ ರೆಕ್ಟಮ್ ಓಪನ್ಸ್ ಇನ್ ಟು ಎನಸ್, ಸ್ಮಾಲ್ ಓಪನಿಂಗ್ ಕಾಲ್ಡ್ ಆಸ್ ಎನಸ್. ಇದೆಲ್ಲವೂ ಏನಾಯ್ತು, ಎಲಿಮೆಂಟರಿ ಕೆನಲ್ ಆಯ್ತು. ಸೊ ಈ ಎಲಿಮೆಂಟರಿ ಕೆನಲ್ ಅನ್ನ ತ್ರೀ ಪಾರ್ಟ್ ಆಗಿ ನಾವಿವಾಗ ಡಿವೈಡ್ ಮಾಡಬಹುದು. ಮೌತ್ ಇಂದ ಸ್ಟಾರ್ಟ್ ಆಗಿ ಗಿಜಾರ್ಡ್ ವರೆಗೂ ದಿಸ್ ಪೋರ್ಷನ್, ಮೌತ್ ಇಂದ ಸ್ಟಾರ್ಟ್ ಆಗಿ ಓಕೆ ಗಿಜಾರ್ಡ್ ಸ್ಟ್ರಕ್ಚರ್ ವರೆಗೂ ದಿಸ್ ಪಾರ್ಟ್ ಆಫ್ ಎಲಿಮೆಂಟರಿ ಕೆನಲ್ ವಿ ಕಾಲ್ ಇಟ್ ಆಸ್ ಫೋರ್ ಗಟ್. ಫೋರ್ ವಿಂಗ್ ಇತ್ತಲ್ಲ, ಫೋರ್ ಅಂದ್ರೆ ಮುಂಚೆ ಅಂತ, ಮುಂದೆ ಅಂತ. ಸೊ ದಿಸ್ ಈಸ್ ಫೋರ್ ಗಟ್. ಇದು ಕೂಡ ಹೇಳ್ತಾರೆ ಫೋರ್ ಗಟ್ ಎಲ್ಲಿಗೆ ಸ್ಟಾಪ್ ಆಗುತ್ತೆ, ಗಿಜಾರ್ಡ್ಗೆ ಸ್ಟಾಪ್ ಆಗುತ್ತೆ. ಗಿಜಾರ್ಡ್ ಆದ್ಮೇಲೆ ನೆಕ್ಸ್ಟ್ ಏನಿದು ಕಾಯಿಲ್ಡ್ ಟ್ಯೂಬ್ ಇದೆಯಲ್ಲ, ನಾವು ದಿಸ್ ಕಾಯಿಲ್ಡ್ ಟ್ಯೂಬ್ ವಿ ಕಾಲ್ ಇಟ್ ಆಸ್ ಮಿಡ್ ಗಟ್. ಇಲ್ಲಿ ಬರೆದಿದ್ದಾರೆ ಆಲ್ರೆಡಿ ಮಿಡ್ ಗಟ್, ಆಲ್ಸೋ ಕಾಲ್ಡ್ ಆಸ್ ಮಿಸೆಂಟರಾನ್. ಈ ಮಿಡ್ ಗಟ್ ಆದ್ಮೇಲೆ ಇದು ಫುಲ್ ಟ್ಯೂಬ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಹೈಂಡ್ ಗಟ್. ಈ ಹೈಂಡ್ ಗಟ್ ಅಲ್ಲಿ ಮೂರು ಪಾರ್ಟ್ ಇರ್ತವೆ, ಯಾವ್ಯಾವ್ದು, ಇಲಿಯಂ, ಕೋಲಾನ್ ಅಂಡ್ ರೆಕ್ಟಮ್. ಸೊ ಫಸ್ಟ್ ಬರೋದು ಯಾವ್ದು, ಹೈಂಡ್ ಗಟ್ ಅಲ್ಲಿ ಫಸ್ಟ್ ಇಲಿಯಂ ಬರುತ್ತೆ, ನೆಕ್ಸ್ಟ್ ಕೋಲಾನ್ ಬರುತ್ತೆ, ನೆಕ್ಸ್ಟ್ ಆರ್ ಬರುತ್ತೆ. ICR, ಇಲಿಯಂ, ಕೋಲಾನ್, ರೆಕ್ಟಮ್, ಇದು ಕೂಡ ಆರ್ಡರ್ ಅನ್ನ ಕೇಳ್ಬೋದು. ಸೊ ಫಸ್ಟ್ ಪಾರ್ಟ್ ಯಾವ್ದು, ಯಾವತ್ತು, ಇಲಿಯಂ. ಸೊ ದಿಸ್ ಈಸ್ ದ ಎಲಿಮೆಂಟರಿ ಕೆನಲ್. ಇಷ್ಟನ್ನು ನಿಮ್ಗೆ NCERT ನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಐ ಟೆಲ್ ಯು ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ವಿ ಹ್ಯಾವ್ ಫೋರ್ ಗಟ್, ಕರೆಕ್ಟ್, ದೆನ್ ವಿ ಹ್ಯಾವ್ ಮಿಡ್ ಗಟ್, ಅಂಡ್ ದೆನ್ ವಿ ಹ್ಯಾವ್ ಹೈಂಡ್ ಗಟ್, ಕರೆಕ್ಟ್. ಸಿ, ಎಂಬ್ರಿಯೋ ಇಂದನೇ ಎಲ್ಲಾ ಜೀವಿಗಳು ಬರುದಾ, ಕರೆಕ್ಟ್. ಎಂಬ್ರಿಯೋ ಬೆಳೀತಾ ಬೆಳೀತಾನೆ ಏನಾಗುತ್ತೆ, ಒಂದು ಆರ್ಗ್ಯಾನಿಸಂ ಆಗಿ ಬೆಳೆಯುತ್ತೆ. ಈ ಫೋರ್ ಗಟ್ ಅನ್ನುವಂತಹದ್ದು ಎಂಬ್ರಿಯೋನಿಕ್ ಸ್ಟೇಜ್ ನಲ್ಲಿ ಇದು ಎಕ್ಟೋಡರ್ಮಲ್ ಟಿಶ್ಯೂ ಇಂದ ಬರುತ್ತೆ, ಅಂದ್ರೆ ಎಕ್ಟೋಡರ್ಮ್ ಲೇಯರ್ ಇಂದ ಬರುತ್ತೆ. ಎಪಿಥೆಲಿಯಲ್ ಜರ್ಮ್ ಲೇಯರ್ಸ್ ನೆನಪಿದೆಯಾ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಹೇಳ್ಬೇಕಾದ್ರೆ ಜರ್ಮ್ ಲೇಯರ್ಸ್ ಇಂದಾನೆ ಟಿಶ್ಯೂಸ್ ಗಳು ಬೆಳೀತಾ ಹೋಗ್ತವೆ, ಅಂದ್ರೆ ಸೇಮ್ ಒರಿಜಿನ್ ಇರುವಂತಹ ಸೆಲ್ಸ್ ಗಳು ಫ್ಯೂಸ್ ಆಗಿ ಟಿಶ್ಯೂ ಅನ್ನ ಫಾರ್ಮ್ ಮಾಡ್ತವೆ. ಸೊ ಫೋರ್ ಗಟ್ ನಲ್ಲಿ ಇರುವಂತಹ ಏನ್ ಸೆಲ್ಸ್ ಇದಾವಲ್ಲ, ಆ ಎಲ್ಲಾ ಸೆಲ್ಸ್ ಯಾವ ಲೇಯರ್ ಇಂದ ಬಂದಿದ್ದಾವೆ, ಇವು ದೇ ಆರ್ ಎಕ್ಟೋಡರ್ಮಲ್ ಇನ್ ಒರಿಜಿನ್. ಮಿಡ್ ಗಟ್ ಇಂದ ದೇ ಆರ್ ಎಂಡೋಡರ್ಮಲ್ ಇನ್ ಒರಿಜಿನ್. ಹೈಂಡ್ ಗಟ್ಟಿಂದ ಅಗೇನ್ ದೇ ಆರ್ ಎಕ್ಟೋಡರ್ಮಲ್ ಇನ್ ಒರಿಜಿನ್. ರಿಮೆಂಬರ್, ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ರಿಲೇಟೆಡ್ ಇನ್ನೊಂದು ಪಾಯಿಂಟ್ ನಿಮ್ NCERT ನಲ್ಲಿ ಕೊಟ್ಟಿದ್ದಾರೆ. ಎಕ್ಟೋಡರ್ಮ್ ಅಂದ್ರೆ ಏನು, ಎಕ್ಟೋ ಅಂದ್ರೆ ಏನು, ಹೊರಗಡೆ ಅಂತ ಅರ್ಥ. ಎಕ್ಟೋಡರ್ಮ್ಗೆ ರಿಲೇಟೆಡ್ ಇನ್ನೊಂದು ಲೈನ್ ಯಾವುದು ಅಂತಂದ್ರೆ, ಇನ್ನೊಂದು ವರ್ಡ್ ಯಾವುದು ಅಂದ್ರೆ ಕ್ಯೂಟಿಕಲ್. ನಾವು ಅರ್ಥೋನ್ ನಲ್ಲೂ ಕಲ್ತಿದ್ವಲ್ಲ, ಹೊರಗಡೆ ಲೇಯರ್ಗೆ ಒಂದು ಕ್ಯೂಟಿಕಲ್ ಅಂತ ಇರುತ್ತೆ, ಹಾರ್ಡ್ ಲೇಯರ್ ಅಂತ ಇರುತ್ತೆ. ಸೊ ಎಲಿಮೆಂಟರಿ ಕೆನಲ್ ಈ ಪಾರ್ಟ್, ಫೋರ್ ಗಟ್ ಪಾರ್ಟ್ ಎಕ್ಟೋಡರ್ಮ್ ಇಂದ ಬಂದಿದ್ರಿಂದ ಇಲ್ಲಿಯೂ ಕೂಡ ನಮಗೆ ಕ್ಯೂಟಿಕಲ್ ಸಿಗುತ್ತೆ, ರಿಮೆಂಬರ್. ಓಕೆ, ಬಟ್ ಎಂಡೋಡರ್ಮ್ ಅಂತಂದ್ರೆ ಅದು ಹೊರಗಡೆ ಲೇಯರ್ ಅಲ್ಲ, ಸರ್ಫೇಸ್ ಲೇಯರ್ ಅಲ್ಲ. ಸೊ ಎಂಡೋಡರ್ಮ್ ಇಂದ ಬಂದಿರೋದ್ರಿಂದ ಮಿಡ್ ಗಟ್ಟಿಗೆ, ಈ ಪೋರ್ಷನ್ಗೆ ಕ್ಯೂಟಿಕಲ್ ಇರೋದಿಲ್ಲ. ರಿಮೆಂಬರ್, ದೊಡ್ಡದಾಗಿ ಹಾಕ್ತಾ ಇದ್ದೀನಿ, ನೀವು ಇದನ್ನೆಲ್ಲಾದ್ರೂ ಬಾಕ್ಸ್ ಅನ್ನ ಹಾಕೊಳ್ಳಿ. ಅಗೇನ್ ಹೈಂಡ್ ಗಟ್ ಅಂದ್ರೆ ಎಕ್ಟೋಡರ್ಮ್. ಎಕ್ಟೋಡರ್ಮ್ ಅಂತಂದ್ರೆ ಇಲ್ಲಿಯೂ ಕೂಡ ನಮಗೆ ಕ್ಯೂಟಿಕಲ್ ಲೈನಿಂಗ್ ಸಿಗುತ್ತೆ, ಕ್ಯೂಟಿಕಲ್, ಗೊತ್ತಾಯ್ತಾ? ಸೊ ನಿಮ್ NCERT ನಲ್ಲಿ ಏನ್ ಕೊಟ್ಟಿದ್ದಾರೆ, ದ ಮಿಡ್ ಗಟ್ ಈಸ್ ನಾಟ್ ಲೈನ್ಡ್ ಬೈ ಕ್ಯೂಟಿಕಲ್ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಏನು, ಫೋರ್ ಗಟ್ ಮತ್ತೆ ಹೈಂಡ್ ಗಟ್ ಕ್ಯೂಟಿಕಲ್ ಲೈನಿಂಗ್ ಅನ್ನ ಹೊಂದಿರುತ್ತೆ ಅಂತ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ, ತುಂಬಾ ಈಸಿ ಆದಂತಹ ಒಂದು ಜಸ್ಟ್ ಒಂದು ಪಾಯಿಂಟ್. ಫೋರ್ ಗಟ್, ಮಿಡ್ ಗಟ್ ಅಂಡ್ ಹೈಂಡ್ ಗಟ್ ನಡ್ಬರ್ಕಿಂದೇನು, ಎಂಡೋ ಅಂದ್ರೆ ಏನು, ಒಳಗೆ, ಎದುರು ಒಳಗೆ, ಎರಡು ಮಧ್ಯ ಇದೆ, ಇದು ಎರಡು ಒಳಗಿದೆ, ಹೌದಾ? ಸೊ ಎಕ್ಟೋಡರ್ಮ್ ಇದ್ರೆ ಕ್ರಿಟಿಕಲ್ ಇರುತ್ತೆ, ಎಂಡೋಡರ್ಮ್ ಇಂದ ಬಂದಿರೋದ್ರಿಂದ ಮಿಡ್ ಗಟ್ ಏನಿದೆಯಲ್ಲ, ಮಿಸೆಂಟರಾನಿಗೆ ಕ್ಯೂಟಿಕಲ್ ಲೈನಿಂಗ್ ಅಂತ ಇರೋದಿಲ್ಲ. ಅದಕ್ಕೇನೆ ಮಿಡ್ ಗಟ್ ಫಂಕ್ಷನ್ ಏನು ಅಂತಂದ್ರೆ, ಮಿಡ್ ಗಟ್ ಫಂಕ್ಷನ್ ಏನು, ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್.
ಓಕೆ. ಸೊ ಇಲ್ಲಿ ಕ್ಯೂಟಿಕಲ್ ಇರೋದ್ರಿಂದ ಡೈರೆಕ್ಟ್ ಆಗಿ ಇಲ್ಲಿ ಲೇಯರ್ ಓಪನ್ ಇದೆ, ಆದ್ರಿಂದ ದಿಸ್ ಪಾರ್ಟ್ ಆಫ್ ಎಲಿಮೆಂಟರಿ ಕ್ಯಾನಲ್ ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಅಂಡ್ ಅಬ್ಸಾರ್ಬ್ಷನ್. ಕ್ಯೂಟಿಕಲ್ ಇತ್ತು ಅಂದ್ರೆ ಅದು ಒಂದು ರೀತಿ ಏನು ಬಾರ್ಡರ್ ಇದ್ದಂಗೆ, ಅದು ಹಾರ್ಡ್ ಇರೋದ್ರಿಂದ ಅಲ್ಲಿ ಏನು ಟ್ರಾನ್ಸ್ಪೋರ್ಟೇಷನ್ ಡಿಫ್ಯೂಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಮಿಡ್ಗಟ್ ನಲ್ಲಿ ಆ ಲೇಯರೇ ಇಲ್ಲ ಅಂತಂದ್ರೆ ಅಲ್ಲಿ ಈಸಿಯಾಗಿ ಡೈಜೆಷನ್ ಆಗಿ ಡೈಜೆಸ್ಟೆಡ್ ಫುಡ್ ಅಬ್ಸಾರ್ಬ್ ಆಗುತ್ತೆ. ಅಂಡ್ ರಿಮೆಂಬರ್, ಕಾಕ್ರೋಚ್ ಅದು ಎಲ್ಲಾ ಸಿಸ್ಟಮ್ಸ್ ಮುಗಿಯೋವರೆಗೂ ಡೈಜೆಸ್ಟಿವ್ ಇರ್ಲಿ, ನರ್ವಸ್ ಇರ್ಲಿ, ರೆಸ್ಪಿರೇಷನ್ ಇರ್ಲಿ, ಯಾವುದೇ ಸಿಸ್ಟಮ್ ಓದ್ಬೇಕಾದ್ರೂ ಒನ್ ಪಾಯಿಂಟ್ ನ ನೀವು ಇಮ್ಯಾಜಿನ್ ಮಾಡ್ಬೇಕು. ಒಂದು ಕಾಕ್ರೋಚ್ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಒನ್ ಬಾಡಿ ಕ್ಯಾವಿಟಿ ಇದ್ದಂಗೆ. ಇದೆಲ್ಲವೂ ಏನಿದು ಬಾಡಿ ಕ್ಯಾವಿಟಿ ಕಾಕ್ರೋಚ್ ಅದು. ಇದ್ರ ಒಳಗಡೆ ಏನಿರುತ್ತೆ ಬಾಡಿ ಕ್ಯಾವಿಟಿನಲ್ಲಿ ಹೀಮೋಸೀಲ್, ನೆನಪಿದೆಯಾ, ಬಾಡಿ ಫ್ಲೂಯಿಡ್ ಇರುತ್ತೆ. ಸೊ ಒಂದು ಬಕೆಟ್ ತಗೊಂಡು ಆ ಬಕೆಟ್ ಅಲ್ಲಿ ನೀರನ್ನ ತುಂಬಿಸ್ಕೊಳ್ಳಿ, ಅಥವಾ ಒಂದು ಸಣ್ಣ ಗ್ಲಾಸ್ ತಗೊಳ್ಳಿ, ಯಾಕಂದ್ರೆ ಕಾಕ್ರೋಚ್ ಸೈಜು ಬಕೆಟ್ ಸೈಜು ಅಲ್ಲಿ ತುಂಬಾ ಡಿಫ್ರೆನ್ಸ್ ಆಗ್ಬಿಡುತ್ತೆ. ಒಂದು ಸ್ಮಾಲ್ ಗ್ಲಾಸ್ ತಗೊಂಡು ಆ ಗ್ಲಾಸ್ ಒಳಗಡೆ ನೀರ್ ತುಂಬಿಕೊಳ್ಳಿ. ಓಕೆ, ಸೊ ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ದ ಕಾಕ್ರೋಚ್ ಬಾಡಿ. ನಾವು ಹೊರಗಡೆ ಎಲ್ಲಾ ಸ್ಕ್ಲಿರೈಟ್ಸ್ ಇದಾವೆ, ಪ್ಲೂರಾ, ಟರ್ಗಮ್, ಸ್ಟರ್ನೈಟ್ ಇದೆ, ಒಳಗಡೆ ಅದೇನ್ ವಾಟರ್ ಇದೆಯಲ್ಲ ಅದು ಬಾಡಿ ಫ್ಲೂಯಿಡ್ ಇದ್ದಂಗೆ. ಓಕೆ, ಸೊ ಈ ಬಾಡಿ ಫ್ಲೂಯಿಡ್ ಒಳಗಡೆ ಎಲ್ಲಾ ಸಿಸ್ಟಮ್ಸ್ ಅರೇಂಜ್ ಆಗಿರ್ತವೆ. ಸೊ ಈ ಪೂರ್ತಿ ಬಾಡಿನಲ್ಲಿ ನಮ್ಗೆ ಏನ್ ಸಿಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ದ ಬಾಡಿ ಕ್ಯಾವಿಟಿ. ನಮ್ಗಲ್ಲಿ ಬಾಡಿ ಫ್ಲೂಯಿಡ್ ಸಿಗುತ್ತೆ, ಅದ್ ಯಾವ ಫ್ಲೂಯಿಡ್ ಅಂತ ಆಮೇಲೆ ಹೇಳೋಣ. ಸೊ ಈ ಬಾಡಿ ಫ್ಲೂಯಿಡ್ ಒಳಗಡೆ ಈ ಎಲ್ಲಾ ಸಿಸ್ಟಮ್ಸ್ ಅರೇಂಜ್ ಆಗಿರ್ತವೆ ಒಂದಕ್ಕೊಂದು. ಓಕೆ, ಸೊ ಐ ಹೋಪ್ ಯು ಕ್ಯಾನ್ ಇಮ್ಯಾಜಿನ್ ದಿಸ್ ಪಾಯಿಂಟ್. ಸೊ ಇಲ್ಲಿ ಮಿಡ್ಗಟ್ ನಲ್ಲಿ ಕ್ಯೂಟಿಕಲ್ ಇರೋದಿಲ್ಲ, ಅದಕ್ಕೆ ಅದು ದಿಸ್ ಪಾರ್ಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಅಂಡ್ ಅಬ್ಸಾರ್ಬ್ಷನ್ ಆಫ್ ದ ಫುಡ್. ನಾವು ಕ್ವಿಕ್ ಆಗಿ ಒಂದ್ಸತಿ ಡೈಜೆಸ್ಟಿವ್ ಸಿಸ್ಟಮ್ ಅದು ಬಾಕ್ಸ್ ಅನ್ನ ಹಾಕೊಂಡ್ಬಿಡಿ. ಸೊ ಈ ಡೈಗ್ರಾಮ್ ಮುಂದ್ಗಡೆ ಯಾವ್ಯಾವ ಪಾರ್ಟ್ ಏನೇನ್ ಮಾಡುತ್ತೆ ಅಂತ ಬರಿತಾ ಹೋಗೋಣ. ನಾವು ಸಲೈವರಿ ಗ್ಲ್ಯಾಂಡ್, ಇಟ್ ಓಪನ್ಸ್ ಆನ್ ದ ಫ್ಲೋರ್ ಆಫ್ ಬಕಲ್ ಕ್ಯಾವಿಟಿ ಜಸ್ಟ್ ಬಿಹೈಂಡ್ ದ ಹೈಪೋಫಾರಿಂಗ್ಸ್. ಹೈಪೋಫಾರಿಂಗ್ಸ್ ಅಂದ್ರೆ ಏನಂತ ಹೇಳಿದ್ವಿ ನಾವು, ಟಂಗ್ ಅಂತ ಹೇಳಿದ್ವಿ. ಸೊ ಟಂಗ್ ಎಲ್ಲಿ ಕೂಡುತ್ತಲ್ಲ, ಓಕೆ, ಬಿಹೈಂಡ್ ದ ಹೈಪೋಫಾರಿಂಗ್ಸ್ ಈ ಸಲೈವರಿ ಗ್ಲ್ಯಾಂಡ್ಸ್ ಓಪನ್ ಆಗ್ತವೆ. ನೆಕ್ಸ್ಟ್ ಫ್ಯಾರಿಂಗ್ಸ್ ಇದೆ, ಇಸೋಫೇಗಸ್ ಇದೆ. ಇಸೋಫೇಗಸ್ ಇಂದ ನೆಕ್ಸ್ಟ್ ಬಂದ್ರೆ ಬ್ಯಾಂಕ್ ಲೈಕ್ ಸ್ಟ್ರಕ್ಚರ್ ಕ್ರಾಪ್. ವಾಟ್ ಇಸ್ ದ ಫಂಕ್ಷನ್? ದ ಸ್ಟೋರೇಜ್ ಆಫ್ ಚೂಡ್ ಸೆಮಿ ಸಾಲಿಡ್ ಫುಡ್. ಯಾಕೆ ಚ್ಯೂ ಅಂತ ಬಂತಿಲ್ಲಿ, ಯಾಕಂದ್ರೆ ಮೌತ್ ಪಾರ್ಟ್ಸ್ ಬೈಟಿಂಗ್ ಅಂಡ್ ಚೂಯಿಂಗ್ ಟೈಪ್ ಇದಾವೆ, ಹೌದಾ. ಸೊ ಫುಡ್ ಅಲ್ಲಿ ಅಗ್ದನೆ ಅದು ಒಳಗಡೆ ಬಂದಿರೋದು. ಸೆಮಿ ಸಾಲಿಡ್ ಫುಡ್ ಎಲ್ಲಿ ಸ್ಟೋರ್ ಆಗುತ್ತೆ? ಕ್ರಾಪ್ ನಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಒಳಗಡೆ ಬಂದ್ರೆ ಗಿಜಾರ್ಡ್. ದಿಸ್ ಗಿಜಾರ್ಡ್ ಈಸ್ ವಿತ್ 6 ಕೈಟಿನಸ್ ಟೀತ್. ಪ್ಲೀಸ್ ಇದನ್ನ ಬರಿತಾ ಹೋಗಿ, ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಅದಕ್ಕೆ ಬರ್ದಿರೋದು, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು. ಸೊ ವಿತ್ 6 ಕೈಟಿನಸ್ ಟೀತ್, ವಾಟ್ ಇಸ್ ದ ಫಂಕ್ಷನ್? ಇಟ್ ಈಸ್ ಹೆಲ್ಪಿಂಗ್ ಇನ್ ಗ್ರೈಂಡಿಂಗ್ ಆಫ್ ದ ಫುಡ್. ಸೊ ಇಲ್ಲಿ ಅರ್ಧ ಚೂ ಆಗಿರುತ್ತ, ನೆಕ್ಸ್ಟ್ ಅರ್ಧ ಗ್ರೈಂಡ್ ಆಗೋದೆಲ್ಲಿ, ಈ ಗಿಜಾರ್ಡ್ ನಲ್ಲಿ. ನೆಕ್ಸ್ಟ್ ಬಂದ್ರೆ ಹೆಪಾಟಿಕ್ ಸಿಕೆ. ಸೊ ಇದ್ರ ಫಂಕ್ಷನ್ ಅನ್ನ ನಾನು ಅವಾಗ ಹೇಳಿರ್ಲಿಲ್ಲ. ಸೊ ಈ ಹೆಪಾಟಿಕ್ ಸಿಕೆ ಏನಿದೆಯಲ್ಲ, ದಿಸ್ ಈಸ್ ಆಟ್ ದ ಜಂಕ್ಷನ್ ಆಫ್ ಫೋರ್ ಗಟ್ ಅಂಡ್ ಮಿಡ್ಗಟ್. ಸೊ ಹೆಪಾಟಿಕ್ ಸಿಕೆ ಅಲ್ಲಿದೆ, ಫೋರ್ ಗಟ್ಟು ಮತ್ತೆ ಮಿಡ್ಗಟ್ ಎಲ್ಲಿ ಜಾಯಿನ್ ಆಗುತ್ತಲ್ಲ ಆ ಪೋರ್ಷನ್ ಗೆ ನಮ್ಗೆ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಇದಾವೆ. ನಾವು ದೀಸ್ ಹೆಪಾಟಿಕ್ ಸಿಕೆ ದೇ ಸಿಕ್ರೇಟ್ ದ ಡೈಜೆಸ್ಟಿವ್ ಜ್ಯೂಸ್. ಆ ಜ್ಯೂಸ್ ನಲ್ಲಿ ಏನಿರುತ್ತೆ, ಡೈಜೆಸ್ಟಿವ್ ಎನ್ಝೈಮ್ಸ್ ಇರ್ತವೆ, ಕಿಣ್ವಗಳು ಇರ್ತವೆ. ಓಕೆ, ನಮಗೆ ಹೆಂಗೆ ಇವಾಗ ಪ್ಯಾಂಕ್ರಿಯಾಸ್ ಇರುತ್ತೆ ಅಲ್ಲಿಂದ ಜ್ಯೂಸ್ ಬರುತ್ತೆ ಇಂಟೆಸ್ಟೈನ್, ಸೊ ಅದೇ ರೀತಿ ಹೆಪಾಟಿಕ್ ಸಿಕೆನಲ್ಲಿ ಇರುವಂತಹ ಜ್ಯೂಸ್ ಇದೆಯಲ್ಲ ಅದರಿಂದ ಬರುವಂತಹ ಜ್ಯೂಸ್ ಅದು ಡೈಜೆಸ್ಟಿವ್ ಎನ್ಝೈಮ್ಸ್ ಅನ್ನ ಹೊಂದಿರುತ್ತೆ. ನೆಕ್ಸ್ಟ್ ನೋಡಿ, ಮಿಡ್ಗಟ್ ನಲ್ಲಿ ಡೈಜೆಷನ್ ಆಗ್ತಾ ಇದೆ, ಕರೆಕ್ಟ್. ಸೊ ಮಿಡ್ಗಟ್ ನಲ್ಲಿ ಡೈಜೆಷನ್ ಆಗ್ಲಿಕ್ಕೆ ಮಿಡ್ಗಟ್ಟದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿನೇ ಜ್ಯೂಸ್ ಸಿಗ್ತಾ ಇದೆ, ಅಂದ್ರೆ ಎನ್ಝೈಮ್ಸ್ ಸಿಗ್ತಾ ಇದೆ. ಸೊ ಈ ಕಡೆಯಿಂದ ಫುಡ್ ಬರ್ತಾ ಇದೆ, ಈ ಹೆಪಾಟಿಕ್ ಸಿಕೆ ಇಂದ ಎನ್ಝೈಮ್ಸ್ ಬರ್ತಿದೆ. ಸೊ ಈ ಪಾರ್ಟ್ ಅಲ್ಲಿ ಏನಾಯ್ತು, ಫುಡ್ ಮತ್ತೆ ಎನ್ಝೈಮ್ಸ್ ಇತ್ತು ಅಂದ್ರೆ ಅಲ್ಲಿ ಬ್ರೇಕ್ ಡೌನ್ ಆಗ್ಬೇಕು, ಡೈಜೆಷನ್ ಆಗ್ಬೇಕು. ಸೊ ಡೈಜೆಷನ್ ಆದ್ಮೇಲೆ ಏನಾಗ್ಬೇಕು, ಡೈಜೆಸ್ಟೆಡ್ ಫುಡ್ ಅಬ್ಸಾರ್ಬ್ ಆಗ್ಬೇಕು. ವೆರಿ ವೆರಿ ಸಿಂಪಲ್. ಅನಿಮಲ್ ಬಾಡಿ ಜಿಯಾಲಜಿ ಯಾಕೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ, ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ನಮ್ಮ ಬಾಡಿನಲ್ಲಿ ಏನಾಗ್ತಾ ಇದೆ ಅಂತ ನಾವು ಅದನ್ನೇ ಎಲ್ಲಾ ಅನಿಮಲ್ಸ್ ಅಲ್ಲಿ ಓದ್ತಾ ಹೋಗ್ತೀವಿ. ಡೈಜೆಷನ್ ಆದ್ಮೇಲೆ ಏನಾಗ್ಬೇಕು, ಅಬ್ಸಾರ್ಬ್ಷನ್ ಆಗ್ಬೇಕಾ. ಸೊ ಈ ಪಾರ್ಟ್ ಅಲ್ಲಿ ಏನಾಯ್ತು, ಡೈಜೆಷನ್ ಆಯ್ತು ಮತ್ತೆ ಅಬ್ಸಾರ್ಬ್ಷನ್ ಆಯ್ತು. ಡೈಜೆಷನ್ ಹೆಂಗಾಯ್ತು, ವಿತ್ ದ ಹೆಲ್ಪ್ ಆಫ್ ಡೈಜೆಸ್ಟಿವ್ ಎನ್ಝೈಮ್ಸ್. ನೆಕ್ಸ್ಟ್ ನೋಡಿ, ಮಲ್ಫಿಜನ್ ಟ್ಯೂಬ್ಯೂಲ್ಸ್ ಬಂದು. ಮಲ್ಫಿಜನ್ ಟ್ಯೂಬ್ಯೂಲ್ಸ್ ಈ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಇದ್ರ ಒಳಗಡೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೈಡಿಗೆ ತೋರಿಸಿದ್ದಾರೆ. ಇವನ್ ನಾವು ಡಿಸೆಕ್ಷನ್ ಮಾಡಿದ್ಮೇಲೆನು ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಸೈಡಿಗೆ ತೆಗೆದು ಅಲ್ಲೊಂದು ಪಿನ್ ಹಾಕ್ತೀವಿ. ಓಕೆ, ಯಾಕೆ, ಎಲ್ಲಾ ಪಾರ್ಟ್ಸ್ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ. ಈ ಎಲ್ಲಾ ಪಾರ್ಟ್ಸು
ಈ ಬಾಡಿ ಫ್ಲೂಯಿಡ್ ನಲ್ಲಿ ಕಾಯಿಲ್ಡ್ ರೀತಿಯಾಗಿ ಅವು ಅರೇಂಜ್ ಆಗ್ಬಿಟ್ಟಿರ್ತವೆ. ಓಕೆ, ಸೊ ಜಸ್ಟ್ ಇಮ್ಯಾಜಿನ್ ಇದು ಸೈಡಿಗೆ ಇಲ್ಲ ಅಂತ ತಿಳ್ಕೊಳ್ಳಿ, ಫ್ಯಾರಿಂಗ್ಸ್ ಇಲ್ಲಿ ಬಂತು, ನೆಕ್ಸ್ಟ್ ಇದು ಒಂದು ಫುಲ್ ಕ್ರಾಪ್ ಆಯ್ತು, ಕ್ರಾಪ್ ಇಂದ ಗಿಜಾರ್ಡ್ ಆಯ್ತು, ಗಿಜಾರ್ಡ್ ಒಳಗಡೆ ಟೀತ್ ಇರ್ತವೆ ಈ ರೀತಿ ಸ್ಟ್ರಕ್ಚರು, ನೆಕ್ಸ್ಟ್ ಇಲ್ಲಿಂದ ಹೆಪಾಟಿಕ್ ಸೀಕೆ ಇರ್ತವೆ, ಅದಾದ್ಮೇಲೆ ಮಿಡ್ಗಟ್ ಸಿಕ್ತು, ಕರೆಕ್ಟಾ? ಈ ಮಿಡ್ಗಟ್ ನೆಕ್ಸ್ಟ್ ಹೈಂಡ್ ಗಟ್ಟಿಗೆ ಇಲ್ಲಿ ಜಾಯಿನ್ ಆಗ್ಬೇಕು. ಸೊ ಈ ಪೋರ್ಷನ್ ಅಲ್ಲಿ ನಮ್ಗೇನಿದಾವೆ, ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇದಾವೆ. ಜಸ್ಟ್ ಇಮ್ಯಾಜಿನ್, ಈ ಡೈಗ್ರಾಮ್ ನೆನಪಿರಬೇಕು, ಎಕ್ಸ್ಕ್ರಿಟರಿ ಸಿಸ್ಟಮ್ ಹೇಳ್ಬೇಕಾದ್ರೆ ಯೂಸ್ ಆಗುತ್ತೆ. ಈ ಎಲ್ಲಾ ಮಾಲ್ಫಿಜನ್ ಟ್ಯೂಬಲ್ಸ್ ಎಲ್ಲಿ ತೇಲ್ತಾ ಇದಾವೆ, ಬಾಡಿ ಫ್ಲೂಯಿಡ್ ನಲ್ಲಿ ತೇಲ್ತಾ ಇದಾವೆ. ಸೊ ಆ ಬಾಡಿ ಫ್ಲೂಯಿಡ್ ಇಂದ ಅವು ನೈಟ್ರೋಜನಸ್ ವೇಸ್ಟ್ ಅನ್ನ ತಗೊಂಡು ಹೊರಗಡೆ ಆಗ್ತವೆ. ಓಕೆ, ಜಸ್ಟ್ ಇಮ್ಯಾಜಿನ್. ಸೊ ಮಾಲ್ಫಿಜನ್ ಟ್ಯೂಬಲ್ಸ್ ದೇ ಹೆಲ್ಪ್ ಇನ್ ಎಕ್ಸ್ಕ್ರೀಷನ್. ಎಕ್ಸ್ಕ್ರೀಷನ್ ಆಫ್ ವಾಟ್? ಎಕ್ಸ್ಕ್ರೀಷನ್ ಆಫ್ ನೈಟ್ರೋಜನಸ್ ವೇಸ್ಟ್. ಅದಾದ್ಮೇಲೆ ಹೈಂಡ್ ಗಟ್, ಲಾಸ್ಟ್ ಹೈಂಡ್ ಗಟ್ ಅಲ್ಲಿ ಮೂರು ಪಾರ್ಟ್ ಯಾವ್ಯಾವ್ದು, ಇಲಿಯಂ, ಕೊಲಾನ್ ಅಂಡ್ ರೆಕ್ಟಮ್. ಸೊ ರೆಕ್ಟಮ್ ಮುಂದಗಡೆ ಒಂದು ಓಪನಿಂಗ್ ಇರುತ್ತೆ, ಯಾವ್ದದು? ಏನಸ್. ನಾವು ಕನ್ಫ್ಯೂಸ್ ಆಗ್ಲಿಕ್ಕೆ ನೀಟ್ ನಲ್ಲಿ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪಾರ್ಟ್ ಆಫ್ ಹೈಂಡ್ ಗಟ್? ಓಕೆ, ರೆಕ್ಟಮ್, ಕೊಲಾನ್, ಇಲಿಯಂ ಅಂಡ್ ಏನಸ್. ರಿಮೆಂಬರ್, ಏನಸ್, ಏನಸ್ ಈಸ್ ನಾಟ್ ಅ ಪಾರ್ಟ್ ಆಫ್ ಹೈಂಡ್ ಗಟ್. ರಿಮೆಂಬರ್, ಬರ್ಕೊಳ್ಳಿ ಎಲ್ಲಾದ್ರೂ, ಇಲ್ಲೇ ಬರ್ಕೊಳ್ಳಿ. ಏನಸ್ ಈಸ್ ನಾಟ್ ಅ ಪಾರ್ಟ್ ಆಫ್ ಹೈಂಡ್ ಗಟ್. ಏನಸ್ ಈಸ್ ದ ಫೈನಲ್ ಪೋಸ್ಟೀರಿಯರ್ ಓಪನಿಂಗ್ ಫಾರ್ ದ ಎಲಿಮೆಂಟರಿ ಕೆನಲ್. ಅದು ಜಸ್ಟ್ ಒಂದು ಓಪನಿಂಗ್, ಮೌತ್ ಹೆಂಗೆ ಒಂದು ಓಪನಿಂಗ್ ಇದೆಯಲ್ಲ, ಅದಕ್ಕೆ ನೋಡಿ ನಾವು ಫೋರ್ ಗಟ್ ಅನ್ನ ಯೂಶುವಲಿ ಫ್ಯಾರಿಂಗ್ಸ್ ಇಂದಾನೇ ಸ್ಟಾರ್ಟ್ ಮಾಡೋದು. ಸೊ ಏನಸ್ ಅಂತಂದ್ರೆ ಏನು? ದಟ್ ಈಸ್ ನಾಟ್ ದ ಪಾರ್ಟ್ ಆಫ್ ಹೈಂಡ್ ಗಟ್, ಇಟ್ ಈಸ್ ಜಸ್ಟ್ ಅ ಓಪನಿಂಗ್ ವಿಚ್ ಇಸ್ ಪ್ರೆಸೆಂಟ್ ಅಟ್ ದ ಪೋಸ್ಟೀರಿಯರ್ ಎಂಡ್ ಆಫ್ ದಿಸ್ ರೆಕ್ಟಮ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಡೈಜೆಸ್ಟಿವ್ ಸಿಸ್ಟಮ್. ಇಲ್ಲಿ ಗ್ಲ್ಯಾಂಡ್ಸ್ ಯಾವ್ಯಾವ ಬಂದು? ಸಲೈವರಿ ಗ್ಲ್ಯಾಂಡ್ ಮತ್ತೆ ಹೆಪಾಟಿಕ್ ಸೀಕೆ. ಯಾಕಂದ್ರೆ ಹೆಪಾಟಿಕ್ ಸೀಕೆನ ಜ್ಯೂಸ್ ಅನ್ನ ಅದು ಫಾರ್ಮ್ ಮಾಡ್ತಾ ಇದೆಯಲ್ಲ, ಎಂಜೈಮ್ಸ್ ಅನ್ನ ಹೊಂದಿರುವಂತಹ ಜ್ಯೂಸ್. ಓಕೆ, ಸೊ ಗ್ಲ್ಯಾಂಡ್ಸ್ ನಲ್ಲಿ ಇಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಬರುತ್ತೆ ಮತ್ತೆ ಹೆಪಾಟಿಕ್ ಸೀಕೆ ಬರುತ್ತೆ, ಮಿಕ್ಕಿದೆಲ್ಲ ಪಾರ್ಟ್ಸು ಎಲಿಮೆಂಟರಿ ಕ್ಯಾನಲ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಕಾಕ್ರೋಚ್. ನಾವು ನೆಕ್ಸ್ಟ್ ವಿ ವಿಲ್ ಟೇಕ್ ಅಪ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್. ಸೊ ವಾಟ್ ಈಸ್ ಎಕ್ಸ್ಕ್ರಿಷನ್? ದ ರಿಮೂವಲ್ ಆಫ್ ನೈಟ್ರೋಜನಸ್ ವೇಸ್ಟ್. ಓಕೆ, ನೌ ಸಿ ಹಿಯರ್, ಎಲ್ಲಿರುತ್ತೆ ನೈಟ್ರೋಜನಸ್ ವೇಸ್ಟ್? ಬಾಡಿ ಕ್ಯಾವಿಟಿ ಒಳಗಡೆ ಇರುತ್ತೆ ಅಂತ ಹೇಳಿದ್ವಿ. ಸೊ ಮುಂದ್ಗಡೆ ಹೆಡ್ ಪೋರ್ಷನ್ ಇದೆ, ಪ್ರೋಥೊರಾಕ್ಸ್, ಮಿಸೊಥೊರಾಕ್ಸ್ ಅಂಡ್ ಮೆಟಾಥೊರಾಕ್ಸ್. ಓಕೆ, ಅದಾದ್ಮೇಲೆ ಅಬ್ಡೋಮೆನ್ ಇದೆ. ನೌ ದಿಸ್ ಇಸ್ ದ ಅಬ್ಡೋಮೆನ್. ಸೊ ಈ ಬಾಡಿ ಪೂರ್ತಿ ಒಳಗಡೆ ನಮ್ಗೇನ್ ಸಿಗುತ್ತೆ? ಬಾಡಿ ಫ್ಲೂಯಿಡ್ ಸಿಗುತ್ತೆ. ಓಕೆ, ಸೊ ಆ ಬಾಡಿ ಫ್ಲೂಯಿಡ್ ನಲ್ಲಿ ಏನಾಗ್ತಾ ಇರುತ್ತೆ? ಕಂಟಿನ್ಯೂಸ್ ಆಗಿ ನೈಟ್ರೋಜನಸ್ ವೇಸ್ಟ್ ರಿಲೀಸ್ ಆಗ್ತಾ ಇರುತ್ತೆ ಆರ್ಗನ್ಸ್ ಇಂದ. ಆ ನೈಟ್ರೋಜನಸ್ ವೇಸ್ಟ್ ಅನ್ನ ಹೊರಗಡೆ ಹಾಕ್ಲಿಕ್ಕೆ ಇರುವಂತಹ ಸಿಸ್ಟಮ್ ಯಾವುದು? ಎಕ್ಸ್ಕ್ರಿಟರಿ ಸಿಸ್ಟಮ್. ಎಕ್ಸ್ಕ್ರಿಟರಿ ಸಿಸ್ಟಮ್ ಅದು ಕಂಪೋನೆಂಟ್ಸ್ ಯಾವ್ಯಾವ್ದು? ಫ್ಯಾಟ್ ಬಾಡೀಸ್ ಇರ್ಬೋದು, ನೆಫ್ರೋಸೈಟ್ಸ್ ಇರ್ಬೋದು, ಯುರಿಕೋಸ್ ಗ್ಲ್ಯಾಂಡ್ ಇರ್ಬೋದು, ಅಥವಾ ಮಾಲ್ಫಿಜಿಯನ್ ಟ್ಯೂಬ್ಯೂಲ್ಸ್ ಇರ್ಬೋದು. ಇವೆಲ್ಲವೂ ಸ್ಟ್ರಕ್ಚರ್ಸು ಬಾಡಿ ಫ್ಲೂಯಿಡ್ ಇಂದ ನೈಟ್ರೋಜನಸ್ ವೇಸ್ಟ್ ಅನ್ನ ಅಬ್ಸಾರ್ಬ್ ಮಾಡಿ ಅವು ಹೊರಗಡೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಫ್ಯಾಟ್ ಬಾಡೀಸ್ ಅಲ್ಲಿರುತ್ತೆ, ಅಗೇನ್ ಈ ಬಾಡಿ ಫ್ಲೂಯಿಡ್ ನಲ್ಲಿ ಈ ವೇಸ್ಟ್ ಪಾರ್ಟಿಕಲ್ಸ್ ಇರ್ತಾವಲ್ಲ, ನೈಟ್ರೋಜನಸ್ ವೇಸ್ಟ್ ಪಾರ್ಟಿಕಲ್, ಅವನ್ನ ಸ್ಟೋರ್ ಮಾಡ್ಕೊಂಡಿರ್ತವೆ. ಯಾವುವು? ಈ ಫ್ಯಾಟ್ ಬಾಡೀಸ್. ಓಕೆ, ಬಟ್ ಅವು ಅವಾಗಿಂದ ಅವಾಗ್ನೇ ಅವನ್ನ ಹೊರಗಡೆ ಹಾಕೋದಿಲ್ಲ. ಯಾವಾಗ ಈ ಅನಿಮಲ್ಸ್ ಆಯ್ತಲ್ಲ ಅವಾಗ ಆ ಫ್ಯಾಟ್ ಬಾಡೀಸ್ನು ಹೋಗ್ಬಿಡ್ತವೆ. ಸೊ ಅನಿಮಲ್ ಬಾಡಿ ಇರುವವರೆಗೂ ಆ ಸೆಲ್ಸ್ಗಳು ಹಂಗೆ ಫ್ಯಾಟ್ ಬಾಡೀಸ್ ತಮ್ಮಲ್ಲಿ ವೇಸ್ಟ್ ಗಳನ್ನ ಅಬ್ಸಾರ್ಬ್ ಮಾಡಿ ಹಂಗೆ ಕುಂತಿರ್ತವೆ. ಓಕೆ, ಎಲ್ಲೂ ಅವು ಹೋಗಿ ರಿಲೀಸ್ ಮಾಡೋದಿಲ್ಲ. ಆ ಅನಿಮಲ್ ಬಾಡಿ ಸತ್ ಮೇಲೆ ಅವು ಕೂಡ ಹೋಗ್ಬಿಡ್ತವೆ, ಫ್ಯಾಟ್ ಬಾಡೀಸ್. ನೆಕ್ಸ್ಟ್ ಏನು? ನೆಫ್ರೋಸೈಟ್ಸ್. ಸೊ ದೀಸ್ ಆರ್ ದ ಸ್ಪೆಷಲ್ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಲ್ಯಾಟ್ರಲ್ ವಾಲ್ ಆಫ್ ಹಾರ್ಟ್ಸ್. They are present in lateral wall of hearts. They also helps in eliminating nitrogenous waste. Uricose gland, very very important. They are present only in males. Reproductive system bandaga kalyanante. So just remember, uricose glands anta males nalli irtave. Okay, and they also helps in eliminating nitrogenous waste. Now coming to our main character, main hero yarilli, Malpighian tubules. Okay, now these are the major excretory organs. Okay, now just a minute, I'll drink water. Yes, Malpighian tubules. Malpighian tubules ellirthave ivagashte nodidvi. They are present at the junction of
ಮಿಡ್ಗಟ್ ಅಂಡ್ ಹೈಂಡ್ಗಟ್. ಹೌದಾ? ಸೊ ಮಿಡ್ಗಟ್ ಮತ್ತೆ ಹೈಂಡ್ಗಟ್, ನೌ ದಿಸ್ ಈಸ್ ದ ಮಿಡ್ಗಟ್ ಪಾಯಿಂಟ್, ನೌ ದಿಸ್ ಈಸ್ ದ ಹೈಂಡ್ಗಟ್ ಸ್ಟಾರ್ಟಿಂಗ್. ಸೊ ಈ ಎರಡು ಜಂಕ್ಷನ್ ಇದೆಯಲ್ಲ, ಈ ಜಂಕ್ಷನ್ ನಲ್ಲಿ ನಮಗೆ ಅರೌಂಡ್ 80 to 100 ಹೇರ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಅಪಿಯರ್ಸ್ ಇನ್ ಬಂಡಲ್. ನೌ ದೀಸ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ವಿ ಕಾಲ್ ಇಟ್ ಆಸ್ ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್. ಇದರ ಫಂಕ್ಷನ್ ಏನು ಅಂತ ನಾವು ಡಿಟೇಲ್ ಆಗಿ ಕಲಿಯೋಣಂತೆ. ನಾವು ಸಿ ಹಿಯರ್, ದಿಸ್ ಈಸ್ ದ ಮಿಡ್ಗಟ್ ಪೋರ್ಷನ್. ಓಕೆ, ಐ ವಿಲ್ ಎನ್ಲಾರ್ಜ್ ಓನ್ಲಿ ಒನ್ ಮಾಲ್ಪಿಜಿಯನ್ ಟ್ಯೂಬ್ಯೂಲ್. ನೌ ದಿಸ್ ಈಸ್ ಒನ್ ಮಾಲ್ಪಿಜಿಯನ್ ಟ್ಯೂಬ್ಯೂಲ್, ಜಸ್ಟ್ ಇಮ್ಯಾಜಿನ್. ನೆಕ್ಸ್ಟ್ ಕೆಳಗಡೆ ಏನಿದೆ ಇಲ್ಲಿ, ಇದು ಮಿಡ್ಗಟ್ ಆಯ್ತಾ, ಕೆಳಗಡೆ ಏನಿದೆ ಹೈಂಡ್ಗಟ್ ಇದೆ. ಸೊ ದಿಸ್ ಈಸ್ ಮಿಡ್ಗಟ್ ಅಂಡ್ ದಿಸ್ ಈಸ್ ಹೈಂಡ್ಗಟ್. ನೆಕ್ಸ್ಟ್ ಅದು ಇಲಿಯಂ ಕೋಲಾನ್ ಆಗಿ ರೆಕ್ಟಮ್ಗೆ ಅದು ಓಪನ್ ಆಗುತ್ತೆ. ಸೊ ಹಿಯರ್ ಆರ್ ದ ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್. ಓಕೆ, ಅದರಲ್ಲಿ ಒಂದನ್ನ ಇಲ್ಲಿ ಎನ್ಲಾರ್ಜ್ ಮಾಡಿದ್ದೀನಿ. ನೌ ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್, ದ ಮಾಲ್ಪಿಜಿಯನ್ ಟ್ಯೂಬ್ಯೂಲ್ ಈಸ್ ಲೈನ್ಡ್ ಬೈ ಗ್ಲ್ಯಾಂಡುಲಾರ್ ಸಿಲಿಯೇಟೆಡ್ ಎಪಿಥೀಲಿಯಂ. ಎಲ್ ಬರೇನ, ಗ್ಲ್ಯಾಂಡುಲಾರ್ ಸಿಲಿಯೇಟೆಡ್ ಎಪಿಥೀಲಿಯಂ, ಎಪಿಥೀಲಿಯಲ್ ಟಿಶ್ಯೂ, ಕರೆಕ್ಟ್. ಸೊ ಇಲ್ಲಿರುವಂತಹ ಸೆಲ್ಸ್ ಏನಿದಾವಲ್ಲ, ಐ ಡ್ರಾ ಓನ್ಲಿ ಆನ್ ದ ಒನ್ ಸೈಡ್. ಸೊ ದೀಸ್ ಸೆಲ್ಸ್ ದೇ ಆಕ್ಟ್ ಆಸ್ ದ ಗ್ಲ್ಯಾಂಡ್ಸ್. ಗ್ಲ್ಯಾಂಡ್ಸ್ ಅಂದ್ರೆ ಏನು, ಗ್ರಂಥಿಗಳು, ಅಂದ್ರೆ ಅವು ಏನೋ ಸಿಕ್ರೀಟ್ ಮಾಡ್ತಾ ಇದ್ದಾವೆ ಅಂತ ಅರ್ಥ. ಅಂಡ್ ವಾಟ್ ದೇ ಹ್ಯಾವ್, ಆಲ್ ದೀಸ್ ದೇ ಹ್ಯಾವ್ ಸಿಲಿಯಾ. ವಾಟ್ ಆರ್ ಸಿಲಿಯಾ? ಹೇರ್ ಲೈಕ್ ಸ್ಟ್ರಕ್ಚರ್ಸ್, ಕರೆಕ್ಟ್. ಸೊ ಕಂಟಿನ್ಯೂಸ್ ಆಗಿ ನೀವು ಇಲ್ಲಿ ಸಿಲಿಯಾ ಅನ್ನ ಡ್ರಾ ಮಾಡ್ಕೋಬಹುದು, ಈ ಸ್ಟ್ರಕ್ಚರ್ ಅನ್ನು ನಿಮ್ ಬುಕ್ ಅಲ್ಲಿ ಡ್ರಾ ಮಾಡ್ಕೊಳ್ಳಿ. ನೌ ಲಿಸನ್, ನೌ ವೇರ್ ಆರ್ ದೀಸ್ ಪ್ರೆಸೆಂಟ್? ದೇ ಆರ್ ಪ್ರೆಸೆಂಟ್ ಇನ್ ದ ಬಾಡಿ ಫ್ಲೂಯಿಡ್. ಸೊ ಇವತ್ತು ಸುತ್ತಲೂ ಏನಿದೆ, ಬಾಡಿ ಫ್ಲೂಯಿಡ್ ಇದೆ, ಕರೆಕ್ಟ್. ನೆಕ್ಸ್ಟ್ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ಈ ಬಾಡಿ ಫ್ಲೂಯಿಡ್ ಅನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಈ ಬಾಡಿ ಫ್ಲೂಯಿಡ್ ನಲ್ಲಿ ಈ ರೀತಿ ಹಿಂಗೆ ಮೂವ್ ಆಗ್ತಾ ಇರ್ತಾವ ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್. ಈ ಬಾಡಿ ಫ್ಲೂಯಿಡ್ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ದ ಹೀಮೋಸೀಲ್, ಜಸ್ಟ್ ರಿಮೆಂಬರ್. ಓಕೆ, ಈ ಬಾಡಿ ಫ್ಲೂಯಿಡ್ ನಲ್ಲಿ ಕಂಟಿನ್ಯೂಸ್ ಆಗಿ ನೈಟ್ರೋಜನಸ್ ವೇಸ್ಟ್ ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಅಂಡ್ ದಟ್ ನೈಟ್ರೋಜನಸ್ ವೇಸ್ಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೋಡಿಯಂ ಯುರೇಟ್. ರಿಮೆಂಬರ್, ಸೋಡಿಯಂ ಯುರೇಟ್. ವಾಟ್ ಈಸ್ ದಿಸ್? ದಿಸ್ ಈಸ್ ದ ನೈಟ್ರೋಜನಸ್ ವೇಸ್ಟ್. ಎಲ್ಲಿದೆ? ಬಾಡಿ ಕ್ಯಾವಿಟ್, ಬಾಡಿ ಫ್ಲೂಯಿಡ್ ನಲ್ಲಿ, ಹೀಮೋಸೀಲ್ ನಲ್ಲಿ ಅದು ಇದೆ. ಸೊ ಈ ಒಂದು ಮಾಲ್ಪಿಜಿಯನ್ ಟ್ಯೂಬ್ಯೂಲ್ ಇದ್ದು ಇದು ಎಂಟೀರಿಯರ್ ಪೋರ್ಷನ್, ಮುಂದ್ಗಡೆ ಪೋರ್ಷನ್, ಇದು ಪೋಸ್ಟೀರಿಯರ್ ಪೋರ್ಷನ್. ಈ ಎಂಟೀರಿಯರ್ ಪೋರ್ಷನ್ ಏನ್ ಮಾಡುತ್ತೆ, ಈ ಸೋಡಿಯಂ ಯುರೇಟ್ ಅನ್ನ ಒಳಗಡೆ ತಗೊಳುತ್ತೆ. ಸೊ ಈ ಸೆಲ್ಸ್ಗಳು ಸೋಡಿಯಂ ಯುರೇಟ್ ಅನ್ನ ಅವು ಹೀರ್ಕೋತಾವೆ, ಒಳಗಡೆ ತಗೋತಾವೆ. ದೆನ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಕನ್ವರ್ಟ್ ದ ಸೋಡಿಯಂ ಯುರೇಟ್ ಇನ್ ಟು ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್, ಓಕೆ, ಸ್ಪೆಲ್ಲಿಂಗ್ ಗೊತ್ತಿದೆ ಅಂತ ಅನ್ಕೋತೀನಿ. ಪ್ಲಸ್ ಯೂರಿಕ್ ಆಸಿಡ್, ಕರೆಕ್ಟ್. ಸೊ ವಾಟ್ ದೇ ಆರ್ ಡೂಯಿಂಗ್, ದೇ ಆರ್ ಅಬ್ಸಾರ್ಬಿಂಗ್ ದ ಸೋಡಿಯಂ ಯುರೇಟ್ ಅಂಡ್ ಇಟ್ ದೇ ಆರ್ ಕನ್ವರ್ಟಿಂಗ್, ಯಾವುದು ಎಪಿಥೀಲಿಯಲ್ ಟಿಶ್ಯೂ, ದೇ ಆರ್ ಕನ್ವರ್ಟಿಂಗ್ ಇಟ್ ಇನ್ ಟು ಸೋಡಿಯಂ ಬೈಕಾರ್ಬೋನೇಟ್ ಅಂಡ್ ಯೂರಿಕ್ ಆಸಿಡ್. ಸೊ ಮುಂದ್ಗಡೆ ಬರ್ತಾ ಬರ್ತಾ ಇಲ್ಲಿ ಫಾರ್ಮ್ ಆದಂತಹ ಈ ಕೆಮಿಕಲ್ಸ್ ಮುಂದ್ಗಡೆ ಬರ್ತಾ ಪೋಸ್ಟೀರಿಯರ್ ಪಾರ್ಟ್ ಆಫ್ ದ ಮಾಲ್ಪಿಜಿಯನ್ ಟ್ಯೂಬ್ಯೂಲ್ಸ್ ನಲ್ಲಿ ಈ ಸೋಡಿಯಂ ಬೈಕಾರ್ಬೋನೇಟ್, ಇದು ವೇಸ್ಟ್ ಅಲ್ಲ, ಸೊ ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಮತ್ತೆ ಅದು ರೀಅಬ್ಸಾರ್ಬ್ ಆಗ್ಬಿಡುತ್ತೆ. ಸೊ ಬಾಡಿ ಫ್ಲೂಯಿಡ್ ಗೆ ಅದು ಹೋಗ್ಬಿಡುತ್ತೆ. ಬಟ್ ಯೂರಿಕ್ ಆಸಿಡ್ ಈಸ್ ಅ ವೇಸ್ಟ್ ನೌ. ಸೊ ಈ ಯೂರಿಕ್ ಆಸಿಡ್ ಹಿಂಗೆ ಮೂವ್ ಆಗ್ತಾ ಆಗ್ತಾ ಇಟ್ ವಿಲ್ ಕಮ್ ಔಟ್ ಅಂಡ್ ಇಟ್ ವಿಲ್ ಗೋ ಟು ದ ಹೈಂಡ್ ಗಟ್. ನೌ ದಿಸ್ ಹೈಂಡ್ ಗಟ್, ಓಕೆ, ನೌ ದಿಸ್ ಹೈಂಡ್ ಗಟ್ ಇಟ್ ವಿಲ್ ಓಪನ್ ಇನ್ ಟು ದ ರೆಕ್ಟಮ್, ಕರೆಕ್ಟ್. ನೌ ದಿಸ್ ಈಸ್ ದ ಏನಸ್ ಪಾರ್ಟ್, ಕರೆಕ್ಟ್. ಸೊ ಈ ಯೂರಿಕ್ ಆಸಿಡ್ ಏನ್ ಫಾರ್ಮ್ ಆಗಿದೆಯಲ್ಲ, ಸೊ ಆ ಯೂರಿಕ್ ಆಸಿಡ್ ಏನಸ್ ಮೂಲಕ ಥ್ರೂ ಇಜೆಷನ್, ಅನ್ಡೈಜೆಸ್ಟೆಡ್ ಫುಡ್ ಜೊತೆ ಯೂರಿಕ್ ಆಸಿಡ್ ಕೂಡ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಸೊ ಯೂರಿಕ್ ಆಸಿಡ್ ಇನ್ನ ಈ ಅನಿಮಲ್ಸ್ ಹೊರಗಡೆ ಹಾಕೋದ್ರಿಂದ ಈ ಅನಿಮಲ್ಸ್ ಅನ್ನ ನಾವು ಯೂರಿಕೋಟೆಲಿಕ್ ಅನಿಮಲ್ ಅಂತ ಕರಿತಾ ಇದ್ದೀವಿ. ಸೊ ಕಾಕ್ರೋಚ್ ಈಸ್ ಎ ಯೂರಿಕೋಟೆಲಿಕ್ ಅನಿಮಲ್. ಅರ್ಥವರ್ಮ್ ನಲ್ಲಿ ಹೆಂಗಿತ್ತು, ಅಮನೋಟೆಲಿಕ್ ಅಂತ ನಾವು ಕಲ್ತಿದ್ವಿ. ಐ ಹೋಪ್ ಯು ರಿಮೆಂಬರ್. ಓಕೆ, ಯೂರಿಯೋಟೆಲಿಕ್ ಅಂಡ್ ಅಮನೋಟೆಲಿಕ್ ಅಂದ್ರೆ ಯೂರಿಯಾ ಮತ್ತೆ ಅಮೋನಿಯಾನ ಹೊರಹಾಕುವಂತಹ ಅನಿಮಲ್ಸ್. ಬಟ್ ಕಾಕ್ರೋಚ್ ಅಲ್ಲಿ
ಎಕ್ಸ್ಕ್ರೇಟರಿ ಸಿಸ್ಟಮ್ ಇಂದ ಹೊರಗಡೆ ಬರುವಂತಹ ವೇಸ್ಟ್ ಯಾವುದು? ಯೂರಿಕ್ ಆಸಿಡ್. ರಿಮೆಂಬರ್ ದಿಸ್, ಯೂರಿಕ್ ಆಸಿಡ್. ಸೊ ಐ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್. ಸೊ ಅದಕ್ಕೆ ನೋಡಿ, ಒಂದು ಮಾಲ್ಫಿಜನ್ ಟ್ಯೂಬ್ಯೂಲ್ ಅಬ್ಸಾರ್ಪ್ಷನ್ ಸಿಕ್ರೀಷನ್ ಮಾಡ್ತಾ ಇದೆ, ಅಬ್ಸಾರ್ಪ್ಷನ್ ಮಾಡ್ತಾ ಇದೆ. ಸಿಕ್ರೀಷನ್ ಅನ್ನ ಏನು, ಈ ಪಾರ್ಟ್ ಅಲ್ಲಿ ಎಂಟೀರಿಯರ್ ಪಾರ್ಟ್ ಅಲ್ಲಿ ಸಿಕ್ರೀಷನ್ ಆಗ್ತಾ ಇದೆ, ಪೋಸ್ಟೀರಿಯರ್ ಪಾರ್ಟ್ ಅಲ್ಲಿ ಮತ್ತೆ ಅಬ್ಸಾರ್ಪ್ಷನ್ ಆಗ್ತಾ ಇದೆ. ಸೊ ದಿಸ್ ಇಸ್ ಅ ಗ್ಲ್ಯಾಂಡುಲಾರ್ ಸಿಲಿಯೇಟೆಡ್ ಎಪಿಥೀಲಿಯಂ. ಈ ಸಿಲಿಯಾ ಏನ್ ಮಾಡ್ತವೆ, ಯೂರಿಕ್ ಆಸಿಡ್ ಮುಂದ್ಗಡೆ ಹೋಗ್ಲಿಕ್ಕೆ ಅವು ಹೆಲ್ಪ್ ಮಾಡ್ತವೆ. ಸೊ ದಿಸ್ ಈಸ್ ದ ಮಾಲ್ಫಿಜನ್ ಟ್ಯೂಬ್ಯೂಲ್ ಅಂಡ್ ಹೌ ಇಟ್ ಫಂಕ್ಷನ್ಸ್. ಈ ಸ್ಟ್ರಕ್ಚರ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ, ಸೋಡಿಯಂ ಯೂರೇಟ್ ಅನ್ನ ತಗೋತಾವೆ ಬಾಡಿ ಕ್ಯಾವಿಟಿಯಿಂದ, ಅದನ್ನ ಸೋಡಿಯಂ ಬೈಕಾರ್ಬೊನೇಟ್ ಮತ್ತೆ ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತವೆ. ಸೋಡಿಯಂ ಬೈಕಾರ್ಬೊನೇಟ್ ಅನ್ನ ಮತ್ತೆ ಅಬ್ಸಾರ್ಬ್ ಮಾಡ್ಕೊಂಡು ಬಾಡಿಗೆ, ಯೂರಿಕ್ ಆಸಿಡ್ ಅಂದ್ರೆ ವೇಸ್ಟ್ ಅದು, ಸೊ ಯೂರಿಕ್ ಆಸಿಡ್ ಅನ್ನ ಹೊರಗಡೆ ಹಾಕ್ತವೆ. ಸೊ ಇಟ್ ಈಸ್ ಅ ಯೂರಿಕೋಟೆಲಿಕ್ ಆರ್ಗ್ಯಾನಿಸಮ್. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಈಸಿ ಆಲ್ಸೋ. ಓಕೆ, ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ, ಏನಪ್ಪ ಇಷ್ಟೊಂದು ಪ್ಯಾರ ಎಲ್ಲ ಇದಾವೆ ಅಂತ. ಬಟ್ ಈ ರೀತಿ ನಾವು ಡೈಗ್ರಾಮ್ ಹಾಕೊಂಡು ಓದ್ತಾ ಹೋಗಿ ತುಂಬಾ ತುಂಬಾ ಈಸಿ ಆಗುತ್ತೆ. ಎಸ್, ಸೊ ಡೈಜೆಸ್ಟಿವ್ ಸಿಸ್ಟಮ್, ದೆನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಕಂಪ್ಲೀಟೆಡ್. ನೆಕ್ಸ್ಟ್ ಒನ್ ಈಸ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ಇನ್ ಕೇಸ್ ಆಫ್ ಕಾಕ್ರೋಚ್ ದ ಮೇನ್ ರೆಸ್ಪಿರೇಟರಿ ಸಿಸ್ಟಮ್ ಇಸ್ ಅ ಟ್ರ್ಯಾಕಿಯಲ್ ರೆಸ್ಪಿರೇಷನ್. ಯಾಕೆ? ದ ರೆಸ್ಪಿರೇಷನ್ ಇಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಟ್ರ್ಯಾಕಿಯಾ. ನಮ್ಮ ಬಾಡಿ ಒಳಗಡೆ ಏನಿದಾವೆ, ಲಂಗ್ಸ್ ಇದಾವೆ, ನೋಸ್ಟ್ರಿಯಾ ಇದೆ, ಇಲ್ಲಿ ಟ್ರ್ಯಾಕಿಯಲ್ ಚೇಂಬರ್ ಬ್ರಾಂಕಿಯೋಲ್ಸ್ ಇದಾವೆ. ಸೊ ಅದೇ ರೀತಿ ಕಾಕ್ರೋಚ್ ನಲ್ಲಿ ರೆಸ್ಪಿರೇಷನ್ ಮಾಡ್ಲಿಕ್ಕೆ ಇರುವಂತಹ ಸ್ಟ್ರಕ್ಚರ್ಸ್ ಯಾವುವು, ಟ್ರ್ಯಾಕಿಯಾ. ಅದಕ್ಕೆ ಇದನ್ನ ನಾವು ಟ್ರ್ಯಾಕಿಯಲ್ ರೆಸ್ಪಿರೇಷನ್ ಅಂತ ಕರಿತೀವಿ. ಈ ಟ್ರ್ಯಾಕಿಯಲ್ ರೆಸ್ಪಿರೇಷನ್ ನಲ್ಲಿ ಪಾರ್ಟ್ ಯಾವ್ಯಾವುದು, ಸ್ಪೈರಾಕಲ್ಸ್, ಟ್ರೇಕಿಯಾ ಅಂಡ್ ಟ್ರ್ಯಾಕಿಯೋಲ್ಸ್. ಎಕ್ಸಾಮಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಆಫ್ ಕಾಕ್ರೋಚ್ ವಿ ಹ್ಯಾವ್ 10 ಪೇರ್ಸ್ ಆಫ್ ಸ್ಪೈರಾಕಲ್ಸ್. ರಿಮೆಂಬರ್, ಸೊ ಕಾಕ್ರೋಚ್ ಹ್ಯಾಸ್ 10 ಪೇರ್ಸ್. ಪೇರ್ಸ್ ಅಂದ್ರೆ ಏನು, ಲೆಫ್ಟ್ ಅಲ್ಲಿ ಇರಬೇಕು ಮತ್ತೆ ರೈಟ್ ಅಲ್ಲಿ ಇರಬೇಕು. ಎಷ್ಟು ಪೇರ್ ಇದಾವೆ, 10 ಪೇರ್ ಇದಾವೆ. ಔಟ್ ಆಫ್ 10 ಪೇರ್ಸ್, 2 are thoracic and remaining 8 are abdominal. ಇದನ್ನು ಕೂಡ ಬರ್ಕೋಬಹುದು ಎಲ್ಲಾದ್ರೂ. ಓಕೆ, ಸೊ ರೆಸ್ಪಿರೇಟರಿ ಸಿಸ್ಟಮ್ ಓಪನ್ ಆಗುವಂತಹ ಹೋಲ್ಸ್ ಯಾವುವು, ಸ್ಪೈರಾಕಲ್ಸ್. ಎಷ್ಟಿರ್ತವೆ ಬಾಡಿ ಮೇಲ್ಗಡೆ, 10 ಪೇರ್ಸ್ ಇರ್ತವೆ ಕಾಕ್ರೋಚ್ ಗೆ. ಎಲ್ಲಿ ಓಪನ್ ಆಗ್ತವೆ ಇವು, ಪ್ಲ್ಯೂರಾ ಮೇಲ್ಗಡೆ ಓಪನ್ ಆಗ್ತವೆ. ಓಕೆ, ಸೊ ಪ್ಲ್ಯೂರಾ ಅಂತಂದ್ರೆ ಏನ್ ಹೇಳಿದ್ವಿ ನಾವು, ಸ್ಕ್ಲೆರೈಟ್ಸ್ ಮೇಲ್ಗಡೆ, ಡಾರ್ಸಲ್ ಮತ್ತೆ ವೆಂಟ್ರಲ್. ಸೊ ಡಾರ್ಸಲ್ ತರ್ಗಮ್ ಇರುತ್ತೆ, ಕೆಳಗಡೆ ಸ್ಟರ್ನಮ್ ಇರುತ್ತೆ, ಸೈಡಿಗೆ ಪ್ಲ್ಯೂರಾ ಇರುತ್ತೆ. ಸೊ ಈ ಪ್ಲ್ಯೂರಾ ನಲ್ಲಿ ಈ ಸ್ಪೈರಾಕಲ್ಸ್ ಓಪನಿಂಗ್ಸ್ ಇರ್ತವೆ. ಓಕೆ, ಸೊ 2 ಪೇರ್ ಥೊರಾಸಿಕ್ ನಲ್ಲಿ, 3 ಪೇರ್ ಅಬ್ಡೋಮಿನ್ ನಲ್ಲಿ. ಕರೆಕ್ಟ್. ನೌ ವಿಲ್ ಟೇಕ್ ದ ಥೊರಾಕ್ಸ್. ನೌ ದಿಸ್ ಇಸ್ ದ ಥೊರಾಕ್ಸ್. ಓಕೆ, ಅಂಡ್ ದಿಸ್ ಇಸ್ ದ ಅಬ್ಡೋಮಿನ್. ನೌ ಡ್ರಾ 10 ಸೆಗ್ಮೆಂಟ್ಸ್ ಹಿಯರ್. ಸೊ ಹಿಯರ್ ಯು ವಿಲ್ ಗೆಟ್ ದ, ನೌ ದಿಸ್ ಈಸ್ 1 ಪೇರ್. ನೌ ದಿಸ್ ಈಸ್ ದ ಸೆಕೆಂಡ್ ಪೇರ್, ದೆನ್ 3rd, 4th ಸೈಡಿಗೆ, ಅದೇ ರೀತಿ 8th ವರೆಗೂ ಕಂಟಿನ್ಯೂಸ್ ಆಗಿ ನೀವು ಬರ್ಕೋಬಹುದು. ಸೊ ಥೊರಾಸಿಕ್ ನಲ್ಲಿ 2 ಪೇರ್ ಇದೆ, ಅಬ್ಡೋಮಿನ್ ನಲ್ಲಿ 8 ಪೇರ್, ಟೋಟಲ್ 10 ಪೇರ್ ಆಫ್ ಸ್ಪೈರಾಕಲ್ಸ್. ನಾವು ಇಫ್ ಯು ಎನ್ಲಾರ್ಜ್ ಒನ್ ಸ್ಟ್ರಕ್ಚರ್, ಸೊ ಒಂದು ಸ್ಟ್ರಕ್ಚರ್ ಅನ್ನ ನೀವು ಇಲ್ಲಿ ಎನ್ಲಾರ್ಜ್ ಮಾಡಿ ನೋಡಿದ್ರೆ, ಸ್ಪೈರಾಕಲ್ ಇಟ್ ಈಸ್ ದ ಓಪನಿಂಗ್ ಆಫ್ ದ ಟ್ರೇಕಿಯಲ್ ಸಿಸ್ಟಮ್. ನೌ ದಿಸ್ ಈಸ್ ದ ಓಪನಿಂಗ್. ದ ಓಪನಿಂಗ್ ಅಂಡ್ closing of the spiracles, this is with the help of the structures called as sphincters antanu karitare. Okay, sphincters, once the spelling nim NCERT book nalli ide idu. Okay, ansale check maadkoli. So ee spiracle anna open matte close maduvantha ad yaru responsibility, ee sutlu iruvantha structures idu, muscles idu, yavadadu sphincter muscles. Okay, ಈ ಸ್ಪೈರಾಕಲ್ ಇಂದ ಒಳಗಡೆ ಬಂದ್ರೆ ಒಂದು ಬಲ್ಜ್ಡ್ ಸ್ಟ್ರಕ್ಚರ್ ಇರುತ್ತೆ, ವಿ ಕಾಲ್ ಇಟ್ ಆಸ್ ಏಟ್ರಿಯಂ ಅಥವಾ ಏಟ್ರಿಯಾ ಅಂತಾನು ಕರೀತಾರೆ, ಏಟ್ರಿಯಂ. ನೆಕ್ಸ್ಟ್ ಇಲ್ಲಿಂದ ಬರುವಂತಹ ಸ್ಟ್ರಕ್ಚರ್, ಮೇನ್ ಸ್ಟ್ರಕ್ಚರ್ ಯಾವ್ದಿದು, ನಾವು ದಿಸ್ ಇಸ್ ದ ಟ್ರೇಕಿಯಾ. ಓಕೆ, ನಮಗ್ ಹೆಂಗೆ ಇಲ್ಲಿ ಟ್ರೇಕಿಯಾಗೆ ರಿಂಗ್ಸ್ ಇರ್ತಾವಲ್ಲ, ದಿಸ್ ರಿಂಗ್ಸ್, ಇವನ್ ಇನ್ ಕೇಸ್ ಆಫ್ ಕಾಕ್ರೋಚ್ ವಿಲ್ ಗೆಟ್ ದ ರಿಂಗ್ ಲೈಕ್ ಸ್ಟ್ರಕ್ಚರ್. ಸೊ ರಿಂಗ್ಸ್ ಅರೇಂಜ್ಡ್ ಒನ್ ಅಬೋವ್ ದ ಅದರ್. ಸೊ ಇದೇನು ರಿಂಗ್ ಇದೆಯಲ್ಲ, ದಟ್ ಈಸ್ ಅಗೇನ್ ಮೇಡ್ ಅಪ್ ಆಫ್ ಕೈಟಿನ್, ಕೈಟಿನ್ ರಿಂಗ್ಸ್. ಸೊ ದಿಸ್ ಈಸ್ ದ ಟ್ರೇಕಿಯಾ ಪೋರ್ಷನ್, ಸೆಂಟರ್. ಈ ಟ್ರೇಕಿಯಾ ಬಾಡಿ ಒಳಗಡೆ ಹೋಗಿ ಇಟ್ ವಿಲ್ ಡಿವೈಡ್ ಅಂಡ್ ಇಟ್ ವಿಲ್ ಫಾರ್ಮ್ ದ ಸ್ಟ್ರಕ್ಚರ್ಸ್ ಅಂಡ್ ವಿ ಕಾಲ್ ದೆಮ್ ಆಸ್ ದ ಟ್ರ್ಯಾಕಿಯೋಲ್ಸ್.
Okay, and usually these tracheoles, they will open into a ಟಿಶ್ಯೂ. ಸೊ ಬಾಡಿ ಒಳಗಡೆ ಟಿಶ್ಯೂಸ್ ಇರ್ತಾವಲ್ಲ, ಆ ಟಿಶ್ಯೂ ಹೊರಗೂ ಹೋಗಿ ಆ ಟ್ರ್ಯಾಕಿಯ ಮುಂದೆ ಈ ರೀತಿ ಸ್ಪ್ರೆಡ್ ಆಗಿರುತ್ತೆ. ಸೊ ಆ ಸ್ಪ್ರೆಡಿಂಗ್ ಏನದು, ದೀಸ್ ಆರ್ ದ ಟ್ರ್ಯಾಕಿಯೋಲ್ಸ್. ಸೊ ಟ್ರ್ಯಾಕಿಯೋಲ್ಸ್ ಡೈರೆಕ್ಟ್ಲಿ ದೇ ಆರ್ ಇನ್ ಕನೆಕ್ಷನ್ ವಿತ್ ದ ಬಾಡಿ ಟಿಶ್ಯೂಸ್. ಓಕೆ, ಸೊ ರೆಸ್ಪಿರೇಷನ್ ಹೆಂಗಾಗುತ್ತೆ ಇಲ್ಲಿ ಅಂತಂದ್ರೆ, ನಾವು ಸಿ ರೆಸ್ಪಿರೇಷನ್ ಆಗ್ಲಿಕ್ಕೆ ಈ ಪೋರ್ಷನ್ ಅಲ್ಲಿ, ಓಕೆ, ಈ ಟಿಶ್ಯೂ ಒಳಗಡೆ ಇರುವಂತಹ ಏನು ಕಾರ್ಬನ್ ಡೈಆಕ್ಸೈಡ್ ಜನರೇಟ್ ಆಗಿದೆಯಲ್ಲ, ಅದು ಈ ಟ್ರ್ಯಾಕಿಯೋಲ್ಸ್ ಒಳಗಡೆ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಏರ್ ಒಳಗಡೆ ಬಂದಿರುತ್ತಲ್ಲ ಸ್ಪೈರಾಕಲ್ಸ್ ಮೂಲಕ, ಆ ಏರ್ ನಲ್ಲಿ ಇರುವಂತಹ ಏನು ಆಕ್ಸಿಜನ್ ಇದೆಯಲ್ಲ, ಅದು ಟಿಶ್ಯೂಗೆ ಹೋಗುತ್ತೆ. ಸೊ ವೆರಿ ವೆರಿ ಸಿಂಪಲ್, ಇಟ್ ಈಸ್ ಜಸ್ಟ್ ಬೈ ಎ ಪ್ರೊಸೆಸ್ ಆಫ್ ಡಿಫ್ಯೂಷನ್. ಸೊ ಇಲ್ಲಿ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಯ್ತಾ. ಸೊ ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಂದ್ರೆ ಏನು, ಅದು ರೆಸ್ಪಿರೇಷನ್. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಆಗಿ ಟ್ರ್ಯಾಕಿಯೋಲ್ ಇಂದ ಟ್ರ್ಯಾಕಿಯಾ ಇಂದ ಸ್ಪೈರಾಕಸ್ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ. ಇಲ್ಲಿ ಆಕ್ಸಿಜನ್ ಒಳಗಡೆ ಬರ್ತಾ ಇದೆ. ಸೊ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್ ಆಫ್ ಏರ್. ಸೊ ಆ ಇನ್ಹಲೇಷನ್ ಮತ್ತೆ ಎಕ್ಸಲೇಷನ್ ಆಗ್ಬೇಕಾದ್ರೆ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ನಾವು ಹಿಯರ್ ಕಮ್, ನಾವು ದಿಸ್ ಈಸ್ ದ ಸ್ಪೈರಾಕಲ್ ಅಂತ ನಾವು ಹೇಳಿದ್ವಿ. ಸೊ ಸ್ಪೈರಾಕಲ್ ಅಂತಂದ್ರೆ ಒಳಗಡೆ ಒಂದು ಸ್ಮಾಲ್ ಏಟ್ರಿಯಂ ಇದೆ. ಓಕೆ, ನಾವ್ ದಿಸ್ ಏಟ್ರಿಯಂ ಮುಂದೆ ಟ್ರೇಕಿಯನ್ನ ಫಾರ್ಮ್ ಮಾಡುತ್ತೆ. ಟ್ರೇಕಿಯ ಮುಂದೆ ಟಿಶ್ಯೂಸ್ ಒಳಗಡೆ ಹೋಗಿ ಟ್ರ್ಯಾಕಿಯೋಲ್ಸ್ ಅನ್ನ ಮಾಡಿರುತ್ತೆ. ಬಟ್ ಬಿಫೋರ್ ದಟ್ ದಿಸ್ ಟ್ರೇಕಿಯ ಇಟ್ ಡಿವೈಡ್ಸ್. ಸೊ ಎಲ್ಲಾ ಸಿಸ್ಟಮ್ ಅದು ಟ್ರ್ಯಾಕಿಯಾಗಳು, ಎಲ್ಲಾ ಸ್ಪ್ಯಾರಾಕಲದ್ದು ಟ್ರ್ಯಾಕಿಯಾಗಳು ಡಿವೈಡ್ ಆಗ್ತಾ ಆಗ್ತಾ ದೇ ಆರ್ ಕನೆಕ್ಟೆಡ್ ವಿತ್ ಒನ್ ಅನದರ್. ಸೊ ಕಂಪ್ಲೀಟ್ ಬಾಡಿನಲ್ಲಿ ಒಂದು ಟ್ರ್ಯಾಕಿಯಲ್ ಸಿಸ್ಟಮ್ ಅಂತ ಇವು ಫಾರ್ಮ್ ಮಾಡ್ತವೆ. ಸೊ ಜಸ್ಟ್ ಐ ಆಮ್ ಡ್ರಾಯಿಂಗ್ ಫ್ಯೂ, ನಿಮ್ಗೆ ಗೊತ್ತಾಗ್ಲಿ ಅಂತ. ಗೊತ್ತಾಯ್ತಾ? ಸೊ ಎಲ್ಲಾ ಎಲ್ಲಾ ಸ್ಪ್ಯಾರಾಕಲ್ಸ್ ಇಂದ ಒಳಗಡೆ ಹೋಗಿ ಟ್ರ್ಯಾಕಿಯಾಗಳು ಒಂದಕ್ಕೊಂದು ಜಾಯಿನ್ ಆಗಿರ್ತವೆ. ಆಮೇಲೆ ಅದ್ರದ್ದು ಟ್ರ್ಯಾಕಿಯೋಲ್ ಎಲ್ಲೋ ಒಂದ್ ಕಡೆ ಹೋಗಿ ಟಿಶ್ಯೂಸ್ ನಲ್ಲಿ ಅದು ಸ್ಪ್ರೆಡ್ ಆಗಿರುತ್ತೆ. ಇದೇ ತರ ಈ ಕಡೆನೂ ಕೂಡ ಟ್ರ್ಯಾಕಿಯಾ ಇಂದ ಬಂದಂತಹ ಎಲ್ಲಾ ಬ್ರಾಂಚಸ್ ಒಂದಕ್ಕೊಂದು ಜಾಯಿನ್ ಆಗಿ ದೇ ವಿಲ್ ಫಾರ್ಮ್ ಅ ಲ್ಯಾಟ್ರಲ್ ಟ್ರ್ಯಾಕಿಯಲ್ ಟ್ರಂಕ್. ಅಗೇನ್ ದಿಸ್ ವಿಲ್ ಬಿ ಕನೆಕ್ಟೆಡ್. Okay, what I am saying here, I mean to say, respiration is with the help of the structures called as a trachea. ಈ ಟ್ರೇಕಿಯಾ ಹೆಂಗಿರ್ತವೆ, ಮುಂದ್ಗಡೆ ಒಂದು ಓಪನಿಂಗ್ ಇರುತ್ತೆ, ಅದು ಬಾಡಿ ಮೇಲ್ಗಡೆ ಓಪನ್ ಆಗುತ್ತೆ. ಸಿ ಹಿಯರ್, ದಿಸ್ ಈಸ್ ದ ಪ್ಲ್ಯೂರಾ. ಬಾಡಿ ಸೈಡಿಗೆ ಪ್ಲ್ಯೂರಾ ಇದೆಯಾ? ಸೊ ಆ ಪ್ಲ್ಯೂರಾ ಮೇಲ್ಗಡೆ ಈ ಸ್ಪೈರಾಕಲ್ ಓಪನ್ ಆಗುತ್ತೆ. ಅಂಡ್ ಆಲ್ ದ ಟ್ರೇಕಿಯಸ್, ಎಲ್ಲಾ ಸ್ಪೈರಾಕಲ್ಸ್ ದು ಟ್ರೇಕಿಯ ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ, ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಅನ್ನ ಹೊಂದಿರ್ತವೆ. ಅಂಡ್ ದ ಎಂಡ್ ಪಾರ್ಟ್ ಆಫ್ ಟ್ರೇಕಿಯ ಎಲ್ಲಾ ಕಡೆ ಅವು ಬ್ರಾಂಚಸ್ ಆಗಿ ಟಿಶ್ಯೂಸ್ ಒಳಗಡೆ ಅವು ಸ್ಪ್ರೆಡ್ ಆಗಿರ್ತವೆ. ಆ ಟಿಶ್ಯೂಸ್ ನಲ್ಲಿ ಬರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಸ್ಪೈರಾಕಲ್ಸ್ ಮೂಲಕ ಹೊರಗೆ ಹಾಕ್ತವೆ. ನೌ ಹಿಯರ್ ಕಮ್ಸ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್. ನಮಗೂ ಕೂಡ ಲಂಗ್ಸ್ ಇದಾವೆ, ಲಂಗ್ಸ್ ನಲ್ಲಿ ಏರ್ ಸ್ಯಾಕ್ಸ್ ಇದಾವೆ, ಅಲ್ಲಿ ಡಿಫ್ಯೂಷನ್ ಆಗುತ್ತೆ. ಬಟ್ ಅದನ್ನ ಮಾಡ್ಲಿಕ್ಕೆ ನಮಗೆ ಮಸಲ್ಸ್ ಇದಾವ, ಇಂಟ್ರಕೋಸ್ಟಲ್ ಮಸಲ್ಸ್ ಇರ್ತವೆ, ಮತ್ತೆ ಡಯಾಫ್ರಾಗಮ್ ಇರುತ್ತೆ. ಸೊ ಏರ್ ಇನ್ಹಲೇಷನ್ ಮತ್ತೆ ಎಕ್ಸಲೇಷನ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಪ್ರೆಷರ್ ಬೇಕಲ್ಲ, ಅಲ್ಲಿ ಮಸಲ್ಸ್ ಕಾಂಟ್ರಾಕ್ಟ್ ಆಗಿ ರಿಲ್ಯಾಕ್ಸ್ ಆಗ್ತಾ ಇರ್ಬೇಕಲ್ಲ, ಇಲ್ಲಿಯೂ ಕೂಡ ಮಸಲ್ಸ್ ಗಳದ್ದು ಒಂದು ಕೆಲಸ ಇದೆ. ನಾವು ವೇರ್ ಆರ್ ದ ಮಸಲ್ಸ್ ಸಿಚುವೇಟೆಡ್ ಕನ್ಫ್ಯೂಸ್ ಆಗ್ಲೇಬಾರ್ದು. ನಾವ್ ವಿಲ್ ಟೇಕ್ ದ ಒನ್ ಸೆಗ್ಮೆಂಟ್. ಓಕೆ, ಸೊ ಒಂದ್ ಸೆಗ್ಮೆಂಟ್ ಅದು ಮೇಲ್ಗಡೆ ಟರ್ಗಮ್ ಇದೆ, ನೌ ದಿಸ್ ಈಸ್ ಟರ್ಗಮ್. ಕೆಳಗಡೆ ಏನಿದೆ, ಸ್ಟರ್ನಮ್ ಇದೆ, ಕರೆಕ್ಟಾ? ಈ ಎರಡು ಸೈಡಿಗೆ ಏನಿದೆ ಇಲ್ಲಿ, ಸಾರಿ, ಇದು ಪ್ಲ್ಯೂರಾ, ನೌ ದಿಸ್ ಈಸ್ ದ ಪ್ಲ್ಯೂರಾ. ಓ ಸಾರಿ, ಸೊ ಹಿಯರ್ ಟು ಹಿಯರ್ ಈಸ್ ದ ಪ್ಲ್ಯೂರಾ, ಕರೆಕ್ಟಾ? ಈ ಪ್ಲ್ಯೂರಾ ಮೇಲ್ಗಡೆ ಯಾರು ಓಪನ್ ಆಗ್ತಾ ಇದ್ದಾರೆ, ನೋ ದಿಸ್ ಈಸ್ ದ ಸ್ಪೈರಾಕಲ್. ನೋ ದಿಸ್ ಈಸ್ ಒನ್ ಸ್ಪೈರಾಕಲ್, ದಿಸ್ ಈಸ್ ಒನ್ ಸ್ಪೈರಾಕಲ್. ಸೊ ಈ ಸ್ಪೈರಾಕಲ್ ಓಪನ್ ಅಂಡ್ ಕ್ಲೋಸ್ ಮಾಡ್ಲಿಕ್ಕೆ ಇಲ್ಲಿ ನಮಗೆ ಪ್ರೆಷರ್ ಕೂಡ ಡೆವಲಪ್ ಆಗ್ಬೇಕು. ಸೊ ಹಿಯರ್ ಈಸ್ ಅ ಫಂಕ್ಷನ್ ಆಫ್ ಒನ್ ಸ್ಪೆಷಲ್ ಮಸ್ಕ್ಯುಲರ್ ಟಿಶ್ಯೂ, ಟರ್ಗಮ್ ಟು ಸ್ಟರ್ನಮ್ ಗೆ ಅದು ಜಾಯಿನ್ ಆಗಿರುತ್ತೆ. ನೋ ದೀಸ್ ಆರ್ ದ ಮಸಲ್ಸ್. ಓಕೆ, ಅಂಡ್ ದೀಸ್ ಮಸಲ್ಸ್ ವಿ ಕಾಲ್ ದೆಮ್ ಆಸ್ ಟರ್ಗೋ ಸ್ಟರ್ನಮ್ ಮಸಲ್ಸ್. ವೆರಿ ವೆರಿ ಈಸಿ, ಯಾಕೆ ಹೇಳಿ, ಹೆಸರಿನಲ್ಲೇ ಇದೆ. ಈ ಮಸಲ್ಸ್ ಏನೇನ್ ಜಾಯಿನ್ ಮಾಡ್ತಾ ಇದೆ, ಟರ್ಗಮ್ ಮತ್ತೆ ಸ್ಟರ್ನಮ್ ಅನ್ನ. ಸೊ ಈ ಸೆಗ್ಮೆಂಟ್ ಅಲ್ಲಿ ಮಧ್ಯದಲ್ಲಿ ಟರ್ಗಮ್ ಮತ್ತೆ ಸ್ಟರ್ನಮ್ ಅನ್ನ ಜಾಯಿನ್ ಮಾಡಿ ಎರಡು ಮಸಲ್ಸ್ ಇರ್ತವೆ, ದೇ ಆರ್ ಕಾಲ್ಡ್ ಆಸ್ ಟರ್ಗೋ ಸ್ಟರ್ನಮ್ ಮಸಲ್ಸ್. ಈ ಮಸಲ್ಸ್ ಏನ್ ಮಾಡ್ತವೆ ಅಂತಂದ್ರೆ, ಸಿ ಜಸ್ಟ್ ಇಮ್ಯಾಜಿನ್, ದಿಸ್ ಈಸ್ ದ ಟರ್ಗೋ ಸ್ಟರ್ನಮ್ ಮಸಲ್.
ಈ ಮಸಲ್ಸ್ ಕಾಂಟ್ರಾಕ್ಟ್ ಆಗ್ಬಿಡ್ತವೆ. ಸೊ ಈ ಮಸಲ್ಸ್ ಕಾಂಟ್ರಾಕ್ಟ್ ಆದ್ಮೇಲೆ ಈ ಬಾಡಿದ ಏನಾಯ್ತು, ಕಾಂಟ್ರಾಕ್ಷನ್ ಆಗ್ಬಿಡುತ್ತೆ. ಈ ಸೆಗ್ಮೆಂಟ್ ಫುಲ್ ಕಾಂಟ್ರಾಕ್ಟ್ ಆಗ್ಬಿಡುತ್ತೆ. ಸೊ ಸೆಗ್ಮೆಂಟ್ ಇಷ್ಟು ದೊಡ್ಡದಿರೋದು, ಕಾಂಟ್ರಾಕ್ಟ್ ಆದ ತಕ್ಷಣ ಏನಾಯ್ತು, ಇಲ್ಲಿ ವಾಲ್ಯೂಮ್, ಇಲ್ಲಿ ಸಿ ಹಿಯರ್, ಇಲ್ಲಿ ಪೂರ್ತಿ ಈ ಇಲ್ಲಿ ಏನಿದೆ, ಸ್ಪೈರಾಕಲ್ ಇದೆ, ನೆಕ್ಸ್ಟ್ ಟ್ರಾಕಿಯಾ ಇದೆ, ಟ್ರಾಕಿಯೋಲ್ ಇಂದ ಟ್ರಾಕಿಯೋಲ್ಸ್ ಇದಾವೆ. ಓಕೆ, ಸೊ ಇಲ್ಲಿ ಕೂಡ ಟ್ರಾಕಿಯಾ ಇದೆ, ಮುಂದೆ ಅದು ಹೋಗಿ ಟ್ರಾಕಿಯೋಲ್ಸ್ ಆಗಿರುತ್ತೆ. ಸೊ ಇವು ಕಾಂಟ್ರಾಕ್ಟ್ ಆದ ತಕ್ಷಣ ಏನಾಯ್ತು, ಅಲ್ಲಿ ವಾಲ್ಯೂಮ್ ಕಡಿಮೆ ಆಗ್ಬಿಡುತ್ತು. ಇಷ್ಟು ವಾಲ್ಯೂಮ್ ಇತ್ತು, ಇಷ್ಟಾಯ್ತು. ವಾಲ್ಯೂಮ್ ಕಡಿಮೆ ಆಯ್ತು ಅಂದ್ರೆ ಪ್ರೆಷರ್ ಏನಾಗುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಸೊ ಪ್ರೆಷರ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಏರ್ ಫುಲ್ಲು ಹೊರಗಡೆ ಹೋಗ್ಬಿಡುತ್ತೆ. ಯಾಕಂದ್ರೆ ಹೊರಗಡೆ ಪ್ರೆಷರ್ ಅವಾಗ ಕಡಿಮೆ ಆಯ್ತು. ಅದೇ ಫುಲ್ ಅಪೋಸಿಟ್ ಆಗಿ ಕಾಂಟ್ರಾಕ್ಷನ್ ಆದಂತಹ ಕಾಂಟ್ರಾಕ್ಟ್ ಆದಂತಹ ಮಸಲ್ಸ್ ಸ್ಲೋಲಿ ರಿಲ್ಯಾಕ್ಸ್ ಆಗ್ತವೆ. ರಿಲ್ಯಾಕ್ಸ್ ಆಗ್ತಾ ಆಗ್ತಾ ಏನಾಯ್ತು, ವಾಲ್ಯೂಮ್ ಜಾಸ್ತಿ ಆಯ್ತು. ವಾಲ್ಯೂಮ್ ಜಾಸ್ತಿ ಆಯ್ತು ಅಂತಂದ್ರೆ ಓಕೆ, ಪ್ರೆಷರ್ ಏನಾಯ್ತು, ಕಡಿಮೆ ಆಗ್ಬಿಡುತ್ತು. ಸೊ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ಬಿಟ್ಟು ಪ್ರೆಷರ್ ಪೂರ್ತಿ ಕಡಿಮೆ ಆಗ್ಬಿಡುತ್ತು. ಅವಾಗ ಹೊರಗಡೆ ಪ್ರೆಷರ್ ಜಾಸ್ತಿ ಇದೆ ಎನ್ವೈರನ್ಮೆಂಟ್ ಅಲ್ಲಿ, ಅವಾಗ ಏನಾಯ್ತು, ಏರು ಒಳಗಡೆ ಬಂದ್ಬಿಡುತ್ತು. ಸೊ ರೆಸ್ಪಿರೇಷನ್ ಅನ್ನ ಕಂಟ್ರೋಲ್ ಮಾಡುವಂತಹ ಮಸಲ್ಸ್ ಯಾವುವು, ಟರ್ಬೋಸ್ಟರ್ನಮ್ ಮಸಲ್ಸ್. ಈ ಮಸಲ್ಸ್ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಏರು ಕಾಂಟ್ರಾಕ್ಟ್ ಆದಾಗ ಏರು ಒಳಗಡೆಯಿಂದ ಹೊರಗಡೆ ಹೋಗ್ಬಿಡುತ್ತೆ. ಅದೇನಾಯ್ತು, ಎಕ್ಸಲೇಷನ್ ಆಯ್ತು. ಎಕ್ಸಲೇಷನ್ ಅಂದ್ರೆ ಏರ್ ಹೊರಗಡೆ ಹೋಯ್ತು. ಅದೇ ಮಸಲ್ಸ್ ರಿಲ್ಯಾಕ್ಸ್ ಆದವು ಅಂತಂದ್ರೆ ಅವಾಗ ಪ್ರೆಷರ್ ಫುಲ್ ಕಡಿಮೆ ಆಗಿ ಇನ್ಹಲೇಷನ್, ಇನ್ಸ್ಪಿರೇಷನ್ ಆಯ್ತು. ಇನ್ಹಲೇಷನ್ ಅಥವಾ ಇನ್ಸ್ಪಿರೇಷನ್. ಓಕೆ, ಸೊ ರೆಸ್ಪಿರೇಟರಿ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಮಸಲ್ಸ್ ಮತ್ತೆ ಟ್ರೇಕಿಯಾಗಳು ಹೆಲ್ಪ್ ಮಾಡ್ತವೆ. ಅಂಡ್ ಈಸಿ ಡಿಫ್ಯೂಷನ್ ಆಫ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ವಿಲ್ ಟೇಕ್ಸ್ ಪ್ಲೇಸ್. ಈ ಸ್ಪೈರಾಕಲ್ಸ್ ಗಳು ನಮ್ಗೆ ಸೈಡ್ ಇಂದ ನೋಡಿದ್ರೆ ಕಾಣಿಸ್ತವೆ. ಸೊ ಹೌ ಮೆನಿ ಪೇರ್ಸ್ ಆಫ್ ಸ್ಪೈರಾಕಲ್ಸ್? 10 pairs. ಎರಡು ಪೇರ್ ಥೊರಾಸಿಕ್ ನಲ್ಲಿ ಇರ್ತವೆ, ರಿಮೈನಿಂಗ್ 8 pairs ಅಬ್ಡಾಮನ್ ಅಲ್ಲಿ ಇರ್ತವೆ. ಅಂಡ್ ವಾಟ್ ಇಸ್ ದಟ್ ಮಸಲ್? ಇಟ್ ಈಸ್ ದ ಟರ್ಗೋಸ್ಟರ್ನಮ್ ಮಸಲ್. ಜಸ್ಟ್ ಇಮ್ಯಾಜಿನ್, ಕಾಂಟ್ರಾಕ್ಟ್ ಆಯ್ತು ಅಂದ್ರೆ ಫುಲ್ ಗ್ಯಾಸ್ ಹೊರಗಡೆ ಹೋಗ್ಬಿಡುತ್ತಲ್ಲ, ಹಂಗೆ ಏರ್ ಹೊರಗಡೆ ಹೋಗ್ಬಿಡುತ್ತೆ. ಕಾಂಟ್ರಾಕ್ಟ್ ಆಗಿದ್ದು ರಿಲ್ಯಾಕ್ಸ್ ಆಯ್ತು ಅಂತಂದ್ರೆ ಏರು ಒಳಗಡೆ ಬರುತ್ತೆ. ಗೊತ್ತಾಯ್ತಾ? ಸೊ ಡೈಜೆಸ್ಟಿವ್ ಸಿಸ್ಟಮ್, ದೆನ್ ಎಕ್ಸ್ಕ್ರಿಟರಿ ಸಿಸ್ಟಮ್, ದೆನ್ ರೆಸ್ಪಿರೇಟರಿ ಸಿಸ್ಟಮ್ ಆಯ್ತು. ನಾವು ನೆಕ್ಸ್ಟ್, ಸೊ ರಿಮೈನಿಂಗ್ ಸಿಸ್ಟಮ್ಸ್ ಅನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣಂತೆ. ಸೊ ಇವೆಲ್ಲವನ್ನು ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳಿ, ಡೈಗ್ರಾಮ್ಸ್ ಅನ್ನ ಪ್ಲೀಸ್ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಹಾಕೊಳ್ಳಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.